ಬಂದ್ಲು ವಾವ್ ಬ್ಯೂಟಿಫುಲ್ ಮಗ ಸೂಪರ್ ಆಗಿದ್ದಾಳ ಮಗ ಹೇಗೋ ಪಟಾಯಿಸ್ದೆ ಫಸ್ಟ್ ನೀನು ಆಮೇಲೆ ನಾನು ಓಕೆ ಸಾರಿ ತಾತ ಮಲಗೋಷ್ಟಲ್ಲಿ ಲೇಟ್ ಆಗೋಯ್ತು ಓ ನನ್ನ ಫ್ರೆಂಡು ಗಿರಿ ಅಂತ ಹೋಗೋದಕ್ಕೆ ಬರೋದಕ್ಕೆ ಮತ್ತೆ ಮದುವೆ ಕೆಲಸ ನೋಡ್ಕೊಳ್ಳೋದಕ್ಕೆ ಒಬ್ಬ ಇರ್ಬೇಕಲ್ಲ ಅದಕ್ಕೆ ಅಂತ ನೀನು ಒಡವೆ ದುಡ್ಡು ಎಲ್ಲ ತಂದಿದ್ಯಾಲ ಬಟ್ಟೆನು ತಂದಿದ್ಯಾ ಬ್ಯಾಗ್ ಅಲ್ಲಿ ಇದೆ ಹೋಗೋಣ ಅವನು ಕೊಡು ಆ ಬ್ಯಾಗ್ನ ವರಲಕ್ಷ್ಮಿ ನೀನು ಹೋಗಿ ವಾಟರ್ ಬಾಟಲ್ ತಗೊಂಡ್ ಬಾ ನಾವು ಮುಂದೆ ಬೆಟರ್ ರಂಗನಾಥ ಬಸ್ಸಲ್ಲಿ ಕೂತಿರ್ತೀವಿ ಆಮೇಲೆ ಬಂದು ನೀನು ಲೇಡೀಸ್ ಸೀಟಲ್ಲಿ ಕೂತ್ಕೋ ಯಾರಾದರೂ ನೋಡಿದ್ರೆ ರಿಸ್ಕ್ ಅಲ್ವಾ ಹೌದು ಹಾಂ ಹೋಗು ಸೂಪರ್ ತಗೊಳ್ಳಿ ಅಮ್ಮ ಅವಳಿಗೆ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ಕಿಲೋ ನೂರು ಕಿಲೋ ನೂರು ಸರ್ ತಾಜಾ ಹಾಲ್ಕೋವಾ ಸರ್ ಮಲ್ಗೆ ಹೂ ತಗೊಳ್ಳಿ ಸರ್ ರಂಗನಾಥ ದೇವಸ್ಥಾನದಲ್ಲಿ ಮದ್ವೆ ಇಟ್ಕೊಂಡಿದ್ದೀರಾ ತಿನ್ನಿ ಮದ್ವೆಯಲ್ಲಿ ಫ್ರೆಶ್ ಆಗಿರ್ತೀರಾ ಸರ್ ಇಬ್ರು ಮದ್ವೆ ಕಂಡಿದ್ದೀರಾ ಫಸ್ಟ್ ನೈಟ್ ಬೇಡವಾ ಮದ್ವೆಯಲ್ಲಿ ಸಾಕ್ಷಿ ಸಹಿ ಹಾಕಿ ಅವನಾದ್ಮೇಲೆ ನೀವೇ ತಾನೆ ರೂಮ್ ಒಳಗೆ ಹೋಗೋದು ಹುಡುಗಿನ ಲೇಡಿ ಸೀಟಲ್ಲಿ ಕೂರ್ಸಿದೀರಾ ಯಾರಿಗೂ ಅನುಮಾನ ಬರದೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ ಸರ್ ಹೋಗಪ್ಪ ದೊಡ್ಡ ಹಾವಿಗೂ ಚಿಕ್ಕ ಮೀನಿಗೂ ಕಲ್ಯಾಣ ಅದು ಬೆಳಗ್ಗೆ ಎದ್ದು ನೋಡಿದರೆ ಅಲ್ಲೋಲ ಕಲ್ಲೋಲ ದೊಡ್ಡ ಹಾವು ಚಿಕ್ಕ ಮೀನು ದೊಡ್ಡ ಹಾವಿಗೂ ಚಿಕ್ಕ ಮೀನಿಗೂ ಕಲ್ಯಾಣ ಅದು ಬೆಳಗ್ಗೆ ಎದ್ದು ನೋಡಿದರೆ ಅಲ್ಲೋಲ ಕಲ್ಲೋಲ ಯಾರಿಗೂ ಗೊತ್ತಿಲ್ಲ ಅಂದ್ಯಲ್ಲೋ ಪೂರ್ತಿ ಬಸ್ ಸ್ಟ್ಯಾಂಡೇ ಗೊತ್ತಾಗಿದೆಯಲ್ಲೋ ನೀನು ಬೇಡ ನಿನ್ ಬ್ಯಾಗು ಬೇಡ ತಗೋ ಇನ್ನೊಂದ್ಸರಿ ರಂಗನ್ ಬೆಟ್ಟಕ್ಕೆ ಹೋಗೋಣ ಅಂತ ಕರೆದ್ರೆ ಸಾಯಿಸ್ಬಿಡ್ತೀನಿ ತಂಗೆವಾ ನಿನಗೊಂದು ನಮಸ್ಕಾರ ನಾನು ಹೋಗೋ ಗಿಲ್ಸಿಗೆ ಹಾಕೋಬೇಕಾಗಿತ್ತ ಇವನ್ ಜೊತೆನೆ ಇದ್ರೆ ನಾನು ತಗ್ಲಾಕೋತೀನಿ ಅಷ್ಟೇ ಅಮ್ಮ ಬರ್ತೀನಮ್ಮ ಎಸ್ಕೇಪ್ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಇವ್ರು ಹಾಕೊಂಡಿರೋ ಪ್ಲಾನ್ ಎಲ್ರಿಗೂ ಗೊತ್ತಾಗಿದ್ದು ನನ್ನಿಂದಾನ ನನ್ನ ಹೆಸರು ಶಿವ ಇದೇ ನನ್ನ ಆಫೀಸ್ ಟೋಟಲ್ ಆಗಿ 20 ಫ್ಲೋರ್ಸ್ 840 ಸ್ಟಾಫ್ಸ್ ರ್ಯಾಂಕ್ ವೈಸ್ ಒಂದೊಂದು ಫ್ಲೋರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ
ಇದರಲ್ಲಿ ಗ್ರೌಂಡ್ ಫ್ಲೋರ್ ಆದ್ಮೇಲೆ ಮೈನಸ್ 3 ವರೆಗೂ ಇದೆ. ಇಲ್ಲಿ ಟೋಟಲ್ ಆಗಿ 32 ಜನ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ನನ್ನ ಕೆಲಸ ಕಾಲ್ ಟ್ಯಾಪಿಂಗ್, ಜಸ್ಟ್ ಕಾಲ್ ಟ್ಯಾಪಿಂಗ್ ಮಾತ್ರ ನಿಮ್ ಕೆಲಸ. ನಾವು ಸಾಮಾನ್ಯ ಪ್ರಜೆಗಳ ಕಾಲ್ಸ್ನ ಆ ರೀತಿ ಟ್ಯಾಪ್ ಮಾಡಬಹುದಾ? ಅದು ಲೀಗಲ್ಲ, ಖಂಡಿತವಾಗ್ಲೂ ಇಲ್ಲೀಗಲ್. ನಾವ್ ಯು ಮಸ್ಟ್ ಬಿ ವಂಡರಿಂಗ್ ವೈ ದ ಗವರ್ಮೆಂಟ್ ಇಸ್ ಡೂಯಿಂಗ್ ದಿಸ್. ದೇಶ ಭದ್ರತೆಗೋಸ್ಕರ, ಪ್ರಜೆಗಳ ಸುರಕ್ಷತೆಗೋಸ್ಕರ ನಾವು ಪಬ್ಲಿಕ್ ಆಕ್ಟಿವಿಟೀಸ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಸೀನಿಯರ್ ಇಂಟೆಲಿಜೆನ್ಸ್ ಟೀಮ್ಗೆ ಯಾರ ಮೇಲಾದರೂ ಅನುಮಾನ ಬಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಕಾಲ್ಸ್ನ ರೆಕಾರ್ಡ್ ಮಾಡಿ ಡೆಸ್ಕಿಗೆ ಕಳಿಸೋದು ಮಾತ್ರ ನಿಮ್ಮ ಕೆಲಸ. ಆದರೆ ಪ್ರಾಪರ್ ಆರ್ಡರ್ಸ್ ಬರದೆ, ಮಾನಿಟರ್ ಬೀಪ್ ಅಲರ್ಟ್ ಬರದೆ ಯಾವುದೇ ಒಂದು ಫೋನ್ ಕನ್ವರ್ಸೇಷನ್ನ ಕೇಳಿಸ್ಕೊಳ್ಳೋದು ಅಥವಾ ರೆಕಾರ್ಡ್ ಮಾಡೋದು ಅದು ಒಂದು ದೊಡ್ಡ ಕ್ರೈಮ್. ಆ ಥರ ಮಾಡಿದ್ರೆ ನಿಮ್ಮ ಜಾಬ್ ಮಾತ್ರ ಕಳ್ಕೊಳ್ಳೋದಿಲ್ಲ, ಯು ವಿಲ್ ಬಿ ಬಿಹೈಂಡ್ ಬಾರ್ಸ್. ಪಬ್ಲಿಕ್ ಕಾಲ್ನ ಕೇಳಿಸ್ಕೋಬಾರ್ದು, ರೆಕಾರ್ಡ್ ಮಾಡಬಾರ್ದು ಅಂತ ನಮಗೆ ಬಂದಿರೋ ಆರ್ಡರ್ಸ್. ಆದರೆ ನಾನು ಕೇವಲ ಪಬ್ಲಿಕ್ ಕಾಲ್ಸ್ ಮಾತ್ರ ಕೇಳ್ತೀನಿ. ಅದಕ್ಕೋಸ್ಕರ ನಾನೇ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದೀನಿ. ಫೋನಲ್ಲಿ ಯಾರಾದರೂ ಹೆದರ್ಸಿದ್ರೆ, ಅತ್ತರೆ ಹೆಲ್ಪ್ ಅಂತ ಕೇಳಿದ್ರೆ ನನ್ನ ಸಾಫ್ಟ್ವೇರ್ ಆನ್ ಆಗಿ ಸ್ಕ್ರೀನ್ ಬ್ಲಿಂಕ್ ಆಗುತ್ತೆ. ಬಿಡಲ್ಲ, ಬೇಗ ಬರ್ತೀನಿ ಸರ್. ಯಾರಿಗೂ ಗೊತ್ತಿಲ್ಲ ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಿದ್ವಿ. ನಡು ಸಮುದ್ರಕ್ಕೆ ಹೇಗ್ ಬಂದ ಅವನು? ಯಾರವನು? ಮಾರ್ವೆಲ್ ಕಾಮಿಕ್ಸ್ ಅನ್ನ ಇವನ ನೋಡಿ
ರಕ್ಷಕ ಇವನೇ ಎಲ್ಲರ ರಕ್ಷಣೆ. I've already seen your resume, Shiva, and I'm surprised. Gunshoot alli national award winner. Neeve eradu hosa software galna develop madidira. Sports activities, IQ, EQ, elladrallu neevu over qualified. Mat ee job yak bandri? Just 40,000 salary here. Nimigiro qualification ge nan helo erdu certifications maadkoli saaku. Ide office alli neevu third floor alli kelsa maadabodu and you can earn as much as I'm earning. Illa sir. Nanige ee salary saaku. This is just table work, Shiva. ಲೈಫ್ ಪೂರ್ತಿ ಈ ಟೇಬಲ್ ಮೇಲೆ ಸರಿ ಹೋಗುತ್ತೆ. ಪರವಾಗಿಲ್ಲ ಸರ್, ನನ್ನ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾತ್ರ ಇಲ್ಲಿಗೆ ಬಂದೆ. ಓಕೆ ದೆನ್. ಇವ್ರಿಗೆ ಬಂದಿದ್ದ ಡೌಟೆ ನನ್ನ ಫ್ರೆಂಡ್ಗೆ ಮತ್ತೆ ನಮ್ಮ ತಂದೆಗೆ ಬಂತು. ನಮ್ಮ ತಂದೆ ಕೇಳಿದ್ರು 40,000 ಈ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ. ಬೇರೆಯವ್ರ ಫೋನ್ ಕಾಲ್ಸ್ನ ಕದ್ ಕೇಳೋದು, ಒಬ್ರು ಟಾಯ್ಲೆಟ್ಗೆ ಹೋಗ್ತಾ ಇದ್ರೆ ಕದ್ ನೋಡೋ ಅಷ್ಟು ಕೆಡ್ದಾಗಿರುತ್ತೆ ಅಂದರು. ಪೊಲೀಸ್ ಆಗಿದ್ರೆ ಸಂಬಳ ಇನ್ನೂ ಜಾಸ್ತಿ ಬರ್ತಿತ್ತಂತ. ಒಬ್ರನ್ನ ಕೊಲೆ ಮಾಡಿದ್ಮೇಲೆ ಅದನ್ನು ಇವನ್ ಮಾಡದ್ನ ಅಥವಾ ಅವನ್ ಮಾಡದ್ನ ಅಂತ ಕಂಡು ಹಿಡಿದು ಕರ್ಕೊಂಡು ಹೋಗಿ ಕೋರ್ಟಲ್ಲಿ ನಿಲ್ಲಿಸಿ ಸಾಯಿಸಿದಾನೆ ಅಂತ ಒಬ್ಬ ಲಾಯರ್, ಸಾಯಿಸಿಲ್ಲ ಅಂತ ಇನ್ನೊಬ್ಬ ಲಾಯರ್, ಅದಾದ್ಮೇಲೆ ಜೈಲು, ಜೈಲು ಆದ್ಮೇಲೆ ಬೇಲ್. ಒಬ್ರು ಪ್ರಾಣ ಹೋದ್ಮೇಲೆ ಇಷ್ಟು ಕೆಲಸ ಮಾಡೋ ಪೊಲೀಸ್ ಕೆಲಸ ನನಗೆ ಬೇಡ. ಆದರೆ ಈ ಕೆಲಸದಲ್ಲಿ ಒಂದು ತಪ್ಪು ನಡೆಯೋದಕ್ಕೂ ಮೊದಲು ನಾನು ಅದನ್ನು ತಡಿಬೋದು. ಅದು ಪೇಪರಲ್ಲಿ ಟಿ ವಿಯಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಾನೇನು ಸ್ಪೈಡರ್ ಮ್ಯಾನ್ ಅಲ್ಲ, ಸೂಪರ್ ಮ್ಯಾನ್ ಅಲ್ಲ, ಈ ಸೊಸೈಟಿನ ನಾನು ಬದಲಾಯಿಸ್ತಾನೂ ಇಲ್ಲ. ಆದರೆ ಆ ಹುಡುಗಿ ಆ ರಂಗನ ಬೆಟ್ಟಕ್ಕೆ ಹೋಗಿದ್ರೆ ಅವರಿಬ್ಬರಿಂದ ಅವಳು ಜೀವನ ಹಾಳಾಗ್ತಿತ್ತಲ್ವೇನೋ. ಆ ವರಲಕ್ಷ್ಮಿದು ಅವಳ ಜೀವನ ಬದಲಾಯಿಸ್ದೆ ಅಲ್ವಾ ನಾನು? ಆ ಹುಡುಗಿ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಅಣ್ಣ ಅಂತ ಕರೆದ್ಲು. ಅದು ಸಾಕು ನನಗೆ. ಹೋದ ತಿಂಗಳು March 16 ರಾತ್ರಿ ಫಸ್ಟ್ ಟೈಮ್ ನಾನು ಅವಳು ವಾಯ್ಸ್ ಕೇಳಿದೆ. ಹ್ಯೂಮನ್ ಅನಾಟಮಿ ಸೆಮಿನಾರ್ಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೋತಿದ್ದೀನಿ ಕಣೆ. ಓಕೆ. ಸಡನ್ ಆಗಿ ಒಂದು ವಿಡಿಯೋ ನನ್ನನ್ನು ನೋಡು ಅಂತ ಬ್ಲಿಂಕ್ ಆಯ್ತು. ಅದಕ್ಕೆ ಅಂದ್ರೆ ಕ್ಲಿಕ್ ಮಾಡಿ ನೋಡ್ಬಿಟ್ಟೆ. ಏನ್ ವಿಡಿಯೋ ಅದು? ಅದೇ ಲಾಸ್ಟ್ ಇಯರ್ ನಮ್ಮ ಲೆಸನ್ ಅಲ್ಲಿ ಬಂದಿತ್ತಲ್ಲ, ಹ್ಯೂಮನ್ ರಿಪ್ರೊಡಕ್ಟಿವ್. ಯು ಸಾ ಎ ಪೋರ್ನ್ ವಿಡಿಯೋ? ಓಕೆ, ಇವಾಗ ಅದಕ್ಕೇನೆ ಅಲ್ವೇ. ಆ ವಿಡಿಯೋ ನೋಡಿದ ತಕ್ಷಣ ಆ ಥರದ್ದೆ 4 ವಿಡಿಯೋಗಳು ಬಂದ್ವು. ಓಕೆ, ಏನು ಮಾಡಿದೆ? ಕಂಟಿನ್ಯೂಸ್ ಆಗಿ ಎಲ್ಲ ನೋಡಿಬಿಟ್ಟೆ. ಎಷ್ಟೊತ್ತು? ಜಸ್ಟ್ 4 hours. 4 hours? ಅಯ್ಯೋ ಪಾಪಿ, ಸಾಕೋಗಿ ಬಿತ್ಕೊಳೆ. ಇಲ್ವೇ, ನನಗೆ ನಿದ್ದೆ ಬರ್ತಿಲ್ಲ. ಸಿ, ಯು ನೋ ಐ ಹ್ಯಾವ್ 96% ನಾವ್. ಐ ನೀಡ್ ಟು ಗೆಟ್ ಅಟ್ ಲೀಸ್ಟ್ 98%. ಆಗ್ಲೇ ತಾನೇ ಸ್ಕಾಲರ್ಶಿಪ್ ಅಲ್ಲಿ ಯುಎಸ್ಗೆ ಹೋಗೋಕಾಗೋದು. ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ನನಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೋ ಐ ಜಸ್ಟ್ ವಾಂಟ್ ಟು ಟ್ರೈ ಇಟ್ ಒನ್ಸ್. ಏ, ನಿಂಗೆ ಏನಾದ್ರು ಹುಚ್ಚ? ಹೋಗಿ ನೀರು ಕುಡ್ದು ಮಲ್ಕೋ. ನಾನು ಟ್ರೈ ಮಾಡ್ದೆ. ಏನು ಟ್ರೈ ಮಾಡ್ದೆ? ನಿದ್ದೆ ಮಾಡಕ್ ಟ್ರೈ ಮಾಡ್ದೆ, ಆಗ್ತಿಲ್ವೇ. ನನಗೆ ಈ ಲವ್ವು ಗಿವ್ವು ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಅದರಿಂದ ಸ್ಟಡೀಸ್ ಡಿಸ್ಟರ್ಬ್ ಆಗುತ್ತೆ. ನಮಗದೆಲ್ಲ ಬೇಕಾ ಹೇಳು? ಹಾಗಿದ್ರೆ ಏನ್ ಮಾಡ್ತೀಯಾ ಈಗ? I need a blind date. Blind date? I need a handsome guy. ನಾನು ಯಾರೋ, ನನ್ನ ನಂಬರ್ ಏನೋ ಅವನಿಗೆ ಗೊತ್ತಾಗಬಾರ್ದು. ಹಾಗೆ ಅವನ್ ಯಾರೋ, ಅವನ ನಂಬರ್ ಏನೋ ನಾನು ತಿಳ್ಕೊಳ್ಳಲ್ಲ. It's just once. ನನಗೆ ನನ್ನ ಕಾನ್ಸಂಟ್ರೇಷನ್ ವಾಪಸ್ ಬರಬೇಕು, ಅದಕ್ಕೆ ನೀನೇ ಹೆಲ್ಪ್ ಮಾಡಬೇಕು. ಚಿಚಿ, ನಾಚಿಕೆ ಆಗಲ್ವಾ ನಿಂಗೆ? ಏ, ನೀನ್ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡಬೇಡ, ನಿನ್ ಬಗ್ಗೆ ನನಗೆ ಗೊತ್ತು. ಬಾಯ್ ಬಂದಿದ್ದಲ್ಲ, ಮಾತಾಡ್ಬೇಡ ನೀನು. ಹೋಗ್ ಮಲ್ಕೋ ಈಗ, ಮೆಂಟಲ್. ನನಗೆ ಹೇಳ್ದಾಗೆ ಬೇರೆ ಯಾರಿಗೂ ಹೇಳ್ಬೇಡ. ನೀವು ಗೆಸ್ ಮಾಡ್ತಿರೋದು ಕರೆಕ್ಟ್.
ಆದ್ರೆ ನೆಕ್ಸ್ಟ್ ಡೇ ನಾನು ಅವಳನ್ನ ಡೈರೆಕ್ಟ್ ಆಗಿ ನೋಡೋಕಂತ ಹೋದೆ. ಅಚ್ಚಾ ಕನ್ನಡತಿ ಕಣ್ಣಿಗೆ ಸಿಲುಕಿದೆ ಒಂದ್ಸಾರಿ, ಬ್ಲೈಂಡೆಡ್ ಹಾಕೊಂಡು ಎದುರಿಗೆ ನಿಂತೆನು ಸುಕುಮಾರಿ. ಫೋನಲ್ಲಿ ಮುದ್ದಾಗಿ ಮನಸ್ಸನ್ನು ಸೆಳೆದಿರೋ ನೀನೇನ, ಆದ್ರೆ ನೋಡೋಕೆ ಸಿಂಕ್ ಆಗುತ್ತಿಲ್ಲ ಅದು ಇವಳೇನ. Now I'm confused. She is Miss Mysterious. Are they bloody gorgeous? Are the vibes curious? Now I'm confused. Tapa, yesterday oh, thermometer, thermometer, helotide. Kiriya, height test oh, altimeter, altimeter, helotide. ಕಡಲ ಆಳವನು ಫ್ಯಾಥೋಮೀಟರ್ ಫ್ಯಾಥೋಮೀಟರ್ ಹೇಳುತ್ತಿದೆ. ಹುಡುಗಿ ಮನಸ್ಸಲ್ಲಿರೋ ಮ್ಯಾಟರ್ ಹೇಳೋ ಮೀಟರ್ ಎಲ್ಲ ಸುಸ್ತಾದೆ. ಮತ್ತೆ ನನ್ನ ಹಿಂದೆ ಬಂದ್ರೆ ಅಷ್ಟೇ ಅಬ್ಸ್ಕ್ಯೂರಿಯಸ್, ನಾನು ಕನ್ಫ್ಯೂಸ್. ಈ ಹುಡುಗಿನ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ಅವಳು ಫೋನ್ ಯಾರು ಮಿಸ್ ಯೂಸ್ ಮಾಡ್ತಾ ಇರ್ಬೇಕು. ನೀಲಿ ಕಣ್ಣಿನಲ್ಲಿ ಮುದ್ದು ಮುದ್ದು ಕನಸನ್ನು ಕಾಣುವಳು, ಮತ್ತೆ ಬೆಳಗೆದ್ದು ವಿಧ ವಿಧ ಪೂಜೆಯ ಮಾಡುವಳು. ನಡೆಯೋ ಜಾತ್ರೆಯಲ್ಲಿ ಉತ್ಸವ ದೇವಿಯ ಮುಖದವಳು, ಹಾಗೆ ಓದಿನಲ್ಲಿ ಶಾರದೆ ದೇವಿಯ ಮೊಮ್ಮಗಳು. ಒಂದು ರೂಪಕ್ಕೆ ದ್ವಿಮುಖ ಅದೇ ಪ್ರಶ್ನೆಯ ಸೂಚಕ, ಇವಳೊಂಥರ ಪ್ರೇರಕ ನಾನಾದೆನು ಭಾವುಕ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕ್ ನನ್ನ ಫಾಲೋ ಮಾಡ್ತಿದ್ಯಾ? ನಾನು 28 ಡೇಸ್ ಇಂದ ನೋಡ್ತಿದ್ದೀನಿ. ಫಸ್ಟ್ ಡೇ ರೇಮನ್ ಶರ್ಟ್ ಹಾಕೊಂಡು ಆ ಕಡೆ ನಿಂತ್ಕೊಂಡಿದ್ದೆ, ಸೆಕೆಂಡ್ ಡೇ ಮೌನ್ ಬ್ಲಾಕ್ ಬೆಲ್ಟ್ ಬ್ರೌನ್ ಶೂಸ್ ಹಾಕೊಂಡು ಈ ಕಡೆ ನಿಂತ್ಕೊಂಡಿದ್ದೆ, ಫ್ರೈಡೇ ಮಾತ್ರ ಬರ್ಲಿಲ್ಲ. ನೆಕ್ಸ್ಟ್ ಡೇ ಐನಾಕ್ಸ್ ಥಿಯೇಟರ್ ಬಂದೆ. ನಿನಗಿಂತ 2 rows ಮುಂದೆ ನಾನ್ ಕೂತಿದ್ದೆ. 2 hours ಅಲ್ಲಿ 8 times ನನ್ನ ನೋಡಿದ್ಯಾ. ಎಲ್ಲಕ್ ಹೋದ್ರು ಆ ರೆಡ್ ಎನ್ಫೀಲ್ಡ್ KA09 EF4005 ಅಲ್ಲಿ ಬರ್ತಿದ್ಯಾ. ಇಷ್ಟಕ್ಕೆ ಇದನ್ನೆಲ್ಲ ನಿಲ್ಸ್ಬಿಡು ಅಷ್ಟೇ. ಕಂಗ್ರಾಚುಲೇಷನ್ಸ್, ಆ ಹುಡುಗಿ ನಿನಗೆ ಬಿದ್ದಿದ್ದಾಳೆ. ಏನ್ ಹೇಳ್ತಾ ಇದ್ಯಾ? ಏಯ್, ಫಸ್ಟ್ ಡೇ ನೀನ್ ಹಾಕೊಂಡಿ ಶರ್ಟ್ ಇಂದ ಹಿಡಿದು ಸಾಕ್ಸ್ ವರ್ಗೂ ಎಲ್ಲ ನೋಟಿಸ್ ಮಾಡಿದ್ದಾಳೆ. 28 days ಅಂತ ದಿನಗಳು ಕೂಡ ಲೆಕ್ಕ ಇಟ್ಟಿದ್ದಾಳೆ. ಫೋರಂ ಮಾಲ್ ಅಲ್ಲಿ ಎರಡರ ಮುಂದೆ ಕುತ್ಕೊಂಡು ಸಿನಿಮಾ ನೋಡಿದ್ಬಿಟ್ಟು ಹಿಂದೆ ಇರೋ ನಿನ್ನೇ ನೋಡ್ತಾ ಕೂತಿದ್ಲು. ಹಾ, ಇನ್ಯಾಕ್ ತಡ? ಹೋಗ್ ಲವ್ ಪ್ರಪೋಸ್ ಮಾಡು. ನನ್ನ ಹುಡುಗಿ ಲವ್ ಮಾಡ್ತಿಲ್ಲ ಕಣೋ. ಲವ್ ಮಾಡ್ತಾ ಇಲ್ವಾ? ಮತ್ತಿನ್ನೇನು? ಕ್ಲಾಸ್ ಆದ್ಮೇಲೆ ನಾವ್ ಶಾಪಿಂಗ್ ಹೋಗೋಣ. ವಾಟ್ ಯು ಸೇ? ಓಕೆ, ಯಾ ಯಾ, ಬಟ್ ಲಂಚ್ ಹಾಗೆ ಲಂಚ್ ಕೂಡ ಹೊರಗೆ ಮಾಡೋಣ. ನೋಡು, ನನಗೆ ಲವ್ ಕಿವು ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಗೊತ್ತು, ನನಗೂ ಲವ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಹಾಗ ನೈಸ್, ಹಾಗಾದ್ರೆ ಓಕೆ. ಹೌದು, ನನಗೆ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಹೇಗಂದ್ರೆ 96% 99% ಮಾಡ್ಕೊಂಡು ಯು ಎಸ್ ಅಲ್ಲಿ ಸ್ಕಾಲರ್ಶಿಪ್ ಬರುತ್ತೆ. ಹೇಯ್, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಅದು ಕನ್ನಿಕ ಪರಮೇಶ್ವರಿ ಕನ್ಸಲ್ ಬಂದು ನಿಮಗೇನು ಹೆಲ್ಪ್ ಬೇಕಂತ ಅದೇನು ಅಂತ ತಿಳ್ಕೊಂಡು ಸಾಲ್ವ್ ಮಾಡಕ್ಕೆ ಹೇಳಿದ್ರು. ಚಿಚಿ, ಆ ಥರದೆಲ್ಲ ಏನೂ ಇಲ್ಲ. ಹಾಗಾದ್ರೆ ನಾನು ಅದನ್ನ ನನ್ ಸ್ಟಾಪ್ ಬಂದಿದ್ದಾಯ್ತು. ನಾನು 5:00 ಸೆಂಟ್ರಲ್ ಲೈಬ್ರರಿಗೆ ಹೋಗ್ತೀನಿ. ನನ್ ಜೊತೆ ಮಾತಾಡ್ಬೇಕು ಅಂದ್ರೆ ಅಲ್ಲಿಗೆ ಬನ್ನಿ. ಲೈಬ್ರರಿಯಲ್ಲಿ ಹೇಗೆ ಮಾತಾಡಕ್ಕಾಗುತ್ತೆ? ಪಿಸು ಪಿಸು ಅಂತ ಮಾತಾಡೋಣ. ಸರಿ, ಪಿಸ್ ಪಿಸ್ ಅಂತ ಮಾತಾಡೋಣ. ಹೇ, ನಂಗೆ ನಂಗೆ ಪ್ಲೀಸ್, ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ನನ್ನ ಲೈಫ್ ಹ್ಯಾಪಿಯಾಗಿ ಹೋಗ್ತಾ ಇರಬೇಕಾದ್ರೆ ನನ್ನ ಜೀವನನ ಬದಲಾಯಿಸಿದಂತಹ ಒಂದು ಕಾಲ್ April 30 ಬಂತು. ಹಲೋ,
ಮನೆಯವರೆಲ್ಲ ಮಂಗಳೂರಿಗೆ ಹೋಗಿದ್ದಾರೆ ಕಣೆ. ನಾನು ಒಬ್ಳೇ ಇದ್ದೀನಿ. ನಮ್ಮ ಮನೇಲಿ ದೆವ್ವ ಇದೇನೋ ಅನ್ನಿಸ್ತಿದೆ ಕಣೆ. ನಂಗೆ ತುಂಬಾ ಭಯ ಆಗ್ತಿದೆ. ಮೇಲ್ಗಡೆ ಏನೋ ಸೌಂಡ್ ಕೇಳಿಸ್ತಿದೆ ಕಣೆ. ಯಾವಾಗ ನೋಡು ಕಾಮಿಕ್ಸ್ ಬುಕ್ಸ್ ದೆವ್ವದ ಸಿನಿಮಾಗಳು. ಅದಕ್ಕೆ ನಿಂಗೆ ಹಾಗೆ ಅನ್ನಿಸ್ತಿದೆ? ಇಲ್ಲ ಕಣೆ, ಎಲ್ಲರ ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಬಿಟ್ಟು. ನಿಜವಾಗ್ಲೂ ದೆವ್ವ ಇದೆಯೇ? ಪ್ಲೀಸ್ ನಿನ್ನ ಮನೆಗೆ ಬರ್ತೀಯಾ? ನಮ್ಮ ಮನೇಲಿ ಕಳ್ಸಲ್ಲ ಕಣೆ. ನೀನೊಂದ್ ಕೆಲ್ಸ ಮಾಡು, ಮನೇಲಿರೋ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ವಿಭೂತಿ ಹಚ್ಕೊಂಡ್ ಮಲ್ಕೋ. ದೆವ್ವಾಡು ಇಲ್ಲ ಏನೂ ಇಲ್ಲ, ಆರಾಮಾಗಿ ಮಲ್ಕೋ. ಓಕೆ? ಹೇ ಶಿವ, ಮೊನ್ನೆ 12 ಟಿಕೆಟ್ ಅಲ್ಲಿ ನೀನೊಬ್ನೇ ಮಿಸ್ಸಿಂಗ್ ಕಡೋ. ಅಷ್ಟೊಂದು ಬಿಸಿನಾ? ಕೊನೆಗೆ ಜಾಬ್ ಸಿಕ್ಕಿದ್ರು ಟ್ರೀಟ್ ಕೊಟ್ಟಿಲ್ಲ. ಅರೇಣು, ಒಂದ್ ಚಿಕ್ಕ ಹೆಲ್ಪ್. ಅನ್ಕೊಂಡೆ, ಏನಾದ್ರೂ ಕೆಲ್ಸ ಇದ್ರೆ ಮಾತ್ರ ನೀನ್ ಕಾಲ್ ಮಾಡೋದಲ್ಲ. ಹೇಳು, ಈಗ ನೀನ್ ಎಲ್ಲಿದ್ಯ? ಮನೆಗೆ ಹೋಗ್ತಿದ್ದೀನಿ. ನಿನ್ ಪಕ್ಕದ ಸ್ಟ್ರೀಟ್ 19 ಅವೆನ್ಯೂಲಿ ಒಂದ್ ಇಂಡಿವಿಜುವಲ್ ಬಂಗ್ಲೆ ಇದೆ, ನಂಬರ್ 32. ಅಲ್ಲೊಬ್ಳು ಹುಡುಗಿ ತುಂಬಾ ಭಯ ಬಿದ್ದಿದ್ದಾಳೆ. ಐ ತಿಂಕ್ ಶಿ ನೀಡ್ ಸಪೋರ್ಟ್. ಸರಿ ಸರಿ, ಹೋಗ್ತೀನಿ ಕಣೋ. ಪದ್ಮಿನಿ ಅವತ್ತು ಏನ್ ಮಾಡಿದ್ಲು ಅಂತ ಗೊತ್ತಾ? ಅದೆಲ್ಲ ಆಮೇಲೆ ಮಾತಾಡೋಣ. ನೀನ್ ಫಸ್ಟ್ ಅಲ್ಲಿಗೆ ಹೋಗು, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡು. ಓಕೆ, ಬಾಯ್. ಶಿವ ಹೇಳೋದು. ಅಪ್ಪಪ್ಪಪ್ಪ, ಫೋನ್ ಪಕ್ಕಕ್ಕಿಟ್ಟು ಮೊದಲು ತಿನ್ನು. ಪ್ಯಾಂಟ್ ಐರನ್ ಮಾಡ್ದ? ನನ್ನ ಒಬ್ಳೆ ಎಷ್ಟೊಂದು ಕೆಲಸ ಮಾಡ್ಲಿ, ಆ ಪೇಪರ್ ಓದೋ ಬದಲು ಐರನ್ ಮಾಡಬಾರ್ದ? ತಗೊಳ್ಳೋ, ಯಾವತ್ತು ಟಿಫಿನ್ ಹಾಕಿರೋದು ಹಾಗೆ ತರ್ತೀಯ. ಇವತ್ತಾದ್ರೂ ಫುಲ್ ತಿಂದು. ಇಂಟರ್ಮೀಡಿಯೇಟ್ ಓದ್ತಿದ್ದ ಏಮಾ ಅನ್ನೋ ಸ್ಟೂಡೆಂಟ್, ಅದೇ ಕಾಲೋನಿಯಲ್ಲಿ ವಾಸವಾಗಿದ್ದ ರೇಡೋ ಅನ್ನೋ ಕಾನ್ಸ್ಟೇಬಲ್, ಇಬ್ಬರು ಒಂದೇ ಮನೆಯಲ್ಲಿ ಹತ್ಯೆಗೆ ಗುರಿಯಾಗಿದ್ದಾರೆ. ಗುರ್ತೆ ಹಿಡಿಯಕ್ ಆಗ್ದಿರೋ ಹಾಗೆ ಅತಿ ಭಯಂಕರವಾಗಿ ಅವ್ರ ದೇಹನ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ ಆರೋಪಿಗಳು. ಈ ಘಟನೆ ಸ್ಥಳೀಯರನ್ನು ಭಯ ಭೀತಿಗೆ ಒಳಮಾಡಿದೆ. ಕುಟುಂಬ ಶೋಕಕ್ಕೊಳಗಾಗಿದೆ. ತೊಂದರೆಯಲ್ಲಿದ್ದ ಹೇಮಾ ಬಹುಶಃ ಸಹಾಯಕ್ಕಾಗಿ ಕೂಗಿರಬಹುದು. ಅದೇ ಏರಿಯಾದಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ರೇಣು ಕೂಡ ಅಲ್ಲಿಗೆ ಹೋಗಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಇಲ್ಲಿ ಬನ್ನಿ. ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲಮ್ಮ. ಅಲ್ಲಿಬ್ರು ಹೆಣ್ಮಕ್ಳು ಬಾಡಿ ಬಟ್ಟೆ ಇಲ್ಲದೆ ಬಿದ್ದಿದೆ. ಅವ್ರ ಕೈ ಕಾಲುಗಳು ಬಾಡಿ ಪಾರ್ಟ್ಸ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದಾರೆ. ಯಾವ ಪಾರ್ಟ್ ಯಾರ್ದು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾ ಇದೆ. ಅವ್ರ ಫ್ಯಾಮಿಲಿ ಲೇಡೀಸ್ ಯಾರಾದರೂ ಬಂದು ಗುರ್ತು ಹಿಡಿದ್ರೆ ಅಸೆಂಬಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ಹೇಳಿದ್ರಮ್ಮ ನಮ್ಮ ಸಾರು. ಒಂದ್ಸರಿ ನೀವೇ ಅವ್ರಿಗೆ ಹೇಳಿಮ್ಮ ಪ್ಲೀಸ್. ಅಂಕಲ್, ನಿಮಗೆ ಗೊತ್ತಾ, ಶಿವ ಜಾಬ್ ರಿಸೈನ್ ಮಾಡಿದ್ದಾನೆ. ರಿಸೈನ್ ಮಾಡಿದಾನ? ಶಿವ, ಶಿವ, ಏನೋ ಇದೆಲ್ಲ, ಯಾಕೋ ರಿಸೈನ್ ಮಾಡಿದೆ? ನನಗೆ ಈ ಉದ್ಯೋಗ ಮಾಡೋ ಅರ್ಹತೆ ಇಲ್ಲ. ತಪ್ಪು ನಡೆಯೋಕ್ಕೂ ಮೊದಲು ತಡಿಬೇಕು ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡೆ. ಅದನ್ನು ಮಾಡೋಕ್ಕಾಗದೆ ಯಾವಾಗ ಎರಡು ಪ್ರಾಣ ಹೋದ್ವು. ಇನ್ನು ಈ ಕೆಲಸ ಮಾಡೋ ಯೋಗ್ಯತೆ ನನಗಿಲ್ಲ. ಆ ಹುಡುಗಿ ಮನೆಗೆ ಕೊಲೆಗಾರ ಬಂದಿದ್ದಾನೆ, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ದೆವ್ವ ಅಂತ ಭಯಪಟ್ಟಿದ್ದಾಳೆ. ಅವಳು ಸರಿಯಾಗಿ ಹೇಳಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಚಿಕ್ಕ ಹುಡುಗಿ ಕಣು, ಸರಿಯಾಗಿ ಹೇಳ್ಕೊಳಕ್ ಬರಲಿಲ್ಲ. ಆದ್ರೆ ನಾನದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು, ನಾನೇ ಅಲ್ಲಿಗೆ ಹೋಗ್ಬೇಕಿತ್ತು. ಹೇ, ಎಷ್ಟೋ ಜನನ ಕಾಪಾಡಿದ್ಯಾ, ಇದೊಂದ್ಸಲ ಮಿಸ್ ಆಗಿದೆ, ಏನ್ ಮಾಡೋಕ್ಕಾಗತ್ತೆ? ಬಾರೋ, ಆಫೀಸ್ಗೆ ಹೋಗೋಣ. ಬೇಡ ಕಣು, ಈ ಪ್ರಪಂಚದಲ್ಲಿ ಜಾಸ್ತಿ ಸಂತೋಷ ಕೊಡೋದು ನಮಗೆ ಪರಿಚಯ ಇಲ್ದವ್ರಿಗೆ ಸಹಾಯ ಮಾಡೋದು.
ಆಗವರಿಗಾಗೋ ಸಂತೋಷ ನೋಡೋದೆ ಈ ಕೆಲಸ. ಪ್ರತಿ ಕ್ಷಣ ನನಗೆ ಆ ಸಂತೋಷ ಕೊಟ್ಟಿದೆ. ಆ ಎರಡು ಪ್ರಾಣಕ್ಕೋಸ್ಕರ ಈ ಕೆಲಸನ ಶಾಶ್ವತವಾಗಿ ಬಿಡೋದೆ ನನಗೆ ನಾನು ಹಾಕೊಳ್ಳೋ ಶಿಕ್ಷೆ. ತಪ್ಪು ನಡೆಯೋದಕ್ಕೂ ಮುಂಚೆ ಅದನ್ನು ತಡಿಬೇಕು ಅಂತ ನೀನು ಈ ಕೆಲಸಕ್ಕೆ ಸೇರಿಕೊಂಡೆ. ಒಂದು ಮಾತು ಕೇಳ, ಈ ಎರಡು ಕೊಲೆನ ಮಾಡಿದವನು ಇದಕ್ಕೂ ಮುಂಚೆ ಯಾವುದೇ ಕೊಲೆನ ಮಾಡೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅಥವಾ ಇನ್ನು ಮುಂದೆ ಯಾರನ್ನು ಕೊಲೆ ಮಾಡಲ್ಲ ಅನ್ಕೊಂಡಿದ್ಯಾ? ಈ ಕ್ರೈಮೇ ತುಂಬ ದೊಡ್ಡದು ಅನ್ಕೋತಿದ್ಯಾ? ಇದು ಆ ದೊಡ್ಡ ಕ್ರೈಮ್ಗೆ ಆರಂಭ ಆಗಿರ್ಬೋದು ಅಲ್ವಾ? ಹೋಗು, ಕೆಲ್ಸಕ್ಕೆ ಹೋಗು. ಅವನ್ ಮುಂದೆ ಮಾಡೋ ಕೊಲೆನ ನಿಲ್ಸೋದಕ್ಕೋಸ್ಕರ ಹೋಗವನ್ನ ಹಿಡಿ, ಹೋಗು. ಇದನ್ನು ಸ್ಕ್ಯಾನ್ ಮಾಡು ವಿನಯ್. ನಿನ್ನ ಸಿಸ್ಟಮ್ಗೆ ಹುಡುಗಿ ನಂಬರ್ ಕಳಿಸಿದ್ದೀನಿ, ಆ ಹುಡುಗಿ ವಾಟ್ಸಪ್ ಚೆಕ್ ಮಾಡು. ಓಕೆ, ನೀನು ಅವಳು ಕಂಪ್ಲೀಟ್ SMS ತ ಚೆಕ್ ಮಾಡು. ಓಕೆ ಶಿವ. ಯಾವುದಾದ್ರೂ ಡೌಟ್ ಬರುವಂಥ ಚಾಟ್, ಹೊಸ ಫ್ರೆಂಡ್ಸ್, ಲವ್ ಥ್ರೆಟ್ ಏನಾದರೂ ಇದ್ರೆ ನೋಡಿ. ಶಿವ, ಕಮಿಷನರ್ ಕಾಲ್ಸ್ನ ಮಾನಿಟರ್ ಮಾಡು ಅಂತ ಹೇಳಿದ್ಯಲ್ಲ, ಅದರಲ್ಲಿ ಒಂದು ಕಾಲ್ ಮಾತ್ರ ತುಂಬ ಸ್ಟ್ರೇಂಜ್ ಆಗಿದೆ, ನಿನಗೆ ಯೂಸ್ ಆದರೂ ಆಗಬಹುದು. ವುಡ್ ಯು ಲೈಕ್ ಟು ಲಿಸನ್? ಸರಿ ಸಿಪಿ ಶರ್ಮಾ. ಹೇಳಿ ಶರ್ಮಾ. ಸರ್, ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು, ಅರ್ಜೆಂಟ್. ಪರವಾಗಿಲ್ಲ, ಫೋನಲ್ಲಿ ಹೇಳಿ. ಇಲ್ಲ ಸರ್, ತುಂಬ ಇಂಪಾರ್ಟೆಂಟ್. ಫೋನಲ್ಲಿ ಅಂದರೆ? ಪರವಾಗಿಲ್ಲ ಶರ್ಮಾ, ಹೇಳಿ. ಸರ್, ಆ ಹುಡುಗಿ ಮರ್ಡರ್ ಆಗಿದ್ದ ಜಾಗದಲ್ಲಿ ಒಂದು ಕ್ಲಾತ್ ಸಿಕ್ಕಿದೆ. ಮರ್ಡರ್ ವೆಪನ್ ಕ್ಲೀನ್ ಮಾಡಿರ್ಬೋದು ಅನ್ನೋ ಡೌಟಲ್ಲಿ ಆ ಕ್ಲಾತ್ ಅನ್ನ ಫಾರೆನ್ಸಿಕ್ ಕಳಿಸಿದ್ದೆ. ಆ ರಿಪೋರ್ಟ್ ಈಗ ಬಂದಿದೆ ಸರ್. ಅದರಲ್ಲಿ ಇವರಿಬ್ರು ಬ್ಲಡ್ ಸ್ಯಾಂಪಲ್ಸ್ ಅಲ್ದೇನೆ ಇನ್ನು 8 ಹ್ಯೂಮನ್ ಬ್ಲಡ್ ಸ್ಯಾಂಪಲ್ಸ್ ಇದೆ ಸರ್. ಅದರಲ್ಲಿ 3 ಮೇಲ್ ಬ್ಲಡ್ ಸ್ಯಾಂಪಲ್ ಸರ್. ಎಲ್ಲರೂ ಈ ಮಂತಲ್ಲೇ ಆ ವೆಪನ್ ಯೂಸ್ ಮಾಡಿದ್ದಾರೆ. ಹಾಗ ಇದ್ಯಾವುದೋ ದೊಡ್ಡ ತಲೆನೋವು ತರ ವ್ಯವಹಾರ ತರ ಇದೆಯಲ್ಲ ಶರ್ಮಾ. ಸರ್, ಡೂ ಒನ್ ಥಿಂಗ್. ಹೇಳಿ ಸರ್. ಸಿಟಿಲಿ ಆಗಿರೋ ಎಲ್ಲ ಮಿಸ್ಸಿಂಗ್ ಕೇಸ್ಗಳ ಡಾಕ್ಯುಮೆಂಟ್ಸ್ ತಗೊಂಡು ನನ್ನ ಹತ್ರ ಬನ್ನಿ. ಓಕೆ ಸರ್. ಆಮೇಲೆ ಶರ್ಮಾ, ಸರ್, ಈ ವಿಷಯ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರಿ. ಓಕೆ ಸರ್. ಏನು ಇವ್ರು ಮಾತಾಡಿದ್ದನ್ನ ನೋಡ್ತಿದ್ರೆ ಗಂಡಸರನ್ನ ಕೂಡ ಸಾಯಿಸ್ತಿದಾರಂತೆ. 8 ಜನರನ್ನ ಸಾಯಿಸಿದಾರಾ? ಆ ಕ್ಲಾತ್ ಅಲ್ಲಿರೋದು 8 ಜನಗಳ ಬ್ಲಡ್. ಇದಲ್ದೆ ಅವನು ಇನ್ನೂ ತುಂಬಾ ಜನಗಳನ್ನ ಸಾಯಿಸಿರ್ತಾನೆ. ಆ ಹುಡುಗಿನ ಮರ್ಡರ್ಗೆ ಸಂಬಂಧಪಟ್ಟ ಏನಾದರೂ ರೂಟ್ ಸಿಕ್ಕಿದ್ರೆ ಅವನು ಯಾರು, 8 ಜನರನ್ನೇ ಸಾಯಿಸಿದ್ದಾನ ಇಲ್ಲ ಇನ್ನೂ ಜಾಸ್ತಿ ಜನರನ್ನ ಸಾಯಿಸಿದ್ದಾನ, ಇಂತಹ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತಾ ಇತ್ತು. ಅಷ್ಟಕ್ಕೂ ನಾವೀಗ ಎಲ್ಲಿ ಶುರು ಮಾಡಿದ್ವೋ ಅಲ್ಲೇ ನಿಂತೋಗಿದ್ದೀವಿ. ಆ ಹುಡುಗಿ ಎಲ್ಲಿಗೆ ಹೋಗಿದ್ದಾಳೆ, ಯಾವ ಟೈಮಿಗೆ ಹೋಗಿದ್ದಾಳೆ ಅನ್ನೋದು ಅವಳು ವಾಯ್ಸ್ ಕಾಲ್ ಮತ್ತೆ ಮೆಸೇಜಸ್ ಅಲ್ಲಿದೆ. ಆ ಟೈಮು ಪ್ಲೇಸು ಮ್ಯಾಚ್ ಮಾಡಿ CCTV ನೋಡಿದ್ರೆ ಅದರಲ್ಲೇನಾದರೂ ಸಿಗ್ಬೋದು. ಥರ್ಡ್ ಫ್ಲೋರ್ ಸರ್ವೆಲಿಂಗ್ಸ್ ಅಲ್ಲಿದ್ದಾರಲ್ಲ ಕೌಶಿಕ್, ಅವ್ರು ನಮಗೆ ಹೆಲ್ಪ್ ಮಾಡ್ತಾರ? ಏನೋ ಇದು ಇಷ್ಟು ದೊಡ್ಡ ಲಿಸ್ಟಾ? ಏನ್ ಹೇಳಿ, ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ಲಿ. ತುಂಬಾ ಇಂಪಾರ್ಟೆಂಟ್ ಕಣೋ, ಹೇಗಾದ್ರೂ ಹೆಲ್ಪ್ ಮಾಡು ಪ್ಲೀಸ್. ಸಿಕ್ಕಾಕೊಂಡ್ರೆ ಏನೋ ಮಾಡ್ಲಿ. ಲೋ, ನನ್ನ ಮಾತು ಕೇಳೋ, ಹಾಗಲ್ಲ ಕಣೋ. ಏನೋ ಸುಳ್ಳು ಹೇಳು, ಮೋಸ ಮಾಡು, ಏನೋ ಒಂದು ಮಾಡು. ಜೀವನ ಏನು ಅಂತ ಗೊತ್ತಿಲ್ದಿರೋ 18 ವರ್ಷದೊಂದು ಹುಡುಗಿ ಈಗ ತಾನೆ ಜಾಬಿಗೆ ಸೇರಿ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿರೋ ಒಬ್ಳು ಕಾನ್ಸ್ಟೇಬಲ್, ಇಬ್ರು ಹುಡುಗಿರನ್ನ ಸಾಯಿಸಿ
ಮೈ ಮೇಲೆ ಬಟ್ಟೆ ಇಲ್ದೆ ಕೈ ಕಾಲನ್ನ ಕತ್ತರಿಸಿ ಮಿಕ್ಸ್ ಮಾಡಿಟ್ಟಿದ್ದಾನೆ ಅಂತವನು ಹೊರಗಡೆ ನನಗವನು ಬೇಕು ನಾನು ಅವನ್ನ ಹಿಡ್ಕೋಬೇಕು ಅದಕ್ಕೆ ಆ ಸಿ ಸಿ ಟಿ ವಿ ಫುಟೇಜ್ ಬೇಕು ನಮ್ಮ ಫ್ಲೋರ್ ಮೈನಸ್ ತ್ರೀ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಇದೇ ಕಣ ಟೋಟಲ್ ಫುಟೇಜ್ ಮಾಲ್ ಥಿಯೇಟರ್ ಟೆಂಪಲ್ ಎ ಟಿ ಎಂ ಕಾಲೇಜ್ ಹೊರಗಡೆ ಫ್ರೆಂಡ್ಸ್ ಜೊತೆ ಫುಡ್ ಸ್ಟ್ರೀಟ್ ಜ್ಯುವೆಲರಿ ಶಾಪ್ ಟ್ರಾಫಿಕ್ ಸಿಗ್ನಲ್ಸ್ ಪೆಟ್ರೋಲ್ ಬಂಕ್ ಸಿ ಸಿ ಟಿ ವಿ ಫುಟೇಜಸ್ ಬಾಯ್ ಶಿವ ನಾಳೆ ಸಿಗೋಣ ಇವನೇನು ರಾತ್ರಿ ಎಲ್ಲ ಇಲ್ಲೇ ಇದ್ದ ಅನ್ಸುತ್ತೆ ಹಾಂ ಚೆಸ್ ಆಡ್ತಿದ್ದಾನೆ ನೋಡು ಮಗ ಅವನು ಯಾರೋ ಗೊತ್ತಾಯ್ತಾ ಇವನ್ನ ನೋಟ್ ಮಾಡಿ ಇವನೇನೋ ತಗೊಳ್ಳೋದಕ್ಕೆ ಇಲ್ಲಿ ಕೌಂಟರ್ ಹತ್ರ ನಿಂತ್ಕೊಂಡಿದ್ದಾನೆ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ತುಂಬ ಹೊತ್ತಿಂದ ನಿಂತಿದ್ದಾನೆ ಅವನು ತಗೊಳ್ಳೋದ್ರೊಳಗಡೆ ಹುಡುಗಿ ಒಳಗಡೆ ಬಂದು ಕೂತ್ಕೊಂಡ್ಲು ಇವನು ಆ ಹುಡುಗಿನ ನೋಡ್ದ ಇವನು ಇಷ್ಟು ಎಂಪ್ಟಿ ಚೇರ್ಗಳನ್ನ ಬಿಟ್ಟು ಈ ಹುಡುಗಿ ಕಾಣಿಸೋ ಥರ ಇಲ್ಲಿಗೆ ಬಂದು ಕೂತ್ಕೊಂಡ ಆ ಹುಡುಗಿ ಅವಳ ಫ್ರೆಂಡ್ಸ್ ಜೊತೆ ಹೊರಟ್ಲು ಇವನೇನು ತಿಂದೆ ಈ ಕಡೆಯಿಂದ ಹೊರಗೆ ಹೋಗಿ ಮತ್ತೆ ಆ ಕಡೆಯಿಂದ ಒಳಗಡೆ ಬಂದು ಆ ಹುಡುಗಿನ ಫಾಲೋ ಮಾಡ್ತಾ ಎಕ್ಸಿಟ್ ಆದ ಫೇಸ್ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ವಲ್ಲ ಈ ಪಾರ್ಕಿಂಗ್ ಫುಟೇಜ್ ನೋಡಿ ಇಲ್ಲೂ ಕೂಡ ಕಾಣಿಸ್ತಾನೆ ಈ ನಂಬರ್ ಬೈಕ್ದೆ ಅಲ್ಲ ಒಂದು ಲಾರಿದು ಸಿಕ್ಕಾಕೊಂಡ ಕಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ನಿನ್ನೆ ನೈಟ್ ಪೊಲೀಸ್ನವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪಬ್ಲಿಕ್ ಪ್ಯಾನಿಕ್ ಆಗಬಾರ್ದು ಅಂತ ಓಲ್ಡ್ ಕ್ರಿಮಿನಲ್ಸ್ ಈಗ ಈ ಡೀಟೇಲ್ಸ್ ಅವ್ರನ್ನ ಹುಷಾರಾಗಿ ಮಾಡುತ್ತೆ ಅದು ನಮಗೊಳ್ಳೇದಲ್ಲ ಅವನು ನಾನೇ ಹಿಡಿತೀನಿ ಹೇಳಿ ಅಣ್ಣ ಕುಮಾರ್ ವಿಡಿಯೋ ತುಂಬಾ ಕ್ಲಿಯರ್ ಆಗಿದೆ ಸ್ವಲ್ಪ ಶೇಕ್ ಮಾಡಿ ತೆಗೆದ್ರೆ ರಿಯಲ್ ಆಗಿರುತ್ತೆ ಸರಿ ಇನ್ನೊಂದ್ಸಲ ತೆಗೆದು ಕಳಿಸ್ತೀನಿ ಹೇಗಿದೆ ಅಂತ ಹೇಳಿ ಅಣ್ಣ ಏ ಸೆಟ್ಟಿಂಗ್ ಸೆಟ್ಟಿಂಗ್ ಒನ್ ಮೋರ್ ಮಾಡೋಣ ಒನ್ ಮೋರ್ ಹೇ ಅಮ್ಮ ಒನ್ ಮೋರ್ ತಗೋಣ ಓಕೆ ಸೂಪರ್ ಕಣೋ ಈ ವಿಡಿಯೋ ನಿಮಗೆ ಕಳಿಸ್ತೀನಿ ಗ್ರೂಪ್ ಮೆಸೇಜಸ್ ಅಲ್ಲಿ ಫಾರ್ವರ್ಡ್ ಮಾಡಿ ಸ್ಪ್ರೆಡ್ ಮಾಡಿ ನಮ್ಮ ಸರ್ವರ್ಸ್ ಯೂಸ್ ಮಾಡಿ ಇವನನ್ನು ನೋಡಿರೋರು ಈಗ ಹೊಸದಾಗಿ ನೋಡ್ತಾ ಇರೋರು ಯಾರೋ ಒಬ್ರು ಫೋನ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ ಈ ವಿಡಿಯೋ ವೈರಲ್ ಆಗೋದಕ್ಕೆ ಕನಿಷ್ಠ ಒಂದಿನ ಆದ್ರೂ ಬೇಕಾಗುತ್ತೆ ನೀನ್ ಅರ್ಜೆಂಟ್ ಆಗಿ ಮನೆಗೆ ಹೋಗು ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಇಷ್ಟೊಂದು ಕಿರ್ಚಿದ್ರೆ ತಗೊಂಡ್ಬಿಡ್ತೀವಾ OLX ಅಲ್ಲಿ ಒಂದ್ಸಲ ಕೊಟ್ರೆ ಅಷ್ಟೇ ರಿಟರ್ನ್ ಏನು ಇರಲ್ಲ ಆನ್ಲೈನ್ ಅಲ್ಲಿ ಆದ್ರೆ ಮಾತ್ರ ಚಾರ್ಜ್ ಆಗ್ತಾ ಇರೋ ಐಪ್ಯಾಡ್ ನ ಮಾರಿ ಮೋಸ ಮಾಡ್ತೀರಾ ಮೋಸನ ಮೋಸ ಏನು ಮೋಸ ಅಲ್ಲದೆ ಇನ್ನೇನು ನನಗ್ ಬೇಡ ಈ ಡಬ್ಬಾ ಪೀಸ್ ಇದನ್ನ ತಗೊಂಡು ದುಡ್ಡು ಕೊಡಿ ಗುಡ್ ಪೀಸ್ ಓ ಹಾಯ್ ಅಮ್ಮ ಇದು ಚಾರ್ಜ್ ಆಗ್ತಾ ಇಲ್ಲ ಯಾರಿಗಾದ್ರೂ ಫ್ರೀಯಾಗಿ ಕೊಡು ಅಂತ ಹೇಳಿದ್ರೆ ತಾನೆ OLX ಅಲ್ಲಿ ಮಾರ್ದ
ನಿಮ್ಮ ಅಮ್ಮನ? ಏನು, ನಿಮಗೆ ಈ ಹುಡುಗಿ ಮೊದಲೇ ಗೊತ್ತಾ? ಹೋಗಿ ಮಾ, ಹೋಗಿ, ನೀನ್ ಕೂಡ ಹೋಗು. ಒಳಗ್ ಬನ್ನಿ, ಮಾತಾಡೋಣ. ಐಪ್ಯಾಡ್ ಕೊಡಿ, ಇಲ್ಲಿ ಕೂತ್ಕೊಳ್ಳಿ, ಕಾಫಿ ತಗೊಂಡ್ಬರ್ತೀನಿ. ನಮ್ ಶಿವ ನಿನ್ಗೆ ಮೊದ್ಲಿಂದಾನೇ ಗೊತ್ತಾ? 28 ಡೇಸ್ ನನ್ ಹಿಂದೆನೆ ಸುತ್ತಿದ್ದ. ನೀನ್ ಅವನನ್ನ ಲವ್ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಲವ್ ಏನೂ ಇಲ್ಲ. ಓ, ಫ್ರೆಂಡಾ? ಫ್ರೆಂಡ್ ಕೂಡ ಅಲ್ಲ. ಲವ್ ಇಲ್ಲ, ಫ್ರೆಂಡು ಅಲ್ಲ, ಮತ್ತಿನ್ನೇನು ಅದು? ಆಕ್ಚುಲಿ ನನಗೆ 96%, 98 ಗೋಸ್ಕರ ಅವನು ಇಷ್ಟ ಇಷ್ಟ ನೋಡೋಣ. ಲವ್ ಮಾಡೋ ಹಾಗಿದ್ರೆ ತಕ್ಷಣ ಮಾಡ್ಬಿಡಮ್ಮ. ಅವನಿಗೆ ಹುಡುಗಿ ನೋಡೋದಿಕ್ಕೆ ನನ್ನ ಕೈಲಂತೂ ಆಗಲ್ಲ. ಅದೇನೋ ತುಂಬಾ ನಾಚಿಕೆ ಅವನಿಗೆ, ಅವನ ತಂದೆ ಹಾಗೆ. ಹಾಯ್. ಹಾಯ್. ನಮ್ಗೆ ಮದುವೆ ಆಗಿ 4 ವರ್ಷ ಕೊಟ್ಟಿದ್ದಾನೆ ಅಂದ್ರೆ ನೀನ್ ಅರ್ಥ ಮಾಡ್ಕೋ. ಯುನೋ ಆಂಟಿ, ನಮ್ಮ ಅಪ್ಪ ಅಮ್ಮನ್ಗೆ ಮದ್ವೆ ಆಗಿ 20 ಇಯರ್ಸ್ ಆಯ್ತು, ಆದ್ರೆ ನನ್ನ ವಯಸ್ಸು 21. ಅಂದ್ರೆ ನೋಡ್ಕೊಳ್ಳಿ ಮತ್ತೆ, ನಾನು ನಮ್ಮಮ್ಮನ ಹಾಗೆ ತುಂಬಾ ಫಾಸ್ಟ್. ಥ್ಯಾಂಕ್ ಯು. ತಗೊಳಮ್ಮ. ಥ್ಯಾಂಕ್ ಯು ಆಂಟಿ. ಏನೋ ಈ ಹುಡುಗಿ ಲವ್ ಇಲ್ಲ, ಫ್ರೆಂಡು ಅಲ್ಲ ಅಂತಿದ್ದಾಳೆ. ಕರೆಕ್ಟ್. ಎರಡೂ ಅಲ್ಲ ಅಂದ್ರೆ ಮತ್ತಿನ್ನೇನೋ? ನಿನ್ನ ಹತ್ರ ಹೇಗಮ್ಮ ಹೇಳೋದು? ಲಾಭದಿಂದ ಕೂಡಿರೋ ಸ್ನೇಹ. ಲಾಭದಿಂದ ಕೂಡಿದ ಸ್ನೇಹನ? ಹೌದಮ್ಮ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಫ್ರೆಂಡ್ಶಿಪ್ ಅಲ್ಲಿ ಲಾಭ ಏನೋ ನಷ್ಟ ಏನೋ ನನಗೇನೋ ಅರ್ಥ ಆಗ್ತಿಲ್ಲ. ಸರಿ ಆಂಟಿ, ನಾನು ಹೋಗಿ ಬರ್ತೀನಿ. ಸರಿಮ್ಮ. ಏಯ್, ಹೋಗಿ ಡ್ರಾಪ್ ಮಾಡ್ಬಾರೋ. ಡ್ರಾಪ್? ಇದು ಕೂಡ ಬೆನಿಫಿಟ್ ಅಲ್ವಾ? ತಪ್ಪು ಕಣೆ. ನೀನ್ ಹೊರಡಮ್ಮ, ಮದ್ವೆ ಆದ್ಮೇಲೆ ಕೂಡ ತಪ್ಪು ತಪ್ಪು ಅಂತಾರೆ. ಸಿಸಿಲಿಯಾ ಸಿಸಿಲಿಯಾ, ಚಿಟಪಟ ಮಳೆಯಲ್ಲಿ ಜೊತೆ ನಡೆಯೋಣ. ಸಿಸಿಲಿಯಾ ಸಿಸಿಲಿಯಾ, ಚುಟು ಚುಟು ಆಸೆಗೆ ಕೊಡೆ ಹಿಡಿಯೋಣ. ಸಿಸಿಲಿಯಾ ಸಿಸಿಲಿಯಾ, ಚಿಟಪಟ ಮಳೆಯಲ್ಲಿ ಜೊತೆ ನಡೆಯೋಣ. ಸಿಸಿಲಿಯಾ ಸಿಸಿಲಿಯಾ, ಚುಟು ಚುಟು ಆಸೆಗೆ ಕೊಡೆ ಹಿಡಿಯೋಣ. ಹುಡುಗಿ ಬಾ ಇಲ್ಲಿ, ಕೈಯನ್ನು ತಾ ಇಲ್ಲಿ, ಹಿತವಾಗಿ ತಬ್ಬಿ ಹಿಡುವೆ ತೋಳಿನಲಿ. ಇನ್ನೇತಕ್ಕೆ ಟೆನ್ಷನ್ನು ಕೊಡುವೆ ನನ್ನ ಪೆನ್ಷನ್ನು, ಕೊನೆವರೆಗೂ ಜೊತೆಯಾಗಿರುವೆ ಬಾಳಿನಲಿ. ತಿರುಗೋ ಈ ಜಗವನ್ನು ನೋಡಿ, ತಿರುಗಿ ಆ ಕವಿತೆಯ ಹಾಡಿ, ಹೃದಯ ನಿನಗಾಯ್ತು ಜೋಡಿ. ಅರೆಯೋ ಇದು ಎಂಥ ಮೋಡಿ. ಸಿಸಿಲಿಯಾ ಸಿಸಿಲಿಯಾ, ಚಿಕ್ಕಪಟ ಮಳೆಯಲ್ಲಿ ಜೊತೆ ನಡೆಯೋಣ. ಸಿಸಿಲಿಯಾ ಸಿಸಿಲಿಯಾ, ಚುಟು ಚುಟು ಆಸೆಗೆ ಕೊಡೆ ಹಿಡಿಯೋಣ. ಸಿಸಿಲಿಯಾ ಸಿಸಿಲಿಯಾ, ಚಿಕ್ಕಪಟ ಮಳೆಯಲ್ಲಿ ಜೊತೆ ನಡೆಯೋಣ. ಸಿಸಿಲಿಯಾ ಸಿಸಿಲಿಯಾ, ಚುಟು ಚುಟು ಆಸೆಗೆ ಕೊಡೆ ಹಿಡಿಯೋಣ. ರೆಡ್ ಸಿಗ್ನಲ್ ಆಫ್ ಆದಾಗ, ಗ್ರೀನ್ ಸಿಗ್ನಲ್ ಬಿದ್ದಿರುವಾಗ, ಏನ್ ಮಾಡೋಣಾಗ, ಹರಿ ಹೋಗೋಣವಾಗ. ನಿನ್ನ ಮಾತೆ ಬ್ರೇಕ್ಫಾಸ್ಟ್ ನಂಗೆ, ನಿನ್ನ ಸ್ಮೈಲು ಲಂಚು ಜೊತೆಗೆ, ರಾತ್ರಿ ಊಟಕ್ಕೆ ಬಾಸೇರೋಣ ಮನೆಗೆ. ಶೃಂಗಾರ ಮಾಲೆ ನಿನ್ನ ಸ್ಪರ್ಶ ಲೀಲೆ, ಸಹ್ಯಾದ್ರಿ ಸಾಲೆ ನೀ ಬರೆದ ಓಲೆ. ಸಿಸಿಲಿಯಾ ಸಿಸಿಲಿಯಾ, ಚಿಟಪಟ ಮಳೆಯಲ್ಲಿ ಜೊತೆ ನಡೆಯೋಣ. ಸಿಸಿಲಿಯಾ ಸಿಸಿಲಿಯಾ, ಚುಟು ಚುಟು ಆಸೆಗೆ ಕೊಡೆ ಹಿಡಿಯೋಣ.
ಹಿಡಿದು ಪ್ಯಾಂಟಾರ ಒಂದು ಐ ಲವ್ ಯು ಒಂದು ನೀ ಕೊಟ್ರೆ ಸಾಕು ನನ್ನನ್ನು ಮೆಚ್ಚಿ ಮೆಚ್ಚಿ ಮೆಲೋಡಿ ಮ್ಯೂಸಿಕ್ಕು ಹಚ್ಚಿ ನೀ ಹಾಡು ಸಾಕು ನಾನೇ ನೀನೆಂದು ನೀನಾದೆ ನಾನು ಅನುಮಾನವೇನು ನಿಜ ಹೇಳಲೇನು ವರದಾನ ನೀನು ಸಿಸಿಲಿಯ ಸಿಸಿಲಿಯ ಚಿಟ್ಟಪಟ ಮಳೆಯಲ್ಲಿ ಜೊತೆ ನಡೆಯೋಣ ಸಿಸಿಲಿಯ ಸಿಸಿಲಿಯ ಸಿಸಿಲಿ ಹೂ ಹುಡುಗಿ ಬಾಯಿಲ್ಲಿ ಕೈಯನ್ನು ತಾಯಿಲ್ಲಿ ಹಿತವಾಗಿ ತಬ್ಬಿ ಹಿಡಿವೆ ತೋಳಿನಲ್ಲಿ ಇನ್ನೇತಕ್ಕೆ ಟೆನ್ಷನ್ನು ನಿನ್ನವಳೆ ನಾನಿನ್ನು ಕೊನೆವರೆಗೂ ಜೊತೆಯಾಗಿರುವೆ ಬಾಳಿನಲ್ಲಿ ತಿರುಗೋ ಈ ಜಗವನ್ನು ನೋಡಿ ತಿರುಗಿ ಆ ಕವಿತೆಯ ಹಾಡಿ ಹೃದಯ ನಿನಗಾಯ್ತು ಜೋಡಿ ಅರೆಯೋ ಇದು ಎಂಥ ಮೋಡಿ ಕಾಲ್ ಮಾಡಿ ಹೇಳಿ ನನ್ನ ಸರ್ಟಿಫಿಕೇಟ್ಸ್ ಇದ್ರೆ ನಾನು ಏನೋ ಒಂದು ಕೆಲಸ ಮಾಡಿ ಅಮ್ಮನ್ನ ನೋಡ್ಕೋತೀನಿ ಪ್ಲೀಸ್ ಹಲೋ ಹಲೋ ಸರ್ ನಾನು ಮಂಗಳೂರಿಂದ ಮಾತಾಡ್ತಿದ್ದೀನಿ ಈಗಷ್ಟೇ ಆ ವಾಟ್ಸಪ್ ವಿಡಿಯೋ ನೋಡಿದೆ ಆ ಹುಡುಗಿಗೆ ಹಣದ ಸಹಾಯ ಮಾಡ್ಬೋದಾ ದುಡ್ಡೇನು ಬಿಡ ಸರ್ ನಮ್ಗೆ ಆ ಹುಡುಗಿ ಹಣ ಬೇಕು ಅಷ್ಟೆ ಹಲೋ ಹಲೋ ಸರ್ ಹುಡುಗಿಗೆ ಇಂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಜಾಬ್ ಕೊಡ್ತೀನಿ ಥ್ಯಾಂಕ್ಸ್ ಸರ್ ಆದರೆ ನಮ್ಗೆ ಆ ಫೋಟೋದಲ್ಲಿರೋ ವ್ಯಕ್ತಿನೇ ಬೇಕು ಹಲೋ ಹಲೋ ಹುಡುಗಿ ಇದ್ದಾಳ ಯಾವ ಹುಡುಗಿ ಅವ್ರ ಅಣ್ಣ ಕಾಣಿಸ್ತಿಲ್ಲ ಅಂತ ವಾಟ್ಸಪ್ ವಿಡಿಯೋಗಳಲ್ಲೆಲ್ಲ ಸುಳ್ಳು ಹೇಳಿದ್ಲಲ್ಲ ಆ ಹುಡುಗಿನೇ ಸುಳ್ಳು ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮಗೆ ಗೊತ್ತು ಕತೆಗಳು ಹೇಳ್ತಿದ್ದೀರಾ ಆ ಫೋಟೋಲಿ ಇರೋದು ಕೃಷ್ಣಮೂರ್ತಿ ಅಲ್ಲ ಭೈರವ ಅವ್ನು ನನ್ನ ಫ್ರೆಂಡೇ ಅವನಿಗೆ ತಂಗಿನೇ ಇಲ್ಲ ನಾನು ಅವನು ಸೇರಿ ಒಂದೇ ಊರಲ್ಲಿ ಓದ್ಕೊಂಡಿದ್ದೀವಿ ಏನೋ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಡೋದು ನಿಮಗೇನು ಬೇರೆ ಕೆಲಸ ಇಲ್ವಾ ಅಷ್ಟಕ್ಕೂ ನೀವು ಯಾರು ಆ ವಿಡಿಯೋ ಅಲ್ಲಿ ಇದ್ದಾಳಲ್ಲ ಆ ಹುಡುಗಿನ ಮದುವೆ ಆಗೋ ಗಂಡು ಇಡೋ ಫೋನು ಕೊಳ್ಳೂರು ಹೋಗ್ತಾ ಇದ್ದೀನಿ ಅವನ ಜೊತೆಲಿ ಓದಿರೋನ ಒಬ್ಬ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾನಲ್ಲಿ ಜನರನ್ನ ಕಾಪಾಡಮ್ಮೋ ದುರ್ಗಮ್ಮ ಜನರನ್ನ ಕಾಪಾಡಮ್ಮೋ ಜನರನ್ನ ಕಾಪಾಡಮ್ಮೋ ದುರ್ಗಮ್ಮ ಇಲ್ಲಿರೋ ಜನರನ್ನ ಕಾಪಾಡಮ್ಮೋ ದುರ್ಗಮ್ಮ ಕಾಪಾಡಮ್ಮೋ ದುರ್ಗಮ್ಮ ಜನರನ್ನ ಕಾಪಾಡಮ್ಮೋ ದುರ್ಗಮ್ಮ ಕಾಪಾಡಮ್ಮೋ ದುರ್ಗಮ್ಮ ನನ್ನೆಲ್ಲ ಕಾಪಾಡಮ್ಮೋ ದುರ್ಗಮ್ಮ ನಿಜವಾಗ್ಲೂ ನೀವು ಪೊಲೀಸ್ ಅಂತ ನಂಗೆ ಗೊತ್ತಿಲ್ಲ ಸರ್ ಯಾರೋ ಐ ಟಿ ಪೀಪಲ್ ಫೇಕ್ ವಿಡಿಯೋ ಮಾಡಿ ಹಾಕಿದಾರೆ ಅನ್ಕೊಂಡೆ ಅದು ಫೇಕ್ ವಿಡಿಯೋ ಅಂತ ನಿನಗೆ ಹೇಗೆ ಗೊತ್ತು ಅವ್ನು ನಮ್ಮ ಸ್ಕೂಲಲ್ಲೇ 8ನೇ ಕ್ಲಾಸ್ವರೆಗೂ ಓದಿದ ಸರ್ ಅವನ ಹೆಸರು ಭೈರವ ಇಲ್ಲೇ ಪಕ್ಕದಲ್ಲಿ ಮಾರೇಡಿಕೊಂಡ ಅನ್ನೋ ಊರಲ್ಲಿ ಅವರಪ್ಪ ಸ್ಮಶಾನ ಕಾಯೋನು 96ನೇ ಇಸ್ವಿಯಲ್ಲಿ ಅವರಪ್ಪ 4 ಮರ್ಡರ್ ಮಾಡ್ದ ಅಂತ ಊರವರೆಲ್ಲರಿಗೂ ಗೊತ್ತಾಯಿತು ಅದಾದಮೇಲೆ ತುಂಬ ನಡೆದು ಸರ್ ಆದರೆ ನನಗೆ ಸರಿಯಾಗಿ ನೆನಪಿಲ್ಲ ಯಾರಿಗೆ ಡೀಟೇಲ್ಡಾಗಿ ಗೊತ್ತು ಮಾರೇಡ್ಕೊಂಡ ಸ್ಮಶಾನದಲ್ಲಿ ದೊಡ್ಡಬಸಪ್ಪ ಅಂತ ಒಬ್ಬ ಅಜ್ಜ ಇದ್ದಾರೆ ಅವ್ರಿಗೆಲ್ಲ ಗೊತ್ತು ಅಲ್ಲಿ ನೋಡು ಆ ಮೂಲೆಯಲ್ಲೇ ಅವ್ರ ಗುಡಿಸ್ಲಿದ್ದಿದ್ದು ಅವರು ವಂಶ ಪರಂಪರೆಯಿಂದ ಈ ಕೆಲಸ ಮಾಡ್ತಿರ್ಲಿಲ್ಲ ಭೈರವನ್ ತಂದೆಗೆ ಬೇರೆ ಯಾವ ಕೆಲಸನೂ ಸಿಗದೆ ಈ ಕೆಲ್ಸಕ್ಕೆ ಬಂದ ಈ ಸ್ಮಶಾನದಲ್ಲೇ ಆ ಭೈರವ ಹುಟ್ಟಿದ್ದು
ಕೊನೆ ಸಲ ಮುಖ ನೋಡೋರು ಮುಂದಕ್ಕೆ ಬನ್ನಿ. ಇರಿ ಇರಿ, ಏ ವಿಳೆದಲ್ಲೇ ಅಡಕೆ ಕೊಡಿ ಅವ್ರಿಗೆ. ಹಾ ಕೊಡೋ ಅವ್ರಿಗೆ, ಇಲ್ಲಿಡಿ ಸ್ವಾಮಿ. ತಗೊಳ್ಳಿ ಅಸ್ತಿ ಮೂಳೆ, ಇದನ್ನ ತಗೊಂಡು ಹೋಗಿ. ಏನೂ ಆಗಲ್ಲ, ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ತಡ್ಕೊಮ್ಮ. ಏನೂ ಆಗಲ್ಲ, ಏನೂ ಆಗಲ್ಲ, ತಡ್ಕೊ ತಡ್ಕೊ. ಈ ಸಮಾಧಿಯಲ್ಲೇ ಆಡ್ಕೊಂಡು ಬೆಳ್ದ, ಆ ನಂತರ ಅವನಿಗೊಂದು ತಮ್ಮ ಹುಡ್ತ. ಏಯ್ ಈ ಗಂಜಿ ಕುಡಿಯೋ. ಏಯ್ ಏಯ್ ಏನೋ ಮಾಡ್ತಿದ್ಯಾ? ಅಮ್ಮ ಎಲ್ಲ ಅಳ್ತಾ ಬರ್ತಿದಾರೆ, ಎಲ್ರು ಅಳ್ತಾ ಬರ್ತಿದಾರೆ. ಕರ್ಮ ಏನ್ ಕಿವಿನೋ ಇವಂದು, ಎಲ್ಲಿ ಯಾರತ್ರೂ ಮೊದ್ಲು ಇವನ್ ಕಿವಿ ಕೇಳಿಸುತ್ತೆ. ಲೇ ಭೈರವ ಎದ್ದೇಳೋ ಎದ್ದೇಳೋ ಎದ್ದೇಳು ಅಂದೆ. ಅಮ್ಮ ಮಡಕೆ ತಗೊಂಡ್ ಬಾ. ತಿನ್ನು ತಿನ್ನು, ತಿಂತೀಯಾ ಇಲ್ವಾ? ತಿನ್ನು. ಯಾಕೆ ಹುಡುಗಂಗ್ ಹಾಗೆ ಹೊಡಿತಿದ್ಯಾ? ಒಂದು ವಾರ ಆಯ್ತು, ಸರಿಯಾಗಿ ಊಟ ಮಾಡಿ ತಿನ್ನು. ಹಿರ ಏನಪ್ಪ, ನಾವು ಹೊರಗಡೆ ಹೋಗೋಣ. ಅಲ್ಲಲ್ಲಲ್ಲೇ ಬಾರ ಚಿನ, ನಿನ್ಗೇನಾದ್ರೂ ಬೇಕೇನೆ? ಏನು ಬೇಕಾಗಿಲ್ಲ. ನಡಿಯಮ್ಮ, ಚಿಕ್ಕ ಮಕ್ಳಿಗೆ ಹೊಡಿತಾಳೆ. ತುಂಬಾ ದಿನದಿಂದ ನೋಡ್ತಿದ್ದೀನಿ, ಯಾಕಪ್ಪ ಸರಿಯಾಗಿ ಊಟ ಮಾಡ್ತಿಲ್ಲ? ಯಾಕೋ ಊಟ ಮಾಡ್ಬೇಕು ಅನ್ಸ್ತಾನೆ ಇಲ್ಲ ಅಪ್ಪ. ಅಪ್ಪನ್ಗೀಗ ಕೆಲ್ಸ ಇಲ್ಲ ಅಪ್ಪ, ಕೆಲ್ಸ ಬರ್ತಿದ್ದಾಗೆ ಮಾಂಸದ ಊಟ ಮಾಡಿಸ್ತೀನಿ, ಸರಿನಾ? ಮಾಂಸ ಊಟಕ್ಕಲ್ಲ ಅಪ್ಪ, ಜನಗಳು ಅಳದ್ನ ನೋಡಿ ಒಂದ್ ವಾರ ಆಯ್ತಪ್ಪ. ಅದಾದ್ಮೇಲೆ ಒಂದ್ ತಿಂಗಳವರೆಗೂ ಊರಲ್ಲಿ ಯಾವ್ದೇ ಸಾವಾಗಿಲ್ಲ, ಅಪ್ಪನ್ಗ ಆದಾಯ ಇಲ್ಲ, ಮಗ ಸರಿಯಾಗಿ ಊಟ ಮಾಡ್ತಿಲ್ಲ. ಆಗ್ಲೇ ಅವನು ಮೊದಲನೇ ಕೊಲೆ ಮಾಡಿದ್ದು. ಹೋಗ್ ಹೋಗೋ ಮನೆಗೆ ಹೋಗಿ ತಿನ್ಬಿಟ್ ಮಲ್ಕೊಳ್ಳೋಣ ಅಪ್ಪ. ಅಲ್ಲಿ ನೋಡು. ಅಯ್ಯಯ್ಯೋ ಯಾರು? ಅಯ್ಯೋ ನಾಯ್ಡು ಅವರು, ನಾಯ್ಡು ಅವರೇ, ಯಾರಾದ್ರೂ ಬನ್ನಿ, ನಾಯ್ಡು ಅವರು ಮೂರ್ಛೆ ಹೋಗಿದ್ದಾರೆ. ಅಣ್ಣ ಅಣ್ಣ ಯಾರಾದ್ರೂ ಇದ್ದೀರಾ? ನಾಯ್ಡು ಅವರು ಮೂರ್ಛೆ ಹೋಗಿದ್ದಾರೆ. ಅಣ್ಣ ಯಾರಾದ್ರೂ ಇದ್ದೀರಾ? ಬನ್ನಿ ಯಾರಾದ್ರೂ ಬನ್ನಿ, ನಾಯ್ಡು ಅವರು ಮೂರ್ಛೆ ಹೋಗಿದ್ದಾರೆ. ಅಕ್ಕ ಸರಿಯಾಗಿ ಇಟ್ಕೊಳ್ಳಿ. ಅಯ್ಯೋ
ಅದಾದ್ಮೇಲೆ ಅದೇ ರೀತಿ ಒಂದ್ 4 ಜನನ ಬೇರೆ ಬೇರೆ ಕಡೆ ಸಾಯಿಸ್ದ. ಮಾಡಿದ ಕೆಲಸ ಊರಲ್ಲೊಂದು ಹುಡುಗ ನೋಡ್ಬಿಟ್ಟ. ಊರಲ್ಲಿದ್ದವರೆಲ್ಲ ಕೂಡಿ ಮಾತಾಡಿ ಒಂದು ನಿರ್ಣಯಕ್ಕೆ ಬಂದ್ರು. ಹಚ್ಚೋ ಹೆಂಗಿ ಹಚ್ಚು ಬೇಗ, ಯಾರಾದ್ರೂ ನೋಡ್ಬಿಡ್ತಾರೆ ಬೇಗ. ಅದಾದ್ಮೇಲೂ ಊರಲ್ಲಿ ಸಾವು ನಿಲ್ಲಿಲ್ಲ ಅಪ್ಪ. ಜನಕ್ಕೆ ಇಲ್ಲೇನ್ ನಡೀತಿದೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಭಯದಿಂದ ಎಲ್ಲರೂ ದೇವ್ರ ಹತ್ರ ಹೋಗಿ ಕೇಳ್ಕೊಂಡ್ರು. ಆ ಸ್ಮಶಾನ ಕಾಯ್ತಿದ್ದ ಕುಟುಂಬನ ಜೀವಂತವಾಗಿ ಸಾಯಿಸಿದ್ರಿಂದನೆ ಊರಿಗೆ ಅನಿಷ್ಟ ಅಂಟ್ಕೊಂಡಿದೆ ಅಂತ ಕೇಳ್ಪಟ್ಟು ಎಲ್ಲರೂ ಊರ್ ಗಡಿ ದಾಟಿ 3 ಕಿಲೋಮೀಟರ್ ಆಚೆ ಹೊರಟೋದ್ರು. ಊರೆಲ್ಲ ಖಾಲಿಯಾಗಿ ಪಾಳ್ ಬಿದ್ದೋಯ್ತಪ್ಪ. ಕೆಲವು ವರ್ಷಗಳ ಹಿಂದೆ ಭೈರವನ್ ಬೆಂಗಳೂರಲ್ಲಿ ನೋಡ್ದೆ ಅಂತ ಊರಲ್ಲೊಂದು ಹುಡುಗ ಹೇಳ್ದ. ಆಗ್ಲೇ ನಮಗ್ ಗೊತ್ತಾಗಿದ್ದು ಆ ಭೈರವ ಇನ್ನ ಬದುಕಿದಾನೆ ಅಂತ. ಪೊಲೀಸ್ ಅವ್ರಿಗಿದೆಲ್ಲ ಹೇಳಿದೀರಾ? ಸ್ಮಶಾನ ಕಾಯ್ತಿದ್ ಕುಟುಂಬನ ಸುಟ್ಟು ಸಾಯಿಸಿದ ಕೇಸ್ ಮಾತ್ರ ಸ್ವಲ್ಪ ದಿನ ನಡೀತಿತ್ತು. ಏನಾದ್ರೂ ಗೊತ್ತಾಯ್ತಾ? ಏನ್ ಗೊತ್ತಾಯ್ತು? ಡೈನೋಸರ್, ನಾನೀಗ ಒಂದ್ ನಂಬರ್ ಕಳಿಸ್ತೀನಿ, ಅದೆಲ್ಲಿದೆ ಅಂತ ಹೇಳು. ಓಕೆ ಸರಿ, ನಾನು ನೋಡಿ ಹೇಳ್ತೀನಿ, ಒಂದ್ ನಿಮಿಷ. ಯಾರು? ಸಾರಿ ಸರ್, ನನ್ನ ಫೋನ್ ಆಫ್ ಆಗಿತ್ತು. ನೀನು ಭೈರವನ್ನ ಚಿಕ್ಕ ವಯಸ್ಸಲ್ಲಿ ಮಾತ್ರ ನೋಡಿದ್ದೀನಿ ಅಂತ ಹೇಳ್ದ. ಆದರೆ ನಾವು ವಾಟ್ಸಪ್ಪಲ್ಲಿ ಕಳಿಸಿದ್ದು ಅವನ ಈಗಿನ ಫೋಟೋ, ಅವನೇ ಇವನು ಅಂತ ನಿನಗೆ ಗೊತ್ತು. ಸಾರಿ ಸರ್, ಸಾರಿ ಸರ್. ಹೋದ ವರ್ಷ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ವಂಡರ್ಲಾ ಅಲ್ಲಿ ಸಡನ್ ಆಗಿ ಒಬ್ಬ ಸೆಕ್ಯೂರಿಟಿ ನಮ್ಮ ತಂದೆನ ಗುರ್ತಿಡ್ದು ಮಾತಾಡ್ಸ್ದ. ಅಂದ್ರೆ ನಮ್ಮ ತಂದೆ ಮಾರಾಡ್ಕೊಂಡ ಅಲ್ಲಿ ಟಿ ಅಂಗಡಿ ಇಟ್ಕೊಂಡಿದ್ರು. ಊರವರೆಲ್ಲ ಭೈರವ ಸತ್ತೋದ ಅನ್ಕೊಂಡಿದ್ದಾರೆ, ಭೈರವ ಇನ್ನೂ ಬದುಕೇ ಇದ್ದಾನೆ ಅಂತ ಊರವ್ರಿಗೆಲ್ಲ ಹೇಳು ಅಂತ ನಮ್ಮ ಅಪ್ಪನ ಹೇಳ್ದ. ನಾವೇನು ಮಾತಾಡದೆ ಬಂದ್ಬಿಟ್ರಿ ಸರ್, ಅದಕ್ಕೆ ಆ ಫೋಟೋ ನೋಡಿ ಗುರ್ತಿಡ್ದೆ ಸರ್.
ಎಷ್ಟು ಸರಿ ಕಾಲ್ ಮಾಡಬೇಕು? ಹತ್ತು ದಿನದಿಂದ ಮಾಡ್ತಾನೆ ಇದ್ದೀನಿ. ಇಷ್ಟು ದಿನ ಆದರೂ ಯಾರೂ ಬರಲಿಲ್ವಲ್ಲ, ಯಾವಾಗ ಬರ್ತೀರಾ? ನಮ್ಮ ಸಾರ್ ಬೈತಾ ಇದ್ದಾರೆ. ಇವನನ್ನು ಭೇಟಿ ಆಗಬೇಕು. ಸ್ಟ್ರೈಟಾಗಿ ಹೋಗಿ ರೈಟಿಗೆ ತಿರುಗಿ. ಸರಿ, ಯಾವಾಗ ಬರ್ತೀರಾ? ನಾನು ಹೇಳೋದೆ ನೀನು ಕೇಳು. ಇವಾಗ ಒಬ್ಬ ಬಂದಲ್ಲ, ಯಾವ ಕಡೆ ಹೋದ? ಒಳಗೋಗು ಅಂದ್ರಲ್ಲ, ಇವಾಗ ಹಿಂಗ ಹೋದ. ಲೇ, ನಿನ್ನ ಹುಡುಕೊಂಡು ಯಾರೋ ಒಬ್ಬ ಬಂದಿದ್ದ ಕಣೋ, ಮೊಬೈಲಲ್ಲಿ ನಿನ್ನ ಫೋಟೋ ತೋರಿಸ್ದ, ಒಳಗೆ ಬಂದ. ಸಿಟಿಯಲ್ಲಿ ಎಷ್ಟು ಜನರನ್ನ ಸಾಯಿಸಿದ್ಯಾ ಹೇಳೋ? ನಿನ್ನ ಬಗ್ಗೆ ನಮ್ಗೆಲ್ಲ ಗೊತ್ತು, ಹೇಳೋ ಯಾರ್ಯಾರನ್ನ ಸಾಯಿಸಿದ್ಯಾ? ಇವತ್ತೇ ನಿನಗೆ ಕೊನೆ ದಿನ. ಲೇ, ಏನ್ರು ಒಬ್ರಾದ್ಮೇಲೆ ಒಬ್ರು ಮಾತಾಡ್ತಾನೆ ಇದ್ದೀರಾ? ನಾನು ಎಲ್ಲಿ ಹುಟ್ಟಿದ್ದು, ಹೇಗೆ ಬೆಳೆದೆ ಅಂತ ಎಲ್ಲ ಹುಡುಕಿದ್ಯೂನೇ ತಾನೆ? ಇವಾಗ ಯಾಕೆ ಹಾಕಿ ಸುಮ್ಮನೆ ನಿಂತಿದ್ದಾನೆ? ಅಷ್ಟಕ್ಕೂ ಏನಾದರೂ ಮಾತಾಡ್ತಿದ್ದಾನ? ದಮ್ಮಿದ್ರೆ ನನ್ನ ಸಾಯಿಸಾ ಕೇಳಿ ನೋಡೋಣ. ಶಿವ, ಏನೋ ಯೋಚನೆ ಮಾಡ್ತಿದ್ಯಾ? ಪೊಲೀಸ್ ಹತ್ರ ಏನು ಹೋಗೋದು ಬೇಡ, ಅಷ್ಟಕ್ಕೂ ಇವನು ಮನುಷ್ಯನೇ ಅಲ್ಲ, ಇವಾಗಲೇ ಇಲ್ಲೇ ಸಾಯಿಸು, ಸಾಯಿಸು ನನ್ನ ಮಗನ. ಏನಾಯ್ತು? ಇವನು ಭೈರವ ಅಲ್ಲ. ಅವನ ತಮ್ಮ Thank you.
ತಮ್ಮನೇ ಹೀಗಿದ್ದಾನೆ ಅಂದ್ರೆ ಭೈರವ ಇನ್ನೂ ಹೇಗಿರ್ತಾನೋ. ವಾಟ್ಸಪ್ ಅಲ್ಲಿ ವಿಡಿಯೋ ಸ್ಪ್ರೆಡ್ ಆದಾಗ್ಲಿಂದ ನಮ್ಮಣ್ಣ ನಾನು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದೀವೋ. ದಿನ 9 ಗಂಟೆಗೆ ಭೈರವ ನನ್ಗೋಸ್ಕರ ಬರ್ತಾನೆ, ಇವತ್ತು ಬಂದಿರ್ತಾನೆ, ನನ್ಗೋಸ್ಕರ ಹುಡುಕಿರ್ತಾನೆ. ನೀನು ನನ್ನ ಫೋಟೋ ಇಟ್ಕೊಂಡು ಹುಡುಕಿದ ವಿಷಯ ಇಷ್ಟೊತ್ತಿಗೆ ಅವನ್ ಗೊತ್ತಾಗಿರುತ್ತೆ. ಬರ್ತಾನ್ ಕಣೋ ಅವನು. 13 ವರ್ಷ ಆದ್ಮೇಲೆ ನಮ್ಮಣ್ಣ ಇನ್ನೇನು ಮಾಡಿಲ್ಲ ಅನ್ಕೊಂಡ, ಊರಿಂದ ಬಂದಾದ್ಮೇಲೆ ಸುಮ್ಮನೆ ಕೂತಿಲ್ಲ. ನೆಲ್ಮಂಗ್ಲ ಅಲ್ಲಿ 2012 ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಬೋಗಿಗೆ ಬೆಂಕಿ ಹಚ್ಕೊಂಡು 47 ಸತ್ತೋದ್ರು, ನೆನ್ಪಿದ್ಯಾ? ಅದು ಆಕ್ಸಿಡೆಂಟ್ ಅಲ್ಲ, ನಮ್ಮಣ್ಣನೇ ಮಾಡಿದ್ದು. ಅದಾಗಿ ಮುಂದಿನ ವರ್ಷ ಮೈಸೂರಲ್ಲಿ ಬಸ್ ಫ್ಯೂಯಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ 37 ಸತ್ತೋಗಿದ್ದು. 2 ವರ್ಷಕ್ಕೆ ಮುಂಚೆ ಚಿತ್ರದುರ್ಗ ಅಲ್ಲಿ ಗ್ಯಾಸ್ ಪೈಪ್ ಲೀಕ್ ಆಗಿ ಜನ ಸುಟ್ಟೋಗಿತ್ತು. ಇದೆಲ್ಲ ನಮ್ಮ ಅಣ್ಣನೇ ಕಣ ಮಾಡಿದ್ದು. ಅಲ್ಲಿ ಜನ ಗುಂಪು ಗುಂಪಾಗಿ ಅಳ್ತಿರ್ಬೇಕಂದ್ರೆ ಅದನ್ನ ನೋಡಿ ಸಂತೋಷ ಪಟ್ವಿ. ಇಷ್ಟೇ ಅಲ್ಲ, ಇನ್ನು ಮುಂದಿನ 10 ವರ್ಷಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲಾನು ಪ್ಲಾನ್ ಮಾಡಿಟ್ಟಿದೀವು. ಹಲೋ ವಿನಯ್, ಶಿವಾಗ್ ಫೋನ್ ಕೊಡು. ಹಾ ಶಿವ ಬದ್ದು. ಹಲೋ. ಲೋ ಶಿವ, ಅವನೇನು ಮಾಡಿಲ್ಲ ತಾನೆ? ಇಲ್ಲ, ಏನು ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ನೀನು ಈಗಲೇ ಶಿವಾಜಿನಗರ ಸರ್ಕಲ್ಗೆ ಬಾ. ಓಕೆ. ಲೋ, ಮೊದಲು ಟಿವಿ ಆನ್ ಮಾಡಿ ನ್ಯೂಸ್ ಚಾನೆಲ್ ನೋಡು. ಇಲ್ಲಿ ಟಿವಿ ಇಲ್ಲ, ಏನ್ ನಡೀತು? ನೀನು ಒಬ್ಬನ ಹಿಡ್ಕೊಂಡ್ ಬಂದಿದ್ಯಲ್ಲ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ವೇ? ಯಾವ ಕೊಲೆಯಿಂದ ಅಂತ ಹೇಳಿ. ನಿಮ್ಮಲ್ಲಿ ತುಂಬಾ ಜನರನ್ನ ಮುಂಚೆನೆ ನೋಡಿರಬಹುದು. ಈ ಸಿಟಿಲಿರೋ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅನುಮಾನಾಸ್ಪದವಾಗಿ ಸತ್ತೋಗಿ ಅದನ್ನ ನೋಡಿ ಕರಳು ಕಿತ್ತು ಬರುವ ಹಾಗೆ ಅಳ್ತಾ ಇದ್ರೆ ಖಂಡಿತವಾಗಿ ನಾನು ನಿಮ್ಮನ್ನ ನೋಡಿರ್ತೀನಿ. ಯಾಕಂದ್ರೆ ಅದು ನಾನ್ ಮಾಡಿರೋ ಕೊಲೆಗಳೇ ಆಗಿರಬಹುದು. ಪ್ರಕೃತಿ ವಿಕೋಪ ತರನೇ ಕಂಟ್ರೋಲ್ ಮಾಡೋದಕ್ಕೆ ಗೌರ್ಮೆಂಟ್ ಭೂಕಂಪ ಸುನಾಮಿ ಹಾಗೆ ನಾನು ಒಂದು ಭಾಗನೆ. ನಿನ್ನೆವರೆಗೂ ನನ್ನ ಕೂದಲನ್ನ ಯಾರು ಕೂಡ ಮುಟ್ಟೋದಕ್ಕಾಗಿರ್ಲಿಲ್ಲ. ಆದ್ರೆ ಇವತ್ತು ಒಬ್ಬನೇ ಒಬ್ಬ ನನ್ನ ಹೆಸರು, ನನ್ನ ಊರು, ನಾನು 12 ಮಾಡಿದ ಮೊದಲನೇ ಕೊಲೆಯಿಂದ ಮೊನ್ನೆ ಮಾಡಿದ ಕೊಲೆವರೆಗೂ ಎಲ್ಲವುದನ್ನು ಕಂಡಿದ್ದಾನೆ. ನನ್ನ ತಮ್ಮನ್ನೇ ತಕೊಂಡೋಗಿದ್ದಾನೆ. ಅವನು ನನ್ನ ತಮ್ಮನನ್ನ ಬಿಡಬೇಕು. ಇಲ್ಲ, ನಾನೇನ್ ಮಾಡ್ತೀನೋ ಹೇಳಕ್ ಮೊದ್ಲು ಈ ಬ್ರಿಡ್ಜ್ನ ಸ್ವಲ್ಪ ನೋಡಿ. ಮೆಟ್ರೋ ಟ್ರೈನ್ ಕೆಲಸ ಶುರು ಮಾಡಿದಾಗಿಂದನೆ ನಾನು ಕೆಲಸಕ್ಕೆ ಸೇರಿ ಇಲ್ಲಿರೋ ಒಂದೊಂದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗ್ತಿರ್ಬೇಕಾದ್ರೇನೆ ಪಿಲ್ಲರ್ಗೆ ಒಬ್ಬೊಬ್ರನ್ನೇ ಸಾಯಿಸಿ ಸಾಯಿಸಿ ಅದರಲ್ಲಿ ಹೂತಾಕಿದ್ದೀನಿ. 23 ಪಿಲ್ಲರ್ಗೆ 23 ಶವಗಳು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಿಸ್ ಆಗಿದ್ರೆ ಇದ್ರಲ್ಲಿ ಯಾವುದೋ ಒಂದು ಪಿಲ್ಲರ್ ಅಲ್ಲಿ ಇರೋ ಚಾನ್ಸ್ ಇದೆ. ಹೆಸರು ಡೀಟೇಲ್ಸ್ಗಳು ಆಮೇಲೆ ಬರುತ್ತೆ. ಅದು ಈ ಮೆಟ್ರೋ ಟ್ರೈನ್ ಓಪನಿಂಗ್ ದಿನ ಈ ವಿಷಯನ ಹೊರಗಡೆ ಹೇಳ್ಬೇಕು ಅನ್ಕೊಂಡಿದ್ದೆ. ಸಿಟಿ ಪೂರ್ತಿ ಸಂತೋಷವಾಗಿರ್ಬೇಕಾದ್ರೆ ಇದನ್ನ ನೋಡಿ ಜನಗಳು ಗುಂಪು ಗುಂಪಾಗಿ ಕುಟುಂಬ ಕುಟುಂಬ ಸಮೇತರಾಗಿ ಅಳ್ತಾ ಇದ್ರೆ ಅದನ್ನ ನೋಡಿ ಸಂತೋಷ ಪಡಬೇಕು ಅಂತ ಪ್ಲಾನ್ ಮಾಡಿದೀನಿ. ಅಯ್ಯೋ ದೇವ್ರೆ, ಅಯ್ಯೋ ನನ್ನ ಅಕ್ಕ, ಅಯ್ಯೋ ನನ್ನ ತಮ್ಮ, ಅಯ್ಯೋ ನನ್ನ ತಂಗಿ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ. ಆದ್ರೆ ಒಬ್ಬನಿಂದ ನಮ್ಮ ಸಂತೋಷ ಅರ್ಧದಲ್ಲೇ ನಿಂತೋಯ್ತು. ಇವಾಗ ಅವನು ನನ್ನ ತಮ್ಮನ್ನ ಬಿಡಬೇಕು, ಇಲ್ಲ ಅಂದ್ರೆ ಈ ಸಿಟಿನ ಸ್ಮಶಾನವಾಗಿ ಬದಲಾಯಿಸ್ತೀನಿ, ಸ್ಮಶಾನವಾಗಿ ಬದಲಾಯಿಸ್ತೀನಿ ಕಣೋ. ಹತ್ಯಕ್ಕೆ ಗುರಿಯಾಗಿರುವ ಮಾಹಿತಿ ಪಿಲ್ಲರ್ ನಂಬರ್ 17 ಕೆ ಹನುಮಂತರಾವ್, 85 ಟಿ ಶ್ರೀನಿವಾಸರಾವ್, 130 ಸುಧಾಕರ್, 149 ಜಿ ಲಲಿತಾ, 160 ಮೊಹಮ್ಮದ್ ಸಾಯ್ದಾನ್, 165 Thank you.
ಅಳ್ಬೇಡಿ, ಯಾರು ಅಳ್ಬೇಡಿ. ನಿಮ್ಮನ್ನ ಅಳಿಸ್ತಾ ಇರೋನು ಈ ಜನಗಳ ಮಧ್ಯೆನೇ ಇದ್ದಾನೆ. ನೀವ್ ಅಳ್ತಾ ಇದ್ರೆ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಟಿವಿಯಲ್ಲಿ ನನ್ನ ತಮ್ಮನ್ನ ಬಿಡ್ಬೇಕು ಅಂತ ಹೇಳಿದ್ನಲ್ಲ, ಆ ತಮ್ಮ ಇವನೇ. ಇವನ್ನ ಹಿಡ್ಕೊಂಡಿದ್ ನಾನೇ. ಇವನ್ನ ಮತ್ತೆ ಬಿಟ್ರೆ ಇಬ್ರು ಸೇರ್ಕೊಂಡು ಮತ್ತೆ ಕೊಲೆಗಳು ಮಾಡ್ತಾರೆ. ಈ ಬ್ರಿಡ್ಜ್ ಅಲ್ಲಿ ಹೂತಾಕಿರೋ 23 ಜನ ಮಾತ್ರ ಅಲ್ಲ, ಹುಡ್ದಾಗಿಂದ ಇವರಿಬ್ರು ಇದನ್ನೇ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಹೇಳಿ ಏನ್ ಮಾಡ್ಬೇಕು ಇವನಿಗಂತ. ಅಣ್ಣ ಅಣ್ಣ ಅಣ್ಣ, ಜನಗಳ ಅಳುನ ನೋಡಿ ತುಂಬಾನೇ ಸಂತೋಷ ಪಡೋ ಮೃಗಾಲ್ವೇನೋ ನೀನು. ಇವಾಗ ಸಂತೋಷ ಪಡೋ, ನಿನ್ ತಮ್ಮ ಅಳ್ತಾ ಇದ್ದಾನಲ್ವಾ, ಇವಾಗ ನಗೋ. ಅಣ್ಣ ಇವನ್ನ ಬಿಡ್ಬೇಡ ಅಣ್ಣ. ಲೇ ನಿನಗ್ ದಮ್ಮಿದ್ರೆ ಸಾಯಿಸೋ. ಈಗ ನನ್ಗೇನಾದ್ರೂ ಆದ್ರೆ ಈ ಸಿಟಿನೇ ಸ್ಮಶಾನವಾಗಿ ಬದಲಾಯಿಸ್ಬಿಡ್ತಾನೆ. ಇವಾಗ ನಮ್ಮ ಅಣ್ಣ ಅಳೋದಕ್ಕಿಂತ ಇವನ್ನ ಯಾಕಾದ್ರೂ ಸಾಯಿಸಿದ್ನು ಅನ್ಕೊಳ್ಳೋ ಹಾಗೆ ನಿನ್ನ 100% ಜಾಸ್ತಿ ಅಳಿಸ್ತಾನೆ. ಯಾರು ಯಾರನ್ನ ಅಳಿಸ್ತಾರೆ ಅಂತ ನಾವು ನೋಡ್ಕೋತೀವಿ. ಇದು ನಿಜವಾಗ್ಲೂ ನಮಗೆ ಕ್ರೂಷಿಯಲ್ ಟೈಮ್. ಸಿಟಿಲಿರೋ ಮಿಸ್ಸಿಂಗ್ ಕೇಸ್ಗಳೆಲ್ಲ ನಮಗೆ ಥ್ರೆಟ್ ಆಗಿವೆ. ಏನು ನಡೆದಿರ್ಬೋದು ಅನ್ನೋದ್ರ ಬಗ್ಗೆ ನಿನ್ನೆ ರಾತ್ರಿನೇ ಒಂದು ಕ್ಲಾರಿಟಿ ಸಿಕ್ಕಿದೆ. ಆ್ಯಕ್ಚುಲಾಗಿ ಪಿಲ್ಲರ್ಸಲ್ಲಿ ಅವನು ಹುತ್ತಿಟ್ಟಿರೋ ಜನರು ಮಾತ್ರ ಅಲ್ಲದೆ ಇನ್ನೂ ತುಂಬ ಜನ ವಿಕ್ಟಿಮ್ಸ್ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತಿದ್ದೀವಿ. ಆದಷ್ಟು ಬೇಗ ನಾವು ಅವನ್ನ ಹಿಡ್ಕೊಂಡ್ರೇ ಪಬ್ಲಿಕ್ ಪ್ಯಾನಿಕ್ ಆಗೋದನ್ನ ನಾವು ತಡೀಬಹುದು. ಇಷ್ಟು ದೊಡ್ಡ ವಿಷಯನ ನಮಗಿಂತ ಮುಂಚೆನೇ ಒಬ್ಬನ ಕಂಡುಹಿಡಿದಿದ್ದಾನೆ. ಆದರೆ ಅವನು ಮುಖ ಕಾಣಿಸ್ದೆ ಕತ್ತಲಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಅವನು ಯಾರು ಅಂತ ನಾವು ಕಂಡುಹಿಡಿಯಲೇಬೇಕು, ಇಲ್ಲ ಅಂದರೆ ಜನರಿಗೆ ಪೊಲೀಸರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಸೊ ಇನಿಷಿಯೇಟ್ ಅನ್ ಎಮರ್ಜೆನ್ಸಿ ಟಾಸ್ಕ್ ಫೋರ್ಸ್. ಆ ಕೊಲೆಗಾರನ್ನ ಅವನ್ನ ಕಂಡಿಡ್ದವನ್ನ ಇಬ್ಬರನ್ನೂ ನಾವು ಹಿಡಿಬೇಕು. ನೀನು ಕೊಟ್ಟಿ ಡೀಟೇಲ್ಸ್ನ ನೋಡ್ತಿದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಹೀ ಈಸ್ ಎಕ್ಸಿಬಿಟಿಂಗ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಯಾಡಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್ SPD. ಯಾರಾದರೂ ಅಳ್ತಿದ್ರೆ ಅದು ನೋಡಿ ಸಂತೋಷ ಪಡ್ತಾರೆ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಮೆಂಟಲ್ ಇಲ್ನೆಸ್ ರಿಸರ್ಚ್ ಪ್ರಕಾರ ಇದು ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಬಸ್ಸಲ್ಲಿ ಹೋಗ್ತಿರುವಾಗ ರೋಡಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ನೋಡಿದ್ರೆ ಕ್ಯೂರಿಯಾಸಿಟಿಯಿಂದ ನೋಡ್ತೀವಿ. ಒಂದು ವೇಳೆ ಆಕ್ಸಿಡೆಂಟಲ್ಲಿ ಯಾರಿಗೂ ಏನೂ ಏಟಾಗದೇ ಇದ್ದರೆ ನಮ್ಮ ಅಂತರಾತ್ಮಕ್ಕೆ ಡಿಸಪಾಯಿಂಟ್ ಆಗುತ್ತೆ. ಅದೇ ಆಕ್ಸಿಡೆಂಟಲ್ಲಿ ಯಾರಾದರೂ ಸತ್ ಹೋದರೆ ಅದನ್ನು ನೋಡಿ ಅಯ್ಯಯ್ಯೋ ಅಂತ ನೋವು ಅನ್ಭವಿಸ್ತೀವಿ. ಅದೇ ನಮ್ಮ ಮೈಂಡ್ಗೂ ಬೇಕಾಗಿರೋದು. ಸಾಧಾರಣವಾಗಿ ನಮ್ಮಂಥವರಲ್ಲಿ 4% ಈ ಥರ ಸ್ಯಾಡಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್ ಇರುತ್ತೆ. ಲಾಸ್ಟ್ ಇಯರ್ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂಥ ಒಂದು ರಿಸರ್ಚಲ್ಲಿ ಇದು 4-6% ಇನ್ಕ್ರೀಸ್ ಆಗಿದೆ ಅಂತ ಕಂಡುಹಿಡಿದ್ರು. ಮನುಷ್ಯರಲ್ಲಿ ಮಾನವೀಯತೆ ಕಡಿಮೆ ಆದಮೇಲೆ ಈ ಥರದವರು ಹುಟ್ಟು ಬರ್ತಾರೆ. ಹೀ ಈಸ್ ಡೇಂಜರಸ್. ಹಲೋ. ಹಲೋ ಶಿವ, ಹೇಳಿ. ನಾನು ಇನ್ಸ್ಪೆಕ್ಟರ್ ಗೋಕುಲ್ನಾಥ್ ಮಾತಾಡ್ತಿದ್ದೀನಿ. ನಿಮ್ನ ಅರ್ಜೆಂಟಾಗಿ ಮೀಟ್ ಆಗಬೇಕು ಭೈರವನ ಬಗ್ಗೆ. ಪ್ಲೀಸ್ ಸಿ ಡೌನ್. ಹೋಪ್ ಯು ರಿಮೆಂಬರ್ ಮೀ. ನನ್ನ ಮಗ ಲಾಸ್ಟ್ ಮಂತ್ 16th ಕಿಡ್ನಾಪ್ ಆದಾಗ ನೀವೇ ಕಾಪಾಡಿ ಕರ್ಕೊಂಡು ಬಂದಿದ್ರಿ. ಆಫ್ ಕೋರ್ಸ್ ಸರ್. ಭೈರವನ ಕೇಸ್ ಅನ್ಅಫಿಷಿಯಲ್ ಆಗಿ ನೀವೇ ಡೀಲ್ ಮಾಡ್ತಿರ್ಬೋದು ಅಂತ ಗೆಸ್ ಮಾಡಿದೆ. ನನ್ನ ಸೋರ್ಸಸ್ಸಿಂದ ಅದು ಕನ್ಫರ್ಮ್ ಮಾಡ್ಕೊಂಡ್ಮೇಲೇ ನಿಮ್ಮನ್ನ ಮೀಟ್ ಆಗಬೇಕು ಅಂತ ಡಿಸೈಡ್ ಆದೆ. ನಮ್ಮ ಹೈಯರ್ ಅಫಿಷಿಯಲ್ಸ್ಗೆ ಭೈರವನ್ಗೆ ಸಂಬಂಧಪಟ್ಟಿರೋ ಕೆಲವು ಡೀಟೇಲ್ಸ್ ಸಿಕ್ಕಿದೆ, ಅದು ನಿಮಗೆ ಗೊತ್ತಾದರೆ ಏನಾದರೂ ಹೆಲ್ಪ್ ಆಗ್ಬೋದು.
ಭೈರವನ ಚೈಲ್ಡ್ಹುಡ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅವನು ಅವನ ತಮ್ಮ ಇಬ್ರು ಇನ್ನೇನೇನು ಮಾಡಬೇಕೋ ಪ್ಲ್ಯಾನ್ ಮಾಡ್ಕೊಂಡಿರೋದು ನೋಡಿದ್ರೆ ಶಾಕ್ ಆಗುತ್ತೆ. ಸಿಟಿಲಿರೋ ಯಾವುದೋ ಒಂದು ಹಾಸ್ಪಿಟಲ್ನ ಟಾರ್ಗೆಟ್ ಮಾಡಿದ್ದಾನೆ. ಆ ಹಾಸ್ಪಿಟಲಲ್ಲಿರೋ ಪೇಷಂಟ್ಸ್ನ ಏನೋ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಏನು ಮಾಡ್ಬೇಕು ಅನ್ಕೊಂಡಿದ್ದಾನೋ ಗೊತ್ತಿಲ್ಲ. ಭೈರವನ್ ಕೋಪ ಎಲ್ಲ ಈಗ ನಿಮ್ಮಲ್ಲಿ ತಿರುಗಿದೆ. ಅಫ್ಕೋರ್ಸ್ ಅದೊಂದು ರೀತಿ ಒಳ್ಳೆದೇ. ಅದಕ್ಕೆ ಬಹುಶಃ ಹಾಸ್ಪಿಟಲ್ ವಿಷಯನ ಅಲ್ಲಿಗೆ ನಿಲ್ಲಿಸಿರ್ತಾನೆ. ಪೊಲೀಸರು ಒಂದು ಕಡೆ ಟ್ರೈ ಮಾಡ್ತಿದ್ದಾರೆ. ನೀವು ಅವನ್ನ ಹಿಡ್ಕೊಂಡ್ರೆ ಜೀವಂತವಾಗಿ ಹಿಡ್ಕೋಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅದು ಯಾವ ಹಾಸ್ಪಿಟಲ್ ಅಂತ ಗೊತ್ತಿರೋದು ಅವನೊಬ್ಬನಿಗೆ. ಕರೆಕ್ಟ್ ಟೈಮಲ್ಲಿ ಅವ್ರ ತಮ್ಮನ ಮುಗಿಸಿದ್ಯಾ? ಇವಾಗ ಅವನ್ ಫೋಕಸ್ ಬೇರೆ ತರ ಇರುತ್ತೆ. ಅವನ್ ಅನ್ಕೊಂಡಿರೋ ಪ್ಲಾನ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾನೋ ಇಲ್ಲ ನಿನ್ನ ಹುಡ್ಕೊಂಡ್ ಬರ್ತಾನೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾವುದೇ ಕಾರಣಕ್ಕೂ ಅವ್ನು ಪ್ಲಾನ್ ಮಾಡಿದ್ದನ್ನ ಮಾಡದೆ ಬಿಡಲ್ಲ, ಅಷ್ಟ್ರಲ್ಲಿ ಅವನ ಹಿಡಿಬೇಕು. ಹಲೋ, ಹಾಯ್. ನನ್ನ ಫ್ರೆಂಡ್ ಮನೆ ಖಾಲಿ ಆಗಿದೆ, ನಾನು ಕೀಸ್ ತಗೊಂಡಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ವಿ ಕ್ಯಾನ್ ಹ್ಯಾವ್ ಎ ನೈಸ್ ಡ್ರಿಂಕ್. ನಿನಗೆ ಅಂತ ಐಡಿಯಾ ಏನಾದರೂ ಇದೆಯಾ? ಯಾವ ಐಡಿಯಾ? ಯು ವಾಂಟ್ ಟು ಜಾಯಿನ್ ಮೀ? ಒನ್ ಸೆಕೆಂಡ್ ಒನ್ ಸೆಕೆಂಡ್, ಬ್ರಿಡ್ಜ್ ಲಿಸ್ಟ್ ಎಲ್ಲ ತೆಗಿ, ಕಂಪ್ಲೀಟ್ ಲಿಸ್ಟ್, ಮೇನ್ ಲಿಸ್ಟ್ ಎಲ್ಲ ತೆಗಿ. ಏನು ಹೇಳ್ತಾ ಇದ್ದ? ನಾನು ನನ್ನ ಫ್ರೆಂಡ್ ಮನೆ ಕೀಸ್, ಸ್ವಿಮ್ಮಿಂಗ್ ಪೂಲ್, ವಿ ಕ್ಯಾನ್ ಹ್ಯಾವ್ ಎ ನೈಸ್ ಡ್ರಿಂಕ್. ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗದಾಗೆ ನನಗೆ ಜೆರಾಕ್ಸ್ ಕಾಪೀಸ್ ತೆಗಿ. ಏನು ಹೇಳ್ತಾ ಇದ್ದೆ? ನಾನೇನು ಹೇಳಿಲ್ಲ, ನೀನೇನು ಕೇಳಿಸ್ಕೊಳ್ಳಿಲ್ಲ, ನೀನೇನು ಮಾಡೋದು ಬೇಕಾಗಿಲ್ಲ, ಫೋನ್ ಇಡು. ಇಲ್ಲಿ ನೋಡಿದ್ರೆ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಜೊಲ್ ಸುರಿಸ್ತಿದ್ದಾರೆ. ಇವನೇನು ಓವರ್ ಆಗಿ ಆಡ್ತಿದ್ದಾನೆ. ಇವರಮ್ಮ ಹೇಳಿದ್ದು ಕರೆಕ್ಟೇ, ಇವನು ಅದಕ್ಕೆ ಸೆಟ್ ಆಗೋದಿಲ್ಲ, ಅದಕ್ಕೆಲ್ಲ ಇವನು ಸೆಟ್ ಆಗಲ್ಲ. ಹೇಳಮ್ಮ. ಏನು, ಮನೆಗೆ ಬರ್ತೀಯಾ ಅಲ್ಲ ಆಫೀಸ್ ಅಲ್ಲೇ ಇದ್ಬಿಡ್ತೀಯಾ? ವರ್ಕ್ ಸ್ವಲ್ಪ ಜಾಸ್ತಿ ಇದೆಯಮ್ಮ, ಕಂಪ್ಲೀಟ್ ಮಾಡಿ ಬರ್ತೀನಿ, ನೀವು ಮಲ್ಕೊಳ್ಳಿ. ಸರಿ, ಬೇಗ ಬಂದ್ಬಿಡು. ಎಲ್ಲ ಮನೆಯಲ್ಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಬಿಟ್ಟು ಒಬ್ಳೇ ಇರಬೇಕು ಅಂದ್ರೆ ಭಯ ಆಗತ್ತೆ. ಬೇಗ ಬಂದ್ಬಿಡು. ಸರಿ ಅಮ್ಮ. ಎಲ್ಲರ ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಬಿಟ್ಟು. ಏನು ಆಗ್ಲಿ, ಏನ್ ಹೇಳ್ದ? ಎಲ್ಲ ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಇಲ್ಲ. ಭಯ ಆಗ್ತಿದೆ, ಬೇಗ ಬಾ ಅಂತ ಹೇಳ್ದೆ. ಯಾಕಾತರ ಹೇಳ್ದ? ಏನೋ ಗೊತ್ತಿಲ್ಲ, ಮನೆಯಲ್ಲಿ ಯಾರೋ ಇರೋ ಹಾಗೆ ಅನ್ನಿಸ್ತಿದೆ, ಏನೇನೋ ಸೌಂಡ್ ಕೇಳಿಸ್ತಾ ಇರೋ ಹಾಗಿದೆ. ಸರಿ ಅಮ್ಮ, ನಾನು ಬರ್ತೀನಿ. ಸರಿ. ಹಲೋ ಕೇಶವ್, ಕೇಶವ್, ಕೇಶವ್. ಇವತ್ತಿನ ಮುಖ್ಯಾಂಶಗಳು: ಡ್ರೈವರ್ ಕೇಶವನನ್ನು ದಾರುಣವಾಗಿ ಕತ್ತಿಯಿಂದ ಇರಿಯಲಾಗಿದೆ. ಹಲೋ, ಹಲೋ, ಯಾರು? ಕೇಶವ ಎಲ್ಲಿ? ಕೇಶವ ಎಲ್ಲಿ? ಹಲೋ ಶಿವ, ಏನಾಯ್ತು? ಹಲೋ ಅಮ್ಮ. ಅಮ್ಮ, ಅಮ್ಮ ಇನ್ನು ಸತ್ತಿಲ್ಲ ಕಣೋ, ವೇಟ್ ಮಾಡ್ತಾ ಇದ್ದಾಳೆ. ಲೇ, ಅಮ್ಮನ್ಗೇನಾದ್ರೂ ಆಯ್ತೋ? ನಿನಗೇನು ಮಾಡಕ್ಕಾಗಲ್ಲ, ಈಗ ಯಾರಾದ್ರೂ ಸಪ್ರೇಟ್ ಆಗಿ ಮನೆ ಕಟ್ಕೊಳ್ತಾರ? ಅಮ್ಮ ಕೂಗಿದ್ರು ಕೂಡ ಯಾರಿಗೂ ಕೇಳಿಸೋದಿಲ್ಲ. ಮೊದಲು ಏಟಿಗೆ ಕೂಕೋತಾಳೆ, ಕಿರ್ಚಾಡ್ತಾಳೆ, ಅದಾದ್ಮೇಲೆ ಚುಚ್ಚೋ ಸೌಂಡ್ ಮಾತ್ರನೇ ಅಲ್ವಾ ಕೇಳಿಸೋದು. ನೀನ್ ಹುಟ್ಟಿದ ಹೊಟ್ಟೆಗೆ ಕಚ ಕಚ ಕಚಕ್ ಅಂತ ಚುಚ್ಚುತ್ತೀನಿ, ಆ ಸೌಂಡ್ ಕೇಳಿಸ್ಕೊತೀಯಾ? ಲೈ ಲೈ, ಬೇಡ. ಏಯ್ ಇರು, ಯಾರೋ ಬಂದಿರೋ ಹಾಗಿದೆ. ಅಮ್ಮ ಎಲ್ಲಿದ್ಯಮ್ಮ? ಇಲ್ಲಿದ್ದೀನಿ ಕಣೋ. ಬ್ಯಾಗ್ನ ಎಲ್ಲೆಲ್ಲೋ ಇಡ್ಬೇಡ ಅಂತ ಈ ಸಲ ಹೇಳೋದು. ಬಿಡಮ್ಮ, ನಮ್ಮ ತಮ್ಮನ ತುಂಬಾ ಆಟ ಆಡ್ಕೊಂಡು ಬೆವರು ಸುರಿಸ್ಕೊಂಡು ಬಂದಿದ್ದಾನೆ, ಈಗ ಇವನನ್ನು ಸಾಯಿಸಿದ್ರೆ ರಕ್ತ ಬಿಸಿಯಾಗಿ ಬರುತ್ತೆ.
ನೀನು ಬರೋದ್ರೊಳಗೆ ನಿಮ್ಮಮ್ಮನ್ನು ನಿನ್ ತಮ್ಮನ್ನು ಸಾಯಿಸಿ ಪಾರ್ಟ್ಸ್ ಅನ್ನ ಮಿಕ್ಸ್ ಮಾಡಿಟ್ಟಿರ್ತೀನಿ. ಅವ್ರನ್ನೇನು ಮಾಡ್ಬೇಡ. ಏಯ್, ಯಾಕೋ ನನ್ನನ್ನು ತಡಿತಾ ಇದೆಯಾ? ನೀನು ಬೇಡ ಅಂದರೆ ನಾನು ಬಿಟ್ಬಿಡ್ತೀನ. ಒಂದು ಕೆಲಸ ಮಾಡು, ನನ್ನನ್ನು ಬೇಡ್ಕೋ. ಬೇಡ್ಕೊಳ್ಳೋ, ಬಿಟ್ಬಿಡ್ತೀನಿ. ಪ್ಲೀಸ್. ಎರಡು ಸಾವಿರ ಜನ ನೋಡ್ತಿರ್ಬೇಕಾದ್ರೆ ನನ್ನ ತಮ್ಮನ್ ಸಾಯಿಸಿ ಈಗ ರಹಸ್ಯವಾಗಿ ನನ್ನ ಕಿವಿಲಿ ಪ್ಲೀಸ್ ಪ್ಲೀಸ್. ನೀನು ಬರೋ ಅಷ್ಟರಲ್ಲಿ ನಿನ್ನ ಮನೆ ಈ ಬೀದಿ ಎಲ್ಲ ಜನರಿಂದ ತುಂಬಿ ಹೋಗಿರುತ್ತೆ. ನೀನ್ ಅಳ್ತಾ ಇದ್ರೆ ಆ ಜನರಲ್ಲಿ ನಾನು ಕೂಡ ನಿಂತು ನೋಡ್ತೀನಿ. ಅಬ್ಬ ತಮ್ಮ ಕಮ್. ಲೈ, ಹಲೋ ಲೈ. ಹುಷಾರು. ಹೌದಾ, ಕರೆಂಟ್ ಹೋಗಿತ್ತು ಅನ್ಕೊಂಡೆ. ಅಮ್ಮ ವಾಟರ್ ಕ್ಯಾನ್.
ವಾಟರ್ ಕ್ಯಾನ್ ಬೇಡಪ್ಪ. ತಗೊಂಡ್ ಬರಕ್ ಫೋನ್ ಮಾಡಿದ್ರಮ್ಮ. ನಾನ್ ಫೋನ್ ಮಾಡಿಲ್ವಲ್ಲ. ವಾಟರ್ ಕ್ಯಾನ್ ಬೇಕು ಅಂತ ಹೇಳಿದ್ರಲ್ಲ, ಯಾವ್ದಕ್ಕೂ ಇಟ್ಟಿರ್ತೀನಮ್ಮ. ಮೇಡಮ್ ಟ್ಯಾಕ್ಸಿ. ನಾನ್ ಬುಕ್ ಮಾಡಿಲ್ವಲ್ಲ. ಪಿಜ್ಜಾ. ಪಿಜ್ಜಾನಾ ಮೇಡಮ್? ಮೆಡಿಸಿನ್ಸ್. ಮೇಡಮ್ ಬಿರಿಯಾನಿ. ಅಮ್ಮ ವೆಜಿಟೇಬಲ್ಸ್ ಅಮ್ಮ. ಮೇಡಮ್ ಆಂಬುಲೆನ್ಸ್. ಅವರು ಕಾನ್ಶಿಯಸ್ ಆಗೇ ಇದ್ದಾರೆ. ಅಂತ ಟೆನ್ಷನ್ ಅಲ್ಲಿ ಕೂಡ ನೀನ್ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ ಇಂದ ಕಾಪಾಡ್ಕೊಳಕಾಗಿದ್ದು. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅನಾವಶ್ಯಕವಾಗಿರೋ ವಿಷಯಗಳಿಗೆ ತಲೆ ಹಾಕ್ಬೇಡ, ಸುಮ್ಮನಿರು ಅಂತ. ಇವಾಗ ನೋಡು, ಅವನಿಗೆ ಇವಾಗಷ್ಟೇ ಕಾನ್ಶಿಯಸ್ ಬಂದಿದೆ, ನೀನ್ ಸ್ವಲ್ಪ ಸುಮ್ಮನೆ ಇರು. ವಿನಯ್, ಅವನಿಗೇನಾಯ್ತು? ಅಮ್ಮ ನೀವು ಸ್ವಲ್ಪ ಹೊರಗಿರ್ತೀರಾ, ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೋಡಿದ್ರ ನಮ್ಗೇನು ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಗ್ ಮಾತಾಡ್ತಿದ್ದಾನೆ ಅಂತ. ಆಫೀಸ್ ವಿಷಯ ಅಮ್ಮ, ಸ್ವಲ್ಪ ಮಾತಾಡ್ಬೇಕು. ನೀನು ಇನ್ನೂ ಏನಾದರೂ ಮಾತಾಡ್ತಿದ್ರೆ ಅವ್ನು ಟೆನ್ಷನ್ ಮಾಡ್ಕೋತಾನೆ. ನೀನ್ ಬಾ, ನೀವು ಮಾತಾಡಿ ಬೇಗ ಬನ್ರಪ್ಪ. ನೀನ್ ಬಾ ಬಾ. ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಪೊಲೀಸ್ನವ್ರು ಹಿಡ್ಕೊಂಡ್ರ? ಇಲ್ಲಿವರೆಗೂ ಯಾವ ಇನ್ಫಾರ್ಮೇಶನ್ ಇಲ್ಲ ಶಿವ. ನನಗೆ ಗೊತ್ತಿರೋ ಹಾಗೆ ಸತ್ತಿರ್ತಾನೆ. ಇಲ್ಲ, ಅವ್ನು ಸತ್ತೋಗಿರಲ್ಲ. ಅವ್ನು ಸಾಯ್ಬಾರ್ದು ಅಂತಾನೆ ರಿಸ್ಕ್ ಇಲ್ದಿರೋ ಪ್ಲೇಸಲ್ಲಿ ಶೂಟ್ ಮಾಡಿದ್ದೀನಿ. ಅವನ್ನ ಜೀವಂತವಾಗಿ ಹಿಡ್ಕೋಬೇಕು. ಪೊಲೀಸ್ ಅವ್ರು ಏನಾದರೂ ನನ್ನ ಬಗ್ಗೆ? ನೀನು ಕಾನ್ಶಿಯಸ್ಗೆ ಬಂದರೆ ಎಂಕ್ವೈರಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಕಣೋ. ಸಿಬಿ ಅವ್ರಿಗೆ, ಪೊಲೀಸ್ ಅವ್ರಿಗೆ ನಿನ್ನ ಮೇಲೆ ತುಂಬ ಕೋಪ ಇದೆ ಕಣೋ. ನಮ್ಮ ಐ ಬಿ ಚೀಫ್ ಮ್ಯಾಥ್ಯೂಸ್ ನನಗೆ 300 ಸರಿ ಕಾಲ್ ಮಾಡಿದಾರೆ ಕಣೋ. ನೀನು ಡಿಸ್ಚಾರ್ಜ್ ಆದರೆ ನಿನಗಿದೆ ಕಣೋ. ವಿನಯ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳೋ. ನಾನು ಅವನಿಗೆ ಶೂಟ್ ಮಾಡಿರೋ ಬ್ರಿಡ್ಜ್ ಕೆಳಗಡೆ ವಾಟರ್ ಯಾವ್ಯಾವ ಏರಿಯಾಗೆ ಹೋಗುತ್ತೆ ಅನ್ನೋ ಮ್ಯಾಪ್ ಬೇಕು ನನಗೆ. ಹೈಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಇರೋ ಒಂದು ಕಂಪ್ಯೂಟರ್ ಬೇಕು. ಲೋ, 4 ದಿನ ಆದಮೇಲೆ ಇವಾಗ ಕಂಡುಬಿಟ್ಟಿದ್ಯೋ? ಒಂದು ವೇಳೆ ಅವ್ನು ಬದುಕಿದ್ರು ನಿನಗಿಂತ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ. ಸ್ವಲ್ಪ ರೆಸ್ಟ್ ಮಾಡೋ. ಆದರೂ ನಿನ್ನ ನೋಡೋದಕ್ಕೊಬ್ರು ಬಂದಿದ್ದಾರೆ ವಿಸಿಟರ್. ಹ್ಮ್, ನಾವು ಬರ್ತೀವಿ, ಬನ್ರೋ. ಲೇ ವಿನಯ್, ವೇಟಿಂಗ್ ಅಲ್ಲಿ. ವಿನಯ್, ಏ ಬೈ ಬೈ ಬೈ. ಹಾಯ್, ಐ ಆಮ್ ಸೋ ಹ್ಯಾಪಿ. ಕಂಗ್ರಾಟ್ಸ್. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಹ್ಯಾಪಿ, ಕಂಗ್ರಾಟ್ಸ್. ನೀನು ಕಾನ್ಶಿಯಸ್ ಸ್ಟೇಟಿಗೆ ಬಂದಿದ್ದಕ್ಕೆ ಹ್ಯಾಪಿ. ಬಾಡಿಗೆ ರಾಡ್ ಚುಚ್ಚಿಕೊಂಡ್ರು ಯಾವ ಆರ್ಗನ್ನು ಡ್ಯಾಮೇಜ್ ಆಗಿಲ್ಲ, ಅದಕ್ಕೆ ಕಂಗ್ರಾಟ್ಸ್. ಯು ನೋ ಐ ಆಮ್ ಎ ಮೆಡಿಕಲ್ ಸ್ಟೂಡೆಂಟ್, ರೈಟ್? ರಿಪೋರ್ಟ್ಸ್ ನೋಡಿದ್ಯಾ? ರಿಪೋರ್ಟ್ಸ್ ಯಾಕೆ ನೋಡ್ಬೇಕು? ನೀನು ಅನ್ಕಾನ್ಶಿಯಸ್ ಆಗಿದ್ದಾಗ ನಿನ್ನ ನೋಡ್ಕೊಂಡಿದ್ದು ನಾನೇ. ನೀನ್ ನೋಡ್ಕೊಂಡಿಯಾ? ತುಂಬಾ ಓವರ್ ಆಗಿ ಆಡ್ಬೇಡ. ನನಗೊಂದು ಹೆಲ್ಪ್ ಮಾಡ್ತೀಯಾ? ವೇಟಿಂಗ್. ಹೈಸ್ಪೀಡ್ ಇಂಟರ್ನೆಟ್ ಆಕ್ಸೆಸ್ ಇರೋ ಒಂದು ಕಂಪ್ಯೂಟರ್ ಬೇಕು, ವೆರಿ ಅರ್ಜೆಂಟ್. ಬಾಡಿಗೆ ರಾಡ್ ಚುಚ್ಕೊಂಡಿದ್ರು ನೀನು ಕಂಟ್ರೋಲ್ ಆಗೋದಿಲ್ವಾ? ಏನ್ ಮಾಡ್ತಾ ಇದೀಯಾ? ಜರ್ಗು ಜರ್ಗು ಜರ್ಗು. ನಮ್ ಲವ್ಗೆ ನಮ್ಮನೇಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಲವ್? ಆಕ್ಚುಲಿ ನಾನು ಲವ್ ಮಾಡೋ ಐಡಿಯಾದಲ್ಲಿ ನಿನ್ನ ನಿಮ್ಮಮ್ಮ ಏನಂದ್ರು? ಏನಂತಾರೆ? ಈಗೇನೋ ಹೀಗಂತ್ಯ, ಆಮೇಲೆ ಜಗಳ ಆಯ್ತು, ಬ್ರೇಕಪ್ ಆಯ್ತು ಅಂತ ಏನೇನೋ ಹೇಳ್ತೀಯ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏನಂದ? ಸುಮ್ನೆ ಹೇಳಿದ್ದು, ಮಲುಕೋ. ಹುಡುಗಿಯೇ ಮೆಚ್ಚಿಕೊಂಡೆ ಮೆಚ್ಚಿಕೊಂಡೆ, ನಿನ್ನ ಹಚ್ಚಿಕೊಂಡು ನೆಚ್ಚಿಕೊಂಡು ನನ್ನ ಎದೆಯಲ್ಲಿ ಬೆಚ್ಚಗೆ ಬಚ್ಚಿಕೊಂಡೆ. ನನ್ನ ಜೊತೆಗೆ ಇದ್ದು ನನ್ನ ಕನಸ ಕದ್ದು ಒಲ ಒಳಗೆ ಬಿದ್ದು ಒಳಗೊಳಗೆ ಮುದ್ದು ಹೀಗೆ ನೋಡಬೇಡ ಕಾಡಬೇಡ ಮೋಡಿಯನ್ನು ಮಾಡಬೇಡ ನಾನು ಇನ್ನು ಹೇಗೆ ತಡಲಿ. ಹಾಲಿ ಹಾಲಿ ಏ ಹಾಲಿ 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 ಏ ಹಾಲಿ ಹಾಲಿ. ಏನಿದು? ನನ್ನ ಲಂಚ್ ದೈತಲಿದ್ದೀನಿ. ದಿನ ತಿಂತಿದ್ದೀನ? ಶಕ್ತಿ ಪ್ರದರ್ಶನಕ್ಕೆ. ಈಗ ಅರ್ಥ ಆಯ್ತು. ಏ ಅಚ್ಚ
ಚುಬೆಲ್ಲ ಚುಬೆಲ್ಲ ತುಟಿಯ ಹುಡುಗಿನ ಮೆಚ್ಚಿ ಬಂದೆ ಮೆಚ್ಚಿ ಬಂದೆ. ನೀ ಹಚ್ಚಿಕೊಂಡು ನೆಚ್ಚಿಕೊಂಡು ಸೆಳೆದ ರೀತಿಗೆ ಬಂದು ನಿಂಗೆ ಕಚ್ಚಿಕೊಂಡೆ. ನಿನ್ನ ಜೊತೆಗೆ ಇರುವೆ ಕೊನೆವರೆಗೂ ಬರುವೆ ಒಳಗೊಳಗೆ ಸೆಳವೆ ಒಳಗೊಳಗೆ ನಗುವೆ ಹೀಗೆ ನೋಡುತ್ತೀನಿ ಕಾಡುತ್ತೀನಿ ಮೋಡಿಯನ್ನು ಮಾಡುತ್ತೀನಿ ಆಗ ನೀನು ಏನು ಮಾಡುವೆ. ಬಳುಕುವ ಬೊಂಬೆ ನೀನು ನಡೆಯುವ ಬೆಂಕಿ ಅಂತ ಗಂಡು ನಾನು ನಮ್ಮಿಬ್ಬರ ನಡುವಿನ ಸರಸವು ಏನಾಗುವುದೋ. ಚಲ್ಲಾಟದ ತುಂಟ ತುಂಟ ಬಯಸಿದೆ ಬಯ್ಯಾರವು ತುಂಬಿದಂತ ಸೊಗಸಿದೆ ಕಲಾಮಿರಿ ಹೋಗುವ ಮುಂಚೆ ನೀ ಸವಿದು ಬಿಡು. ಬಾಂಬೆ ಸ್ವೀಟು ಮಿಠಾಯಿ ಅಂತ ಚಲುವೆ ನನ್ನವಳು ಬಾಳ ಸ್ಲೇಟು ತುಂಬೋಕೆ ಬಂದ ಬಳಪದ ಹೊಳಪವಳು ಹಗಲಲ್ಲೇ ಬೆಳದಿಂಗಳ ಕಂಡು ಆದೇನ ಮರುಳು. ಏ ಅಚ್ಚುಬೆಲ್ಲ ತುಟಿಯ ಹುಡುಗಿನ ಮೆಚ್ಚಿ ಬಂದೆ ಮೆಚ್ಚಿ ಬಂದೆ ಹಚ್ಚಿಕೊಂಡು ನೆಚ್ಚಿಕೊಂಡು ಸೆಳೆದ ರೀತಿಗೆ ಬಂದು ನಿಂಗೆ ಕಚ್ಚಿಕೊಂಡೆ. ನಿನ್ನ ಜೊತೆಗೆ ಇರುವೆ ಕೊನೆವರೆಗೂ ಬರುವೆ ಒಳಗೆ ಸೆಳವೆ ಒಳಗೊಳಗೆ ನಗುವೆ ಹೀಗೆ ನೋಡುತ್ತೀನಿ ಕಾಡುತ್ತೀನಿ ಮೋಡಿಯನ್ನು ಮಾಡುತ್ತೀನಿ ಆಗ ನೀನು ಏನು ಮಾಡುವೆ. ಶೃಂಗಾರದ ಶಯನಕ್ಕೆ ಕರೀತು ಮಧ್ಯಂತರ ಮನಸಲೆ ಕರಗಿತು ಏನಾಗುವುದು. ಸಮಯವು ಹಿಂದೆ ಎಂದು ತಿರುಗದು ಇಂಥ ಕ್ಷಣ ಮತ್ತೆ ಎಂದು ದೊರಕದು ಮನ್ಮಂತರ ಪದೇ ಪದೇ ಆಗದು ಬಾ ಸೇರಿ ಬಿಡು. ಚಿಕ್ಕ ವಯಸ್ಸಲ್ಲಿ ಟೀಚರಿಗೆ ಕಣ್ಣು ಹೊಡೆದವ ಚಿಕ್ಕ ನಗುವಿನಲ್ಲಿ ಬಲೆಯ ಬೀಸಿ ನನ್ನ ಪಡೆದವ ಏಳು ಜನುಮಕ್ಕೂ ಬರೆದಿಡುವೆ ನಿಂದೆ ಜೀವ. ಚುಬಲ ತುಟಿಯ ಹುಡುಗಿಯೇ ಮೆಚ್ಚಿಕೊಂಡೆ ಮೆಚ್ಚಿಕೊಂಡೆ ನಿನ್ನ ಹಚ್ಚಿಕೊಂಡು ನೆಚ್ಚಿಕೊಂಡು ನನ್ನ ಎದೆಯಲ್ಲಿ ಬೆಚ್ಚಗೆ ಬಚ್ಚಿಕೊಂಡೆ. ನಿನ್ನ ಜೊತೆಗೆ ಇರುವೆ ಕೊನೆವರೆಗೂ ಬರುವೆ ಒಳಗೊಳಗೆ ಸೆಳವೆ ಒಳಗೊಳಗೆ ನಗುವೆ ಹೀಗೆ ನೋಡುತ್ತೀನಿ ಕಾಡುತ್ತೀನಿ ಮೋಡಿಯನ್ನು ಮಾಡುತ್ತೀನಿ ಆಗ ನೀನು ಏನು ಮಾಡುವೆ. ಸರ್, ನಾನು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ನನ್ನ ಮೇಲೆ ಆಕ್ಷನ್ ತಗೊಳ್ಳಿ, ಯಾವ ಸೆಂಟೆನ್ಸ್ ಹಾಕಿದ್ರು ಓಕೆ, ಬಟ್ ಗಿವ್ ಮೀ ಫೈವ್ ಡೇಸ್. ಫೈವ್ ಡೇಸಾ? ಯಾಕೆ? ನಾನು ಆ ಭೈರವನ್ನ ಹಿಡಿಬೇಕು. ಇಂಪಾಸಿಬಲ್. ನೀನು ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಐ ಬಿ ನಿನ್ನ ಎನ್ಕ್ವೈರಿ ಮಾಡಬೇಕು. ಸರ್, ಗಿವ್ ಮಿ ಟೂ ಡೇಸ್ ಸರ್. ಎರಡು ದಿನದಲ್ಲಿ ಹಿಡಿತೀನಿ ಸರ್. ಅದಾದ್ಮೇಲೆ ನನ್ನ ಮೇಲೆ ಯಾವ ಆ್ಯಕ್ಷನ್ ಬೇಕಾದರೂ ತಗೊಳ್ಳಿ. ಅವನು ಇನ್ನೂ ಜೀವಂತವಾಗಿ ಇದ್ದಾನೆ, ಅವನು ಹುಷಾರಾಗೋದೊಳಗಡೆ ಅವನ್ನ ಹಿಡಿಬೇಕು. ಅವನಿನ್ನೂ ತುಂಬ ಪ್ಲಾನ್ ಮಾಡಿದ್ದಾನೆ ಸರ್. ಅವೆಲ್ಲ ನಾವು ನೋಡ್ಕೊಳ್ತೀವಿ, ಪೊಲೀಸ್ ಅವ್ರು ನೋಡ್ಕೊಳ್ತಾರೆ. ಡೋಂಟ್ ವೇಸ್ಟ್ ಮೈ ಟೈಮ್. ಡಾಕ್ಟರ್ ಹತ್ರ ಮಾತಾಡಿ ಬರ್ತೇನೆ. ಸರ್, ಒಂದು ಮಿನಿಟ್ ಸರ್. ಇದೆಲ್ಲ ನಾನು ಮಾಡಿರೋದು ನನ್ನ ಸ್ವಾರ್ಥಕ್ಕಲ್ಲ ಅಂತ ನಿಮಗೆ ಗೊತ್ತು. ಅವನು ಹೊರಗಡೆ ಇರೋ ಒಂದೊಂದು ಗಂಟೆನೂ ಎಲ್ರಿಗೂ ತೊಂದರೆನೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋವರೆಗೂ ನನಗೆ ಟೈಮ್ ಕೊಟ್ಟಿದ್ದೀರಾ, ಅದರಲ್ಲಿ ಎರಡು ದಿನ ಸರ್. ಟೂ ಅವರ್ಸ್ ಕೊಡಿ ಸರ್, ಸಾಕು. ಈಗ ಟೈಮ್ 8 ಗಂಟೆ, 10 ಗಂಟೆ ಒಳಗಡೆ ಅವನ್ನ ಹಿಡಿತೀನಿ. ಟೂ ಅವರ್ಸಲ್ಲಿ ಹಿಡಿಬಹುದಾ? ಅವನ ತಲೆಯಲ್ಲಿ ಏನೋ ಒಂದು ಐಡಿಯಾ ಇದ್ದೇ ಇರುತ್ತೆ ಸರ್, ಕೊಟ್ಟು ನೋಡೋಣ. ಓಕೆ, ನೆಕ್ಸ್ಟ್ 2 hours ಇಸ್ ಯೋರ್ಸ್, ಕ್ಯಾಚ್ ಹಿಮ್. ಥ್ಯಾಂಕ್ ಯು ಸರ್. ವಿನಯ್, ಆ ಕಬೋರ್ಡಲ್ಲಿರೋ ಡಿವೈಸ್ ಎಲ್ಲ ಪ್ಯಾಕ್ ಮಾಡು. ಓಕೆ. ಈ ಹಾಸ್ಪಿಟಲ್ 11th floor ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್, ನಾವಲ್ಲಿಗೆ ಹೋಗೋಣ ಸರ್. ಬಂದ್ಬಿಡ್ತಿದ್ದೀನಿ.
ಹಲೋ ಸರ್. ಅವನು ಕೆಳಗೆ ಬಿದ್ದಿದ್ದು ಇದೇ ಬ್ರಿಡ್ಜಿಂದ. ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಗೌರಿಪಾಳ್ಯ, ಚಾಮರಾಜಪೇಟೆ, ನಗರದ ಪೇಟೆ, ಚಿಕ್ಕಪೇಟೆ, ಈ ನಾಲ್ಕು ಏರಿಯಾದಲ್ಲಿ ಯಾರ್ದಾದ್ರೂ ಮನೆಯಲ್ಲೋ ಇಲ್ಲ ಹಾಸ್ಪಿಟ್ಲಲ್ಲೋ ಅವರನ್ನ ಹೆದರಿಸ್ತಾ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕು. ಅವನು ಹಾಸ್ಪಿಟಲ್ ಅವನಿಗೆ ಸೇಫ್ ಅಲ್ಲ. ಅದು ಡೆಫಿನೆಟಾಗಿ ಒಂದು ಮನೆನೇ ಆಗಿರಬೇಕು. ಅವನು ಅಲ್ಲಿಂದ ಯಾವುದಾದ್ರು ವೆಹಿಕಲ್ ಹತ್ತಿ ಅಲ್ಲಿಂದ ಓಡೋಗಿರ್ಬೋದಲ್ವಾ? ಕರೆಕ್ಟ್. ಬುಲೆಟ್ ಬಿದ್ದಿಲ್ಲ ಅಂದರೆ ಅವನು ಅದನ್ನೇ ಮಾಡ್ತಾ ಇದ್ದ. ಆದರೆ ಅವನಿಗೆ ಬುಲೆಟ್ ಬಿದ್ದಿರೋದ್ರಿಂದ ತುಂಬಾ ಎನರ್ಜಿ ವೇಸ್ಟ್ ಆಗಿರುತ್ತೆ, ಬ್ಲಡ್ ಲಾಸ್ ಕೂಡ. ಅವನಿಗೆ ಇಮಿಡಿಯೇಟಾಗಿ ಸೇಫ್ ಪ್ಲೇಸಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಈಗ ಅವನು ಅದನ್ನೇ ಮಾಡ್ತಾ ಇರ್ತಾನೆ. ಪೊಲೀಸ್ ಅವರಿಗೆ ಗೊತ್ತಾಗಬಾರ್ದು, ಅವನ ಬಗ್ಗೆ ಹುಡುಕಬಾರ್ದು, ಎನ್ಕ್ವೈರಿ ಕೂಡ ಮಾಡಬಾರ್ದು. ಈಗಾದರೆ ಎರಡು ಹೀರೋ ಎದುರು ಮನೆಯವರು, ಪಕ್ಕದ ಮನೆಯವರು, ಇಲ್ಲ ಸ್ಟ್ರೀಟಲ್ಲಿ ನಮಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅವನ್ನ ಅಲ್ಲೇ ಹಿಡಿಬೋದು. ಪೀಪಲ್ ಮೀಟರ್. ಈಗಲೇ ಸಿಟಿಯಲ್ಲಿ ಜನಗಳು ಯಾವ ಪ್ರೋಗ್ರಾಂನ ಜಾಸ್ತಿ ನೋಡ್ತಾ ಇದ್ದಾರೆ ಅಂತ ತಿಳ್ಕೋಬಹುದು. ಎಸ್, ಈ ಟೈಮಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಆಲ್ರೆಡಿ ಸಿಟಿಯಲ್ಲಿ 15 ಲಕ್ಷ ಜನ ನೋಡ್ತಾ ಇದ್ದಾರೆ ಅದನ್ನು. ಅವನು ಯಾವ ಮನೇಲಿದ್ರು ಖಂಡಿತ ಟಿವಿ ಸೀರಿಯಲ್ ಅಂತೂ ನೋಡೋದಕ್ಕೆ ಚಾನ್ಸ್ ಇಲ್ಲ. ಅವನ ಪಕ್ಕದ ಮನೇನೋ ಅಥವಾ ಎದುರು ಮನೇಲೋ ಅಟ್ಲೀಸ್ಟ್ ಆ ಸ್ಟ್ರೀಟಲ್ಲಿ ಒಬ್ಬರಾದ್ರೂ ನೋಡುವಂಥ ಚಾನ್ಸಸ್ ಇರುತ್ತೆ. ಆ ಏರಿಯಾದಲ್ಲಿ ಸೀರಿಯಲ್ ನೋಡ್ತಾ ಇರೋ ಲೇಡೀಸ್ಗಳಿಂದಾನೆ ಅವನಿರೋ ಜಾಗನ ಕಂಡುಹಿಡಿತಾ ಇದ್ದೀವಿ. ಮಧು, ನೀನು ಹೋಗಿ ಆ ಸ್ಕ್ರೀನ್ ಮುಂದೆ ನಿಂತ್ಕೋ. ಶರ್ಟ್ ಕೊಡು, ತಗೋ. ಏನಿದೆ ಕೇಳಕ್ಕೆ? ಒಂದ್ ಸೀರೆ ನೆಟ್ಟು ಇಟ್ಟಿದ್ದೀರಾ? ಎಂತ ನಿರ್ಸಾಯ ಮಾಡಿಬಿಟ್ಟು. ಚಾನಲ್ ಅವರು ನಾವು ಹಾಕಿರೋ ಸ್ಕ್ರೋಲಿಂಗ್ನ ಕಟ್ ಮಾಡಿ ಈ ಥರದ ಕಾಂಪಿಟೇಷನ್ ನಡೀತಿದೆ ಅಂತ ಕನ್ಫ್ಯೂಸ್ ಮಾಡಬಾರ್ದು. ನೀನು ಡೈರೆಕ್ಟಾಗಿ ಚಾನಲ್ಗೆ ಹೋಗು, ಇಲ್ಲೇನು ನಡೀತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡು. ಗೋ. ಓಕೆ. ಶಿವಾ, ಇಟ್ಸ್ ಅನ್ಬಿಲೀವಬಲ್. ಒಂದೊಂದು ಸ್ಟ್ರೀಟಿಂದ 5-6 ಕಾಲರ್ಸ್ ಇದ್ದಾರೆ. ಹಲೋ ಹಲೋ, ಜಿ ಟಿವಿ. ಹಲೋ ಹಲೋ, ಜಿ ಟಿವಿ. ಹಲೋ ಜಿ ಟಿವಿ. ವೇಟ್ 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 ವೇಟ್, ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ. ಸರ್, ಏನು ಪ್ರಶ್ನೆ ಅಂತ ಹೇಳಿ 2 ನಿಮಿಷ ಸೀರಿಯಲ್ ಕಟ್ ಮಾಡಿದ್ರಿ. ಪಾರ್ಥ ವರುದಿನಿ ಹತ್ರ ಜಗಳ ಮಾಡ್ಕೊಂಡು ಹೊರಟು ಹೋದ. ಅವನ ಎಲ್ಲಿಗೋದ್ನೋ ಏನೋ. ಹ್ಮ್, ಕರೆಕ್ಟ್. ಇದೇ ನಿಮ್ ಸ್ಪರ್ಧೆ. ಈಗ ಹೀರೋ ನಿಮ್ ಏರಿಯಾದಲ್ಲಿ ಅಷ್ಟೇ ಯಾಕೆ, ಈ ಸ್ಟ್ರೀಟ್ ಅಲ್ಲೇ ಯಾವ್ದೋ ಮನೇಲಿ ಇರ್ಬೋದು. ಅವನ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದೇ ನಿಮ್ ಸ್ಪರ್ಧೆ. ಫಸ್ಟ್ ಪ್ರಶ್ನೆ ಅಂತ ಹೇಳಿದ್ರಿ, ಇವಾಗ ಸ್ಪರ್ಧೆ ಅಂತಿದ್ದೀರಾ? ಪ್ರಶ್ನೆನ ಸ್ಪರ್ಧೆನಾ? ಸರಿಯಾಗಿ ಹೇಳಯ್ಯ. ಲೈ, ಈ ಅಮ್ಮ ಜಾಸ್ತಿ ಮಾತಾಡ್ತಿದ್ದಾಳೆ, ಕಾಲ್ ಕಟ್ ಮಾಡು.
ಎಲ್ಲರೂ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಕಾಲ್ ಮಧ್ಯದಲ್ಲಿ ಕಾಲ್ ಕಟ್ ಆದರೆ ಅದನ್ನು ನಾವು ಕಟ್ ಮಾಡಿದ್ವಿ ಅಂತಲೇ ಅರ್ಥ. ಮತ್ತೆ ನಾವು ಕಾಲ್ ಮಾಡ್ತೀವಿ, ರೆಡಿಯಾಗಿರಿ. ಈಗ ಸ್ಪರ್ಧೆ ಆರಂಭ ಆಗ್ತಾ ಇದೆ. ಇನ್ನೊಂದು 20 ನಿಮಿಷದಲ್ಲಿ ಸ್ಪರ್ಧೆ ಮುಕ್ತಾಯ ಆಗುತ್ತೆ. ನೀವು ಮಾಡಬೇಕಾಗಿರೋದು ತುಂಬಾ ಸಿಂಪಲ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನಿಮ್ಮ ಸ್ಟ್ರೀಟಲ್ಲಿ ಇರೋ ಒಂದೊಂದು ಮನೆಗೆ ಹೋಗಿ ಬೆಲ್ ಹೊಡೆದು ಎರಡೇ ಪ್ರಶ್ನೆ ಕೇಳಬೇಕು. ಫಸ್ಟ್ ಕ್ವಶನ್, ಹೀರೋ ಮನೇಲಿ ಗಲಾಟೆ ಮಾಡ್ಕೊಂಡು ಹೊರಗಡೆ ಬಂದ, ನಿಮ್ಮ ಮನೆಗೆ ಏನಾದರೂ ಬಂದ? ಸೆಕೆಂಡ್ ಕ್ವಶನ್, ಅವ್ರಿಗೆ ಮಾತ್ರ ಕೇಳೋ ಹಾಗೆ ಮೆಲ್ಲಗೆ ಎರಡು ಬುಲೆಟ್ ಕೂಡ ತೆಗೆದುಹಾಕಿದ್ರ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಅಷ್ಟೇ. ಫಸ್ಟ್ ಕ್ವಶನ್, ಪಾರ್ಥು ಗಲಾಟೆ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದ, ನಿಮ್ಮ ಮನೆಗೆ ಏನಾದರೂ ಬಂದ? ಸೆಕೆಂಡ್ ಕ್ವಶನ್, ಮೆಲ್ಲಗೆ ಎರಡು ಬುಲೆಟ್ ತೆಗೆದುಹಾಕಿದ್ರ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಅವ್ರೇನು ಮಾತಾಡಿದ್ರು ಮಾತಾಡದೆ ಹಾಗೆ ಬರಬೇಕು. ಇದು ಫಸ್ಟ್ ರೌಂಡ್, ತುಂಬ ಸಿಂಪಲ್ ರೌಂಡ್. ಪಾಲ್ಗೊಂಡಿರೋ ಎಲ್ರಿಗೂ ಸರ್ವ ಲಕ್ಷಣಗಳಿಂದ ಕೂಡಿರೋ ಸೀರೆ, ರೇಷ್ಮೆ ಸೀರೆ. ನಿಮ್ಮ ಸೀಟಲ್ಲಿ ಕೇಳಿದ ಮುಗಿದ್ಮೇಲೆ ಇದೇ ನಂಬರ್ಗೆ ರೀಡೈಲ್ ಮಾಡಿ. ಈಗ ಕಟ್ ಮಾಡ್ತಾ ಇದ್ದೀವಿ. ಶಿವ, ಏನು ಮಾಡ್ತಿದ್ಯಾ? ಲೇಡೀಸ್, ಜಸ್ಟ್ ಲೇಡೀಸ್, ಇನ್ನೋಸೆಂಟ್ ವುಮನ್. ಹೆಂಗಸರನ್ನ ಯಾರಾದರೂ ಸ್ಪೈಯಾಗಿ ಯೂಸ್ ಮಾಡ್ತಾರಾ? ಸರ್, ನಮ್ಮ ಲೇಡೀಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೀವು ಟ್ರೈನಿಂಗ್ ತೊಗೊಂಡ್ರೆ ಮಾತ್ರ ಸ್ಪೈ. ಅವರೆಲ್ಲ ಹುಟ್ಟಿದಾಗಲೇ ಸ್ಪೈ ಸರ್. ಇಲ್ಲಿ ಮಾತಾಡಿಕೊಂಡೇ ಹಿಂದೆ ನಿಂತಿರೋನು ಸೊಂಟ ನೋಡ್ತಾ ಇದ್ದಾನೆ, ಬೆನ್ನು ನೋಡ್ತಾ ಇದ್ದಾನಂತ ನೋಡ್ದೇನೆ ಹೇಳ್ತಾರೆ. ಗಂಡ ಯಾರಿಗಾದ್ರೂ ವಾಟ್ಸಪ್ ಮಾಡ್ತಾ ಇದ್ರೆ ಫೋನ್ ನೋಡಿದೆ ಅವ್ನ ಮುಖ ನೋಡಿ ಅದು ಅಫಿಷಿಯಲ್ ಅನ್ಅಫಿಷಿಯಲ್ ಅಂತ ಹೇಳ್ಬಿಡ್ತಾರೆ ಸರ್. ಆಂಟೆನಾ, ರೇಡಾರ್, ಸೆನ್ಸಾರ್ ಎಲ್ಲ ಅವ್ರ ಕಣ್ಣಲ್ಲೇ ಇರುತ್ತೆ. ಅವ್ರ ಗ್ರೌಂಡಲ್ಲಿ ಅವ್ರಿಗೆ ಯಾವುದೇ ಅಪಾಯ ಆಗಲ್ಲ, ಭಯ ಪಡ್ಕೋಬೇಡಿ. ಪಾರ್ಥ ಇಲ್ಲಿಗೆ ಬಂದಿದಾನ? ಎರಡ್ ಬುಲೆಟ್ ತೆಗ್ಬಿಟ್ಟಿದಾರ? ಯಾವ ಪಾರ್ಥ? ಅಂತವ್ರು ಯಾರು ಇಲ್ವಲ್ಲ ಇಲ್ಲಿ. ಏನ್ ಕೇಳ್ತಿದ್ಯೋ ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲಮ್ಮ, ಏನಿ ನ್ಯೂ ಸೆನ್ಸ್? ಪಾರ್ಥ ಅಂತ ಯಾರು ಇಲ್ವಲ್ಲ. ಯಾವ ಪಾರ್ಥ? ಇಲ್ಲ, ಹೆಸರು ಯಾರು ಇಲ್ಲ. ಬುಲೆಟ್ ಅಂದ್ರೆ ಏನು? ಏನು ಅರ್ಥ ಆಗ್ತಿಲ್ಲ. ನಿಂಗೇನಾದ್ರೂ ಹುಚ್ಚ? ಶಿವ, ಆಲ್ಮೋಸ್ಟ್ ಎಲ್ಲ ಕಲ್ಸು ಬಂದಿದೆ. ಹಲೋ. ಹಲೋ. ಹಾ ಹೇಳಿ. ಹುಚ್ಚ ಅಂತ ಕೇಳ್ತಿದ್ದಾರೆ. ಸೀರೆ ಯಾವಾಗ ಕೊಡ್ತೀರಾ? ಹೊಡಿಯೋಗ್ ಬರ್ತಿದ್ದಾರೆ ಸರ್. ಪಾರ್ಥ ಅನ್ನೋ ಹೆಸರವರು ಎಲ್ಲೂ ಇಲ್ಲ. ಸೈಲೆನ್ಸ್, ಸೈಲೆನ್ಸ್. ಈಗ ನೀವು ಕೇಳಿದ ಮನೆಗಳಲ್ಲಿ ಹೀರೋ ಅನ್ನೋನ್ ಯಾರು ಇಲ್ವಲ್ಲ. ಏನ್ ಹೇಳ್ತಾ ಇದೀರ ಅರ್ಥ ಆಗ್ತಿಲ್ಲ. ಬೈಯೋದು, ಯಾವ ಬುಲೆಟು, ಏನು ಅರ್ಥ ಆಗ್ತಾ ಇಲ್ಲ. ಈ ತರದ ಆನ್ಸರ್ ಅಲ್ದೇನೆ ನಿಮ್ಮಲ್ಲಿ ಬೇರೆ ಯಾರಿಗಾದ್ರೂ ಬೇರೆ ತರದ ಆನ್ಸರ್ ಕೊಟ್ರ? ಯಾವ ಮನೆಯವರಾದ್ರೂ? ಹಲೋ, ಹೇಳಿ ಅಮ್ಮ. ನನ್ನ ಹೆಸರು ವನಜಾಕ್ಷಿ ರೀ. ಹಾ ಹೇಳಿ. ನಮ್ಮ ಮನೆಯಿಂದ 10 ಮನೆ ದೂರ ಹೋಗಿ ನೀವು ಹೇಳ್ದಂಗೆ ಕೇಳ್ದೇರಿ. ಅವ್ರು ನಮಗ್ ತುಂಬಾ ಗೊತ್ತಿರೋರೇ. ನಾನ್ ಕೇಳಿದ ಕೂಡ್ಲೆ ಅವ್ರು ಶಾಕ್ ಆಗಿ ನಿಮ್ಗೆ ಗೊತ್ತು, ನೀವ್ ಇಲ್ಲಿ ಬರ್ಬೇಡಿ, ಹೋಗ್ಬೇಡಿ ಅಂತ ಹೇಳಿದ್ರು ರೀ. ವಿನಯ್, ಬೇರೆ ಕೆಲಸ ಎಲ್ಲ ಮ್ಯೂಟ್ ಮಾಡು, ಅವ್ರಿಗೇನು ಕೇಳಿಸ್ಬಾರ್ದು. ಮನೆ ನಂಬರ್ ಹೇಳಕ್ಕಾಗತ್ತಾ? ನಮ್ಮ ಮನೆ ನಂಬರ್ ರೀ. ಅಲ್ಲ, ಅವ್ರ ಮನೆ ನಂಬರ್. 21. ಕಾಂಪೌಂಡರ್ ಸುರೇಶ್ ಮನೆ. ಸರ್, ನನಗೆ ರೇಷ್ಮೆ ಸೀರೆನ ಟಿವಿನಾ? ಟಿವಿನೇ ಅಮ್ಮ, ಮತ್ತೆ ನೆಕ್ಸ್ಟ್ ರೌಂಡಿಗೆ ಕಾಲ್ ಮಾಡ್ತೀವಿ. ಆಯ್ತು ಸರ್. ಲೈ, ಇಲ್ಲಿರೋ ಡಿವೈಸ್ ಎಲ್ಲ ತಗೊಂಡೋಗಿ ಕೆಳಗಡೆ ಇರೋ ಆಂಬ್ಯುಲೆನ್ಸ್ಗೆ ಸೆಟ್ ಮಾಡು, ನಾವು ಬೇಗ ಅಲ್ಲಿಗೆ ಹೋಗ್ಬೇಕು. ಸರಿ. ಆ ಮನೇಲಿ 10 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. 4 ದಿನದಿಂದ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್. ಲಾಸ್ಟ್ 4 ಡೇಸಿಂದ ಯಾವುದು ಲಾಗಿನ್ ಆಗಿಲ್ಲ, ಯಾರು ಆಫೀಸ್ಗೆ ಹೋಗಿಲ್ಲ. ಆ ಮನೇಲಿರೋ ಸುರೇಶ್ 46 ಇರೋಲ್ ಪ್ರೈವೇಟ್ ಹಾಸ್ಪಿಟಲ್ ಕಾಂಪೌಂಡರ್. ಒನ್ ಸೆಕೆಂಡ್, ಸ್ಯಾಟಲೈಟ್ ಥರ್ಮೋಗ್ರಫಿ ಎಲ್ಲ ಮನೇನ ನೋಡೋಣ. ಮೇಲೈದು ಜನ, ಕೆಳಗೈದು ಜನ, ಒಂದೇ ಫ್ಯಾಮಿಲಿನ ಎರಡು ಕಡೆ ಇಟ್ಟಿದ್ದಾನೆ. ಹಾವಿಲ್ಲ ಇದೆ ಸರ್. ಅವನಿರೋ ಸ್ಟ್ರೀಟಲ್ಲಿ ಎಷ್ಟು ಜನ ಕಾಲ್ ಮಾಡಿದ್ರು? ಲಕ್ಕಿಲಿ 7 ಕಾಲರ್ಸ್. ಅಷ್ಟು ಸಾಕು, ಅವ್ರಿಗೆ ಮಾತ್ರ ಕಾಲ್ ಮಾಡು. ಸರಿ ಶಿವ. ನಿಮ್ಮ ಹೆಸರು ಹೇಳಿ ಅಮ್ಮ.
ಸುಮತಿ ಮೋಹನ್, ಅರ್ಧಂಕಿ ವನಜಾಕ್ಷಿ, ಅನಿತಾ ಕುಮಾರಿ, ಪದ್ಮ, ಸಂಧ್ಯಾ ಕೃಷ್ಣಮೂರ್ತಿ, ಫಾತಿಮಾ, ಕೋಮಲ ಸರ್, ಶಿವ, ಕೋಮಲ ಅವನಿರೋ ಪಕ್ಕದ ಮನೇಲಿ ಇದ್ದಾಳೆ. ಗುಡ್, ಈಗ ನಿಮ್ಮೆಲ್ಲರಿಗೂ ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ. ಪದ್ಮ ಸರ್, ನಿಮ್ಮ ಮನೆಯಿಂದ ಹೊರಗೆ ಬಂದು ರೈಟ್ ಸೈಡ್ 4ನೇ ಮನೆ ಪಕ್ಕದಲ್ಲಿರೋ ಮರದ ಹತ್ರ ನಿಂತ್ಕೊಳ್ಳಿ. ಓಕೆ ಸರ್. ಸರ್, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಎರಡು ಟೀಮ್ ರೆಡಿ ಆಗಿರೋದಕ್ಕೆ ಹೇಳಿ. ನಮಗೆ ಯಾವಾಗ ಬೇಕಾದರೂ ಬೇಕಾಗ್ಬೋದು, ನಾವು ಸ್ಪಾಟಿಗೆ ಹೋಗೋಣ. ಹಲೋ ಸಂಧ್ಯಾ ಸರ್, ಹೇಳಿ ಸರ್. ನಿಮ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ 5 ಆದ್ಮೇಲೆ ಒಂದು ಮೊಬೈಲ್ ಇಸ್ತ್ರಿ ಪೆಟ್ಟಿಗೆ ಅಂಗಡಿ ಇದೆ, ಅದ್ರ ಹತ್ರ ಹೋಗಿ. ಹೋಗ್ತಿದ್ದೀನಿ ಸರ್. ಅಮ್ಮ, ನಾನು ಬರ್ಲ. ನೀನಿರೇ. ಓಕೆ ಲೇಡೀಸ್, ಈಗ ನಾನು ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡ್ತಾ ಇದ್ದೆ, ಈಗ ಎಲ್ಲರ ಜೊತೆಲಿ ಒಟ್ಟಿಗೆ ಮಾತಾಡ್ತಿದ್ದೀನಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಸರ್, ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಕೇಳಿಸ್ತು ಸರ್. ಗುಡ್, ಈಗ ನಿಮ್ಮೆಲ್ಲರಿಗೂ ಒಂದು ನಿಜ ಹೇಳ್ತಾ ಇದ್ದೀನಿ. ನೀವು ಒಂದು ಮನೆ ಸುತ್ತಮುತ್ತ ಬೇರೆ ಬೇರೆ ಪ್ಲೇಸಲ್ಲಿ ಇದ್ದೀರಾ. ಇದು ಟಿವಿ ಪ್ರೋಗ್ರಾಮ್ ಅಲ್ಲ, ಇದು ಒಂದು ಪೊಲೀಸ್ ಆಪರೇಷನ್. ಪೊಲೀಸ್ ಆಪರೇಷನ್? ನಿಮ್ಮ ಬೀದಿಯಲ್ಲಿ ನೀವು ದಿನ ನೋಡೋ ಒಂದು ಮನೆಯಲ್ಲಿ ಒಬ್ಬ ದೊಡ್ಡ ಹಂತಕ ಇದ್ದಾನೆ. ಆ ಮನೆಯಲ್ಲಿರೋರ್ಗೆ ಎಲ್ರಿಗೂ ಪ್ರಾಣ ಕಾಪತ್ತಿದೆ. ಪೊಲೀಸ್ ಅವರನ್ನ ಕಾಪಾಡಬಹುದು, ಆದ್ರೆ ಅವನಿಗೆ ಸ್ವಲ್ಪ ಡೌಟ್ ಬಂದ್ರು ಆ ಮನೆಯಲ್ಲಿರೋರು ಎಲ್ಲರೂ ಸಾಯಿಸ್ತಾನೆ. ನಾವು ಹೇಳಿದಾಗ ನೀವು ಕೇಳಿದ್ರೆ ನೀವು ಅವ್ರ ಪ್ರಾಣನ ಉಳಿಸಬಹುದು, ಏನಂತೀರಾ? ಏನ್ ಸರ್, ಆಟ ಅಂತ ಹೇಳಿ ಈ ತರ ಕೊಲೆಗಾರನ ಹತ್ರ ಸಿಗಾಕಿಸ್ತಿದ್ದೀರಾ? ಸರ್, ನನಗೆ ಬಾತ್ರೂಮ್ ಬರ್ತಿದೆ ಸರ್. ಅಂದ್ರೆ ಟಿವಿ, ಕಾರು, ರೇಷ್ಮೆ ಸೀರೆ ಎಲ್ಲಾನು ಸೊಳ್ಳೆನಾ ಸರ್? ನಾಳೆ ಬೆಳಿಗ್ಗೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಟಿವಿ ಚಾನೆಲ್ಸ್ ಅಲ್ಲೂ ನಿಮ್ದೇ ಹೆಡ್ಲೈನ್ಸ್. ಭಯ ಆಗ್ತಿದೆ ಸರ್. ನಿಮ್ ಬೀದಿಲಿರೋ ಒಂದು ಮನೆನ ಕಾಪಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಮಿಸ್ಸಸ್ ಸಂಧ್ಯಾ ಕೃಷ್ಣಮೂರ್ತಿ? ಸರ್, ನಿಮ್ ಸ್ಕೂಲ್ ಡೇಸ್ ಅಲ್ಲಿ ಒಬ್ರು ಎನ್ಸಿಸಿ ಲೀಡರ್. ನಿಮ್ಗೆ ಹೇಗ್ ಗೊತ್ತು ಸರ್? ನಿಮ್ ಫೇಸ್ಬುಕ್ ಅಲ್ಲಿ ಒಂದು ಹಳೆ ಫೋಟೋ ಇದೆ. ನಿಮಗೆ ಧೈರ್ಯ ಇಲ್ವಾ? ಹೆಣ್ಮಕ್ಳು ಅಂದ್ರೆ ವೀಕ್ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ನಾನ್ ರೆಡಿ. ನಾನು ಎನ್ಸಿಸಿ ಸ್ಟೂಡೆಂಟ್ ಮಾತ್ರ ಅಲ್ಲ, ಬಯಲ್ಸೀಮೆ ಹುಡುಗಿ ಕೂಡ. ಸರ್, ನಾನ್ ಕೂಡ ರೆಡಿ ಸರ್. ಇಲ್ಲಿ ಮಂಡ್ಯ ಹುಡುಗಿ, ಏನ್ ಮಾಡ್ಬೇಕು ಹೇಳಿ. ಹಲೋ, ಕಾನ್ಸ್ಟೇಬಲ್ ಮಗಳಿಲ್ಲೇ, ನಾನು ಕೂಡ ರೆಡಿ. ಮೇ ರಾಮನಗರದವಳು, ನಾನು ತಯಾರಿ. ನಾನು ರೆಡಿ. ನಾನು ರೆಡಿ ಸರ್. ಗುಡ್. ಮಿಸ್ಸಸ್ ಕೋಮಲಾ, ನಿಮ್ದ ಮನೆ ಪಕ್ಕನೇ ಅಲ್ವಾ? ಹೌದು ಸರ್. ನಾನು ಹೇಳ್ದಾಗ ಮಾಡಿ. ಓಕೆ ಸರ್. ನಿಮ್ ಮನೇಲಿ ಯಾವ್ದಾದ್ರು ಸ್ಪೀಕರ್ ಇದೆಯಾ? ಹಾ, ಇದೆ ಸರ್. ನಡುವೆ
ಕೊಡ್ತಾನೆ ಬಂಡೆಗೆ ನಿಮ್ ಕೈಲಾಗುತ್ತೆ ಕಮೌನ್ ಕುಂಡಿಗೆ ಕಟ್ಟಿ ಕೊಡ್ತಾನೆ ಜಂಪ್ ನಮ್ಮ ನಡುವೆ ತಾನೆ ಧೈರ್ಯ ತುಂಬಿ ತಾನೆ ಬಂಡೆಗೆ ಎದುರು ನಿಲ್ಲುವ ಆ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಹೊತ್ತಿ ಒಳಗಿರುವ ಕಿಡಿಯ ಜ್ವಾಲೆ ಮಾಡ್ತಾನೆ ಮನೆಯ ದೀಪ ಹಚ್ಚಿ ಬೆಳಕಲಿ ನಗ್ತಾನೆ ನಮ್ಮ ಒಳಗಿರುವ ಕಿಡಿಯ ಜ್ವಾಲೆ ಇಲ್ಲೂ ಕೂಡ ಇರ್ತಾನೋ ಇಲ್ಲೇ ಇರುವನಂದ್ರೆ ಎಲ್ಲ ಕಡೆಯೂ ಇರ್ತಾನೋ ಅಲ್ಲೇ ಇರುವನಂದ್ರೆ ಇಲ್ಲೂ ಕೂಡ ಇರ್ತಾನೋ ಇಲ್ಲೇ ಇರುವನಂದ್ರೆ ಎಲ್ಲ ಕಡೆಯೂ ಇರ್ತಾನೋ ಅವನೇ ಮೊದಲಿಗಿಂತ ಮೊದಲಿಗಿಂತ ಮೊದಲ ನಿಪ ಹೋದ್ವಾರ ಒಂದ್ಯ ಸಕ್ಕರೆ ತಗೊಂಡಿಲ್ಲ ನನ್ಗೆ ಇವಾಗ ಬೇಕು ಕೊಡ್ತೀಯಾ ಪಯಣಿಸುವ ಇಂಥ ಮಾಯಗಾರ ಒಬ್ಬನೇ ಒಬ್ಬನೇ ಪರಮ ಶಿವ ಅವ್ರ ಮೇಲೆ ಹತ್ತಿ ಒಳಗೆ ನೋಡಿ ಲೋಕ ಕಾದು ನಿಲ್ತಾನೆ ಕೆಟ್ಟ ತನವ ಕೊಲ್ತಾನೆ ಒಳ್ಳೆ ಜನರ ಉಳಿಸಲು ತನ್ನ ತಲೆಯ ಕೊಡ್ತಾನೆ ಲೋಕ ಕಾದು ನಿಲ್ತಾನೆ ಕೆಟ್ಟ ತನವ ಕೊಲ್ತಾನೆ ಒಳ್ಳೆ ಜನರ ಉಳಿಸಲು ತನ್ನ ಸಣ್ಣ ನೋಟವನ್ನೇ ಕತ್ತಿಯಂತೆ ಬೀಸ್ತಾನೆ ಮಾತೆ ಆಡ್ದಂಗೆ ಕೆಲಸ ಮುಗಿಸಿ ಹೋಗ್ತಾನೆ ಸಣ್ಣ ನೋಟವನ್ನೇ ಕತ್ತಿಯಂತೆ ಬೀಸ್ತಾನೆ ಮಾತೆ ಆಡ್ದಂಗೆ ಕೆಲಸ ಮುಗಿಸಿ ಹೋಗ್ತಾನೆ ಮೇಲಿಂದ ಕೆಳಗೆ ಬರ್ತಾ ಇದ್ದಾನೆ ಅಲ್ಲೂ ಕೂಡ ಇರ್ತಾನೋ ಇಲ್ಲೇ ಇರುವನಂದ್ರೆ ಎಲ್ಲ ಕಡೆಯೂ ಅಲ್ಲಿ ಇರುವನಂದ್ರೆ ಇಲ್ಲೂ ಕೂಡ ಇರ್ತಾನೋ ಇಲ್ಲೇ ಇರುವನಂದ್ರೆ ಎಲ್ಲ ಕಡೆಯೂ ಇರ್ತಾನೋ ಅವನೇ ಮೊದಲಿಗೆ ಮೊದಲ ನಿವಾಸಕ್ಕಿಂತ ಕೊನೆಯ ಯುವ ಮಾನವ ಮೆದುಳುಗಳ ನರಗಳಲ್ಲಿ ಪಯಣಿಸುವ ಇಂಥ ಮಾಯಗಾರ ಒಬ್ಬನೇ ಒಬ್ಬನೇ ಪರಮ ಶಿವ ಅವನ ಮೇಲೆ ಬರ್ತಾ ಇದ್ದಾನೆ ಬೇಗ ಬೇಗ ಫಾಸ್ಟ್ ಏನ್ ಓಕೆ ಟೂ ಅವರ್ಸ್ ಅಂದೆ ಟೂ ಅವರ್ಸ್ 40 minutes ಆಯ್ತು ಸರ್ ನಮ್ಮೇನಾದ್ರೂ ರಾಕೆಟ್ ಆಗಿ ಕಳಿಸ್ತಾ ಇದೀವಿ ಆಕ್ಯುರೇಟ್ ಆಗಿ ಮಾಡಕ್ಕೆ ಇದೇ ಜಾಸ್ತಿ ಆಯ್ತು ಸರ್ ವಾಟ್ ಎವರ್ ನಾಳೆ ನಿನ್ ಮೇಲೆ ಎನ್ಕ್ವೈರಿ ಶುರು ಆಗುತ್ತೆ ನನ್ನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮಿಬ್ಬರಿಗೂ ತುಂಬಾನೇ ಇಂಟ್ರೆಸ್ಟ್ ಇದೆ ಸರ್ ಆದ್ರೆ ಇದ್ರಲ್ಲಿ ಒಂದು ವಿಷಯ ಇದೆ ಹತ್ರ ಬಂದು ಹೇಳ್ತೀನಿ 6 ತಿಂಗಳಿಂದ IBL ಇದೆಲ್ಲ ನಡೀತಾ ಇದೆಯಲ್ಲ ಅಂತ ಆಕ್ಷನ್ ನನ್ನ ಮೇಲೆ ತಗೊಂಡ್ರೆ 6 ತಿಂಗಳಿಂದ ಇಷ್ಟೆಲ್ಲ ನಡೆದ್ರು ನೀವೇನು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಆಕ್ಷನ್ ತಗೋತಾರೆ ಮತ್ತೆ ನಿಮ್ಮ ಮೇಲೆ ಕೂಡ ಎನ್ಕ್ವೈರಿ ನಡೆಯುತ್ತೆ ಸರ್ ನಿಮಗೀಗ ಪ್ರಮೋಷನ್ ಬರೋ ಟೈಮ್ ಸರ್ ಭಕ್ತ ವತ್ಸಲ ಸರ್ ನಿಮಗೆ ಈಕ್ವಲ್ ರೇಂಜಲ್ಲಿ ಇದ್ದಾನೆ ಸರ್ ಈಗ ನಿಮ್ಮ ಮೇಲೆ ಎನ್ಕ್ವೈರಿ ಹಾಕಿದ್ರೆ ಪ್ರಮೋಷನ್ ಅವನಿಗೆ ಹೋಗುತ್ತೆ ಪ್ರಮೋಷನ್ ಬರದೆ ರಿಟೈರ್ಡ್ ಆದರೆ ಪೆನ್ಷನ್ ಬರಲ್ಲ ಟೋಟಲ್ ಲೈಫಲ್ಲಿ 1 crore 40 lakhs 36,000 ನಿಮಗೆ ಲಾಸ್ ಈಗ ನನ್ನ ಮೇಲೆ ಆಕ್ಷನ್ ತಗೊಂಡ್ರೆ ಕರೆಕ್ಟ್ ಸರ್ ವಾಟ್ ಈಸ್ ಸೇಯಿಂಗ್ ಇಸ್ ಕರೆಕ್ಟ್ ಲೈ ಸರ್ ಯೋಚನೆ ಮಾಡ್ತಾ ಇದ್ದಾರೆ ನೀನು ಹೊರಗೋಗಿ ಡೋರ್ ಹಾಕೋ ಇದಕ್ಕೊಂದು ದಾರಿ ಇದೆ ಸರ್ ಇದೆಲ್ಲ ನಿಮ್ಮ ಆಪರೇಷನ್ ನಿಮ್ಮ ಪ್ಲಾನ್ ಅಂತ ಹೇಳಿ 6 ತಿಂಗಳಿಂದ ಕ್ರೈಮ್ ರೇಟ್ ಎಲ್ಲ ಕಮ್ಮಿ ಆಗಿದೆ ಆ ವಾಟ್ಸಪ್ ವಿಡಿಯೋ ಆ ಊರಿಗೆ ಹೋಗಿದ್ದು ಅವನ ತಮ್ಮನ ಕೊಲೆ ಮಾಡಿದ್ದು ಈಗಿವನ್ನ ಹಿಡ್ಕೊಂಡಿದ್ದು ಇದೆಲ್ಲ ನಿಮ್ಮ ಸೀಕ್ರೆಟ್ ಮಿಷನ್ ನಿಮ್ಮ ಆರ್ಡರ್ ಪ್ರಕಾರ ನಾನು ಮಾಡಿದ್ದು
ನಿಮಗೆ ಡಬಲ್ ಪ್ರಮೋಷನ್. ಎಲ್ಲ ಮ್ಯಾಗ್ಝಿನಲ್ಲಿ ನಿಮ್ಮ ಬಗ್ಗೆ ಆರ್ಟಿಕಲ್ ಸರ್. ಟಿವಿ ಸ್ಕೋಪ್ ನ್ಯೂಸ್ ಆಗಸ್ಟ್ 15 ಮೆಡಲ್ಸ್. ಇದು ಸೀಕ್ರೆಟ್ ಮಿಷನ್ ಅಂತ ಹೇಳಿ ಜನಗಳಿಗೋಸ್ಕರ ನಾವು ಯಾವಾಗಲೂ ರೆಡಿ ಅಂತ ಹೇಳಿ. ಇನ್ನೇನು ಹೇಳಬೇಡಿ. ಅಂಡರ್ಸ್ಟ್ಯಾಂಡ್? ಈಗ ಅವ್ರು ನಿನಗೆ ಎಸ್ ಸರ್ ಅನ್ಬೇಕಾ? ಅವನ ಹತ್ರ ಹಾಗೆ ಮಾತಾಡಬೇಡ. ಓಕೆ, ನೀನ್ ಸಾಮಾನ್ಯದೋನ ಅಲ್ಲ. ಇಷ್ಟ ದಿನ ನೀನ್ ಎಲ್ಲಿದ್ದಪ್ಪ? ಹೇ, ಹೊಸ ಕಾರ್ ಸೂಪರ್ ಆಗಿದೆ ಅಲ್ವಾ? ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ? ಹೊಸ ಕಾರ್, ಹೊಸ ಡ್ರೆಸ್, ಪಕ್ಕದಲ್ಲೇ ಒಂದ್ ಹುಡುಗಿ, ಇದನ್ನೆಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ, ಕರೆಕ್ಟಾ? ವಾವ್ ಚಾಲಿ, ನನ್ನ ಹೆಸರು ನಿನಗೆ ಗೊತ್ತು, ನಾನೇನು ಕೆಲಸ ಮಾಡ್ತಾ ಇದ್ದೀನಿ ನೀನು ನನಗೆ ಹೇಗೆ ಗೊತ್ತು, ನಾನು ನಿನಗೇನಕ್ಕೆ ಫಾಲೋ ಆಗ್ತಾ ಇದ್ದೀನಿ ಅದೆಲ್ಲ ನಿನಗೆ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ. ಸರಿ, ನನಗೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆಲೇ ಇರು, ಒಂದೊಂದಾಗಿ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಓಕೆ? ಓಕೆ. ಅವರು ನಮ್ಮ ಟೀಮ್. ಕಮ್. ಕಮ್, ವಿ ಆರ್ ವೇಟಿಂಗ್ ಫಾರ್ ಯು. ಕಮ್. ಹೇ ಶಿವ, ಹೇಳಿದ್ನಲ್ಲ. ಯಾ ಯಾ, ಇವ್ರ ಬಗ್ಗೆ ಕೇಳಿದ್ದೀನಿ. ಹಲೋ ಸರ್. ಏನಯ್ಯ, ಪಬ್ಲಿಕ್ ಫೋನ್ ಕಾಲ್ಸ್ನ 6 ತಿಂಗಳಿಂದ ಕೇಳಿಸ್ಕೊತಿದ್ಯಂತೆ. ಅವ್ರು ಪರ್ಸನಲ್ ಆಗಿ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಳ್ಳೋ ತಪ್ಪಲ್ಲ. ಅದು ಆಫೀಸಲ್ಲಿ ಬೋರ್ ಆಗ್ತಾ ಇದ್ರೆ ಜಾಲಿ ಆಗಿರುತ್ತೆ ಅಂತ ಹೇಳಿ. ಅಂದ್ರೆ ನಾನು ಫೋನಲ್ಲಿ ಮಾತಾಡಿದ್ದನ್ನೆಲ್ಲ ಇವ್ನು ಕೇಳಿಸ್ಕೊಂಡಿದ್ದಾನ? ಸರಿ, ಅವ್ನು ನಿನ್ನ 1:00 ಎಲ್ಲ ಇಲ್ಲಿರೋ ಕೇಳಿದ್ದಾನೆ. 1:20 ಆಯ್ತು ಸರ್, ಒಂದಂತ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಅಯ್ಯೋ, ಅವನ ಹತ್ರ ಏನು ವಾಚ್ ಇದೆಯಾ? ಈಗೇ 1:00 ಅಂತ ಹೇಳು. ಯಾವ ಹಾಸ್ಪಿಟಲ್, ಅವನ ಹೆಸರೇನು? ನಿನ್ನ ಪ್ರಾಣ ಹೋಗೋ ಟೈಮಲ್ಲಿ ಕೂಡ ನನ್ನ ಪ್ರಾಣ ಹೋಗದಾಗೆ ಕರೆಕ್ಟಾಗಿ ಶೂಟ್ ಮಾಡಿದ್ಯಾ ಅಂದ್ರೆ ಅದು ಯಾವ ಹಾಸ್ಪಿಟಲು, ಯಾರ ಹತ್ರ ಮಾಡಿಸಿದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ವಾ? ಒಂದು ಜೀವಿನ ಇನ್ನೊಂದು ಜೀವಿ ಸಾಯಿಸೋದು ತಪ್ಪಲ್ಲ, ಅದೇ ನೇಚರ್. ಅದಕ್ಕೆ ದೇವರು ಒಂದು ಜೀವಿಗೆ ಇನ್ನೊಂದು ಜೀವಿನ ಆಹಾರವಾಗಿ ಸೃಷ್ಟಿ ಮಾಡಿದಾನೆ. ಸಾಯಿಸೋದೆ ತಪ್ಪಾದ್ರೆ ಎತ್ತಿಗೆ ಕೊಂಬನ್ನ, ಹಾವಿಗೆ ವಿಷಾನ, ಚೇಳಿಗೆ ಹಲ್ಲನ್ನ ಯಾಕೆ ಸೃಷ್ಟಿ ಮಾಡ್ದ? ಆದ್ರೆ ಆ ಕೊಂಬುಗಳನ್ನ ವಿಷಾನ ಮನುಷ್ಯರಿಗೆ ಕೊಟ್ಟಿಲ್ಲ ತಾನೆ? ಹಾ, ಮೆದುಳು. ಹಾ, ಮನುಷ್ಯನಿಗೆ ಮೆದುಳು, ಮೆದುಳಿದೆ ಅಲ್ವಾ? ಶಕ್ತಿವಂತನೇ ಬದುಕಬಹುದು. ಬಲಹೀನರೆಲ್ಲ ಸೇರಿ ಅವರನ್ನ ಅವರು ಕಾಪಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋದೆ ಕಾನೂನು. ಜಿಂಕೆನ ಸಾಯಿಸಿದ್ರೆ ಶಿಕ್ಷೆ, ಮೇಕೆನ ಸಾಯಿಸಿದ್ರೆ ಶಿಕ್ಷೆ ಇಲ್ವಾ? ಯಾಕೆ? ಜಿಂಕೆಗಳು ಕಡಿಮೆ ಇದೆ, ಮೇಕೆಗಳು ಜಾಸ್ತಿ ಇದೆ ಅಂತ. ಜಾಸ್ತಿ ಆಗಿರೋದು ಮೇಕೆಗಳು ತಪ್ಪ. ಈ ಭೂಮಿ ಮೇಲೆ ಮೇಕೆಗಿಂತ ಜಾಸ್ತಿ ಮನುಷ್ಯರಿದ್ದಾರೆ, ಅವರನ್ನ ಸಾಯಿಸಿದ್ರೆ ತಪ್ಪೇನು? 1,000,000 ವರ್ಷದ ಹಿಂದೆ ಒಬ್ಬನನ್ನ ಸಾಯಿಸಿ ಅವನ ಹೆಂಡತಿನ ಎತ್ಕೊಂಡು ಹೋದ್ರು ಅಂತ ಉಳಿದವರೆಲ್ಲ ಗುಹೆಗೋಗಿ ಬಚ್ಚಿಟ್ಕೊಂಡ್ರು. ಗುಹೆಗೋಗಿ ಹಿಡಿದ್ರು ಅಂತ ಬಾಗಿಲುಗಳು ಬಂತು, ಬಾಗಿಲಿನ ಹೊಡಿತಾರೆ ಅಂತ ಬೀಗಗಳು ಬಂತು.
ಬೀಗನ ಹೊಡೆದ್ರು ಕೂಡ ಒಬ್ರಿಗೊಬ್ರು ಕಾವಲು ಕಾಯ್ತಾ ನಿಂತ್ಕೊಂಡಿದ್ರು. ಅವರಿಗೆಲ್ಲ ಒಬ್ಬ ನಾಯಕ ಬಂದ. ಇಷ್ಟೊಂದು ನಾಗರಿಕತೆಗೆ ಕಾರಣ ಏನು? ಭಯ. ಅದನ್ನ ಹುಟ್ಟಿಸಿದ್ಯಾರು? ನಾವು. ಆದ್ರೆ ಭಯ ಅಂದ್ರೆ ಏನು ಅಂತ ನಮಗ್ ಗೊತ್ತೇ ಇಲ್ಲ. ಗೊತ್ತಿಲ್ವಾ? ಆ ದಿನ ನಾನ್ ನಿನ್ ತಮ್ಮನ ಶೂಟ್ ಮಾಡ್ಬೇಕಾಗಿದ್ರೆ ಕೂಗದ್ನಲ್ಲ, ಅದೇ ಭಯ. ಅದನ್ನ ನೋಡ್ತಾ ನೀನ್ ಜನಗಳಲ್ಲಿ ಬಚ್ಚಿಟ್ಕೊಂಡಲ್ಲ, ಅದೇ ಭಯ. ಭಯ ಬೀಳ್ಸೋದ್ ನಮಗೂ ಗೊತ್ತು. ಅದಕ್ಕೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡ. ಆ ಹಾಸ್ಪಿಟಲ್ ವಿಷಯ ಆಮೇಲೆ ನೋಡೋಣ. ಇವಾಗ ಇನ್ನೊಂದಿದೆ. ಈಗ ಇವತ್ತು ಇನ್ ಸ್ವಲ್ಪ ಹೊತ್ತಲ್ಲಿ ಲ್ಯಾಂಕೋ ಹಿಲ್ಸ್, 1,000 ಟನ್ ಇರೋ ಕಲ್ಲಿನ ಬಂಡೆ, ಅದನ್ನ ತಡೆದಿರೋ ಒಂದು ಚಿಕ್ಕ ಕಲ್ಲು, ಅದಕ್ಕೆ ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್, ಒಬ್ಬ ಫಿಸಿಕ್ಸ್ ಪ್ರೊಫೆಸರ್ ನ ಅಪಾಯಿಂಟ್ ಮಾಡಿದ್ದೀನಿ. ಸಾಯಕ್ ಹೊರಟಿರೋ 1,000 ಜನಗಳ ಬಗ್ಗೆ ಅವರಿಗೆ ನೋವಿಲ್ಲ. ಅವರಿಬ್ರು ಮಕ್ಕಳು ಸಾಯ್ಬಾರ್ದು ಅಷ್ಟೇ. ಏನು ಹೈಡ್ರೋಕ್ಲೋರಿಕ್ ಆಸಿಡ್, ಅದ್ರ ಜೊತೆಗೆ H2O ಸೇರಿಸಿ ಆ ಚಿಕ್ಕ ಕಲ್ಲಿನ ಒಳಗೆ ಹಾಕಿದ್ರೆ ಅದು ಪರ್ಟಿಕ್ಯುಲರ್ ಟೈಮಲ್ಲಿ, ಆ ಚಿಕ್ಕ ಕಲ್ಲು ಪುಡಿ ಪುಡಿ ಆಗೋಗ್ಬಿಡುತ್ತೆ. ಅದರಿಂದ ಸಪೋರ್ಟ್ ಇಲ್ಲದೆ ಇರೋ ಆ ದೊಡ್ಡ ಕಲ್ಲು ಏನಾಗುತ್ತೆ? ಡಮ್ಮು 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 ಡಬ್ಬಡಿ ಅಗಲದ ಬಂಡೆ, 6 ಅಡಿ ಮನುಷ್ಯನ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಚಿಕ್ಕವನು ದೊಡ್ಡವನು ಜಾತಿ ಧರ್ಮ ವ್ಯತ್ಯಾಸ ಗೊತ್ತಿಲ್ಲದೆ ಎಲ್ಲರನ್ನು ನುಜ್ಜು ಗುಜ್ಜು 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 ಮಾಡಿ ಹೋಗು, ಹೋಗಿ ಕಾಪಾಡು. ಹಾಸ್ಪಿಟಲ್ ನಿನಗೆ ಫೈನಲ್ ರೌಂಡ್, ಇದನ್ನ ತಡೆಯಕ್ಕಾಗತ್ತಂತ ನೋಡು. 1:45 ನೀನಲ್ಲಿ ಇರ್ಬೇಕು. ಇನ್ನು 40 ಮಿನಿಟ್ಸ್ ಮಾತ್ರ ಟೈಮ್ ಇರೋದು. ಇನ್ನು 1:00 ಬರ್ಲಿಲ್ವಾ? ಬನ್ನಿ, ಇನ್ನು 20 ಮಿನಿಟ್ಸ್ ಮಾತ್ರ ಟೈಮ್ ಇರೋದು. ಸೀಟ್ ಬೆಲ್ಟ್ ಹಾಕು. Oh,
ನೀನೋಕೆನಾ? ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ನಾವು ಭೈರವನ್ನ ಹಿಡಿಬಹುದು. ಇಲ್ಲಿವರೆಗೂ ಬ್ಲಾಕಿಗೆ ಒಬ್ರು ಪೊಲೀಸ್ನವ್ರು ಇದ್ರು, ಇನ್ಮೇಲೆ ಫ್ಲೋರಿಗೆ ಒಬ್ರು ಪೊಲೀಸ್ನವ್ರು ಇರ್ತಾರೆ. ಸಿಸಿಟಿವಿ ಕ್ಯಾಮೆರಾ ಸರ್ವಿಲೆನ್ಸ್ ಇನ್ಚಾರ್ಜ್ ಯಾರಿಲ್ಲಿ? ನಾನೇ ಸರ್. ರೆಕಾರ್ಡ್ ಮೋಡ್ ಅಲ್ಲಿ ಇಟ್ಟು ಹೋಗಬಾರ್ದು ಸರ್. ರೆಕಾರ್ಡ್ ಆಗೋದು ಲೈವ್ ಅಲ್ಲಿ ವಾಚ್ ಮಾಡ್ಬೇಕು. ಓಕೆ ಸರ್. ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಫ್ಲೋರ್ ಪೊಲೀಸ್ಗೆ ಇನ್ಫೋ ಮಾಡ್ಬೇಕು. ಓಕೆ. ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ನಡೆಯುತ್ತೆ ಅಂತ ಪ್ರತಿ ಕ್ಷಣ ಜನ ಭಯದಲ್ಲಿದ್ದಾರೆ. ಈ ಸಂಘಟನೆ ನಡೆಯಕ್ ಮುಂಚೆನೆ ಅವ್ನ ಅರೆಸ್ಟ್ ಮಾಡ್ಬೇಕು ಅಂತ ಪ್ರಜೆಗಳು ಹೇಳ್ತಾ ಇದಾರೆ. ಜನರು ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಅಂತ ಯಾವ ತರದ ವದಂತಿಗಳನ್ನು ನಂಬೇಡಿ ಅಂತ ಸಿಟಿಯಲ್ಲಿರುವ ಎಲ್ಲ ಹಾಸ್ಪಿಟಲ್ಗಳಿಗೆ ಪೊಲೀಸ್ ಬಂದೋಬಸ್ತ್ ಮಾಡಿದೀವಿ ಅಂತ ಸಿಟಿ ಕಮಿಷನರ್ ಕುಮಾರ್ ಗಣಪತಿ ಮೀಡಿಯಾ ಮೂಲಕ ಜನರಿಗೆ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಲೋ, ಹಾಯ್. ನಿನಗೆ ಸ್ವಲ್ಪ ನಂತರ ಬುದ್ಧಿ ಇದೆಯಾ? ಓದ್ಕೊಂಡಿರಿ ಹುಡುಗಿ ಅಲ್ವಾ, ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರುವಲ್ಲ. ಈಗೇನು, ನಿನ್ ಫ್ರೆಂಡ್ ಮನೆ ಕೀ ಇದೆ, ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ? ನಾನು ಅದಕ್ಕೋಸ್ಕರ ಫೋನ್ ಮಾಡ್ಲಿಲ್ಲ. ಇವತ್ತು ಒಂದು ಹಾಸ್ಪಿಟಲ್ಗೆ ಹೌಸ್ ಸರ್ಜನ್ ಆಗಿ ಹೋಗಿದೆ. ಅಲ್ಲೊಬ್ಬ ಕಾಂಪೌಂಡರ್ ಯಾರ ಹತ್ರನೂ ಕೇಳ್ಕೊಂಡು ಅಳ್ತಾ ಇದ್ದ. ಡೌಟ್ ಬಂದು ಫಾಲೋ ಮಾಡ್ದೆ. ಅವನಚ್ಚು ಭೈರವನ ಹಾಗೆ ಇದ್ದ, ಅದನ್ನ ಹೇಳೋಕೆ ಕಾಲ್ ಮಾಡಿದ್ದು. ಆದ್ರೆ ನೀನ್ ತುಂಬಾ ಅಸಹ್ಯವಾಗಿ ಮಾತಾಡ್ದೆ. ಅದ್ ಯಾವ ಹಾಸ್ಪಿಟಲ್? ವಿನಯ್, ನೀನ್ ಎಲ್ಲಿದೀಯ? ಲೈಫ್ ಕೇರ್ ಹಾಸ್ಪಿಟಲ್ ಜನರಲ್ ವಾರ್ಡ್ ಕಾಂಪೌಂಡರ್ ರಾಮಚಂದ್ರ. ಹಲೋ ಸರ್,
ಶಿವ ಏನಾಯ್ತು? ಅದ್ ಯಾವ ಹಾಸ್ಪಿಟಲ್ ಅಂತ ಗೊತ್ತಾಯ್ತು ಸರ್. ಭೈರವ ಈಗ ಅಲ್ಲೇ ಇದ್ದಾನೆ, ಇನ್ನೊಂದ್ ಗಂಟೆಲಿ ಇಟ್ಕೋತೀನಿ. ಯಾವ ಹಾಸ್ಪಿಟಲ್ ಸರ್? ಸ್ವಲ್ಪ ವೇಟ್ ಮಾಡಿ ಸರ್, ವಿಷ ಸ್ಪ್ರೆಡ್ ಆದ್ರೆ ಹಾಸ್ಪಿಟಲ್ ಪ್ಯಾನಿಕ್ ಆಗಿ ಅವ್ನು ಅನ್ಕೊಂಡಿದ್ದಾಗ್ಬಿಡುತ್ತೆ. ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಹಲೋ ಹಲೋ, ನಿಮ್ಮ ಮಗ ಎಲ್ಲಿದ್ದಾನಂತ ನನಗೆ ಗೊತ್ತು. ನನ್ನ ಮಗ ನನ್ನ ಮನೇಲೇ ಇದ್ದಾನೆ. ಹಾಗಾದ್ರೆ ಹೋಗು ಸರ್. ನೀವು ಪೊಲೀಸಾ? ನನ್ನ ಮಗ ಎಲ್ಲಿದ್ದಾನೆ ಸರ್ ಹೇಳಿ ಸರ್ ಪ್ಲೀಸ್. ನಿನ್ನ ಮಗನ ಕಾಪಾಡೋ ಜವಾಬ್ದಾರಿ ನಂದು. ಮೊದಲು ನಾನು ಕೇಳೋ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಹೇಳು. ಎಷ್ಟು ಜನನ ಸಾಯಿಸ್ತಾ ಇದ್ದೀರಾ? ಹೇಗೆ ಸಾಯಿಸ್ತಾ ಇದ್ದೀರಾ? ಭೈರವ ಎಲ್ಲಿ ಸರ್ ಹೇಳು? ಎಷ್ಟು ಜನನ? ಎಲ್ರು ಸರ್. ಎಲ್ರೂ? ಅದೆಲ್ಲಿದೆ ತೋರ್ಸಕ್ಕಾಗತ್ತಾ? ತೋರ್ಸ್ತೀನಿ ಸರ್, ಬಾ.
ಬೇಗ ಬನ್ನಿ. ಕಮಾನ್ ಸರ್. ಈ ನಡುವೆ ಮನುಷ್ಯರಲ್ಲಿ ಮನುಷ್ಯತ್ವ ಇಲ್ಲ ಅನ್ನೋದಕ್ಕೆ ಭೈರವನ ಉದಾಹರಣೆ ಅಂತ ಹೇಳ್ಬೋದಾ? ಮನುಷ್ಯರಲ್ಲಿ ಮನುಷ್ಯತ್ವ ಇದೆ,
ಇದೇ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ನನ್ನ ಜೊತೆಲಿ ಸೇರ್ಕೊಂಡು ತುಂಬಾ ಜನ ಪ್ರಾಣಗಳನ್ನ ಕಾಪಾಡಿದ್ರು. ಆದ್ರೆ ಅದು ಭೂಕಂಪ ತುಫಾನ್ ದೊಡ್ಡ ಡಿಸಾಸ್ಟರ್ ಬಂದಾಗ ಮಾತ್ರಾನೆ ನಮ್ಮಲ್ಲಿರೋ ಮನುಷ್ಯತ್ವ ಹೊರಗೆ ಬರುತ್ತೆ. ಈಗ ಜೋರಾಗೋಡ್ತಾ ಇರೋ ಪ್ರಪಂಚದಲ್ಲಿ ನಮ್ಮ ಪಕ್ಕದಲ್ಲಿರೋ ಮನುಷ್ಯರ ಮುಖ ನೋಡೋದಕ್ಕೂ ನಮಗೆ ಟೈಮ್ ಇಲ್ಲ. ನಾವು ನೋಡೋದೇನಿದ್ರು ಸೆಲ್ಫೋನ್ ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನ್, ಟಿವಿ ಸ್ಕ್ರೀನ್, ಯಾವುದೋ ನೆರೆ ಬಂದ್ರೆ ಮಾತ್ರ ನಮ್ಮ ಮನುಷ್ಯತ್ವ ಹೊರಗಡೆ ಬರುತ್ತೆ. ಉಳಿದಿರೋ ಟೈಮ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮಾತ್ರ ಸಾಕಾಗುತ್ತೆ. ನಿಮ್ಮ ಪಕ್ಕದಲ್ಲಿರೋ ಮನುಷ್ಯನ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ. ಭೈರವನೊಳಗಿರೋ ಸ್ಯಾಡಿಸಮ್ ನಮ್ಮಲ್ಲೂ ಕೂಡ ಇದೆ. ಅವನಿಗೆ 15%, ನಮಗೆ 4%. ಅದನ್ನು ಒಬ್ಬ ಗಂಡ ಅವನ ಹೆಂಡತಿ ಮಕ್ಕಳ ಮೇಲೆ ತೋರಿಸ್ತಾನೆ, ಒಬ್ಬ ಯಜಮಾನ ಅವನ ಕೆಳಗಡೆ ಕೆಲಸ ಮಾಡೋರ ಮೇಲೆ ತೋರಿಸ್ತಾನೆ, ಅಧಿಕಾರಿಗಳು ಜನಗಳ ಮೇಲೆ ತೋರಿಸ್ತಾರೆ. ನಾವು ಭೈರವನ್ನ ಸಾಯಿಸಿದ್ಕೆ ಒಬ್ಬ ರೋಗಿನ ಸಾಯಿಸಿದಾಗ ಮಾತ್ರ ಅಷ್ಟೇ. ರೋಗನ ಸಾಯಿಸಿದಾಗಲ್ಲ, ಆ ರೋಗ ನಮ್ಮಲ್ಲೂ ಕೂಡ ಇದೆ. ಅದನ್ನು ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ಪರಿಚಯ ಇಲ್ದಿರೋ ಒಬ್ಬ ಮನುಷ್ಯನಿಗೆ ಯಾವುದೇ ಸಹಾಯ ಇಲ್ಲದೆ ಮಾಡೋ ಸಹಾಯನೇ ಮನುಷ್ಯತ್ವ. ಶಿಕ್ಷಕ ಶಿಷ್ಟರ ರಕ್ಷಕ ಇವರೇ ಎಲ್ಲರ ರಕ್ಷಣೆ. SPY ಬಂತಾನೋ ರಯ್ಯ ರಾಯ್ 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 SPY ಬಂತಾನೋ ರಯ್ಯ ರಾಯ್ 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 ಗ್ಲೋರಿ ಗ್ಲೋರಿ ಡೋಂಟ್ ಯು ವರಿ ಹೀಸ್ ದ ಸನ್ ಆಫ್ ರಾತರಿ ಇವನು ಇದ್ರೆ ಭಯವೇ ಇಲ್ಲ ಉಸಿರಿಗೆ ಇವನೇ ಖಾತರಿ ಹಾಕಿರೋ ಬಟ್ಟೆ ಮುಟ್ಟಿದರೂನು ಮಾಡ್ತಾನಿವನು ಇಸ್ತುರಿ ತೊಡೆಯ ತಟ್ಟಿ ಎದುರಿಗೆ ನಿಂತ್ರೆ ಯಾರೇ ಇದ್ರು ಹಿಸ್ಟರಿ SPY ಬಂತಾನೋ ರಯ್ಯ ರಾಯ್ 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 SPY ಓ ಬಂತಾನೋ ಬರೆದರೇನು ಹಾಲಿವುಡ್ ಹೀರೋಸ್ ಎಲ್ಲ ಇವನ ನೋಡಿ ಬೆದರಿದರೇನು ಮಾರ್ವೆಲ್ ಕಾಮಿಕ್ಸ್ ಅನ್ನ ಇವನ ನೋಡಿ ಬರೆದರೇನು ಹಾಲಿವುಡ್ ಹೀರೋಸ್ ಎಲ್ಲ ಇವನ ನೋಡಿ ಬೆದರಿದರೇನು ಥೀಮ್ ಮ್ಯೂಸಿಕ್ ಬೇಕಾಗಿಲ್ಲ ಬೈ ಬರ್ತೆ ಹೀರೋ ನೀನು ಊರ್ಕೊಳ್ಳೋರ್ ಮುಂದೆ ಮಾತ್ರ ಉರಿಯೋ ಬೆಂಕಿ ನೀನು ನಗುಮುಗ ಹೊತ್ತಿರೋ ಸುಕುಮಾರ ಭಯವನ್ನು ಬಿತ್ತುವ ಸರದಾರ ಬುದ್ಧಿಯ ಬಳಸುವ ಕಲೆಗಾರ ಗೆಲುವಿಗೆ ಇವರೇ ಓಂಕಾರ ಇವನ ಕಣ್ಣನ್ನು ತಪ್ಪಿಸುವ ಯಾವ ಇರುವೆಯೂ ಹುಟ್ಟಿಲ್ಲ ಇವನ ಅನುಮತಿ ಇಲ್ಲದೆಯೇ ಬೀಸೋ ಗಾಳಿ ಹುಟ್ಟಲ್ಲ ಬುಂ ಬುಂ ಬ್ಯಾಂ ಬ್ಯಾಂ ಬುಂ ಬುಂ ಬ್ಯಾಂ ಬ್ಯಾಂ ಭೂಕಂಪಕ್ಕೆ ಬಂಧುವೆ ಸೂರ್ಯ ಚಂದ್ರ ಹುಟ್ಟೋ ಮುಂಚೆ ತಟ್ಟಿ ನಿಲ್ಲೋ ಅಂತ್ಯವೇ ಗಾಳಿ ರೀತಿ ಗೋಚರವಾಗೋ ಗೂಢಾಚಾರಿ ನೀನೇ ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಇವನೇ ಎಲ್ಲರ ರಕ್ಷಣೆ